ರಾಮಾಯಣದಲ್ಲಿ ರಾಮಚಂದ್ರ ಸೀತಾನ್ವೇಷಣೆಯನ್ನು ಮಾಡ್ತಾ, ಅಂದರೆ ಲೋಕದ ದೃಷ್ಟಿಯಂತೆ ತಾನು ಸೀತೆಯನ್ನು ಕಳ್ಕೊಂಡವನಾಗಿ ಕಾಣಿಸ್ತಾ, ನಿಜವಾಗಿಯೂ ಕೂಡ ಸೀತೆಯ ಆಕೃತಿಯನ್ನು ರಾವಣ ತಗೊಂಡು ಹೋಗಿದ್ದಾನೆ ಅಂತ ನಾವು ನಿನ್ನೆ ನೋಡಿದ್ವು. ಆ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ತಾನು ಹೊರಟು ಬರ್ತಾ ಇದ್ದಾನೆ. ಆ ರೀತಿ ಬರ್ತಾ ತಾನು ಈ ಕಬಂಧನನ್ನು ಸಂಹಾರ ಮಾಡಿದ, ಶಬರಿಯನ್ನು ಉದ್ಧರಿಸಿದ. ಶಬರಿ ನಿಜವಾಗಿಯೂ ಕೂಡ ಒಬ್ಬಳು ಅಪ್ಸರಾಸ್ತ್ರಿ ಅಂತ ಹೇಳ್ತಾಳೆ, ಶ್ರೇಷ್ಠಳಾದ ಅಪ್ಸರಾಸ್ತ್ರಿ ಅವಳು. ಆದರೆ ಶಚಿಯ ಮುಂದೆ, ಅಂದರೆ ಶಚಿ ಇರಬೇಕಾದ್ರೆ ಇಂದ್ರನ ಮುಂದೆ ಸ್ವಲ್ಪ ಹೆಚ್ಚು ಹಾವಭಾವವನ್ನು ತೋರಿಸಿದ್ಲಂತೆ. ಇದರಿಂದ ಶಚಿಗೆ ಕೋಪ ಬಂತು, ನನ್ನ ಗಂಡನ ಮುಂದೆನೇ ಹೆಚ್ಚು ಹಾವಭಾವ ತೋರಿಸಿ ನನ್ನ ಗಂಡನನ್ನು ಒಳಗಾಕೊಳ್ಳಿಕ್ಕೆ ನೋಡ್ತೀಯ ಅಂತ ಹೇಳಿ ಶಾಪ ಕೊಟ್ಲು. ಆ ಶಾಪದಿಂದಾಗಿ ತಾನು ಈ ರೀತಿ ಈ ಭೂಮಿಯಲ್ಲಿ ಜನಿಸಿ ಬಂದಿದ್ದು ಶಬರಿ. ಆದರೆ ಮತಂಗರ ಮಾತಿನಂತೆ ರಾಮಚಂದ್ರ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು. ರಾಮಚಂದ್ರ ಬಂದ ಕೂಡಲೇ ರಾಮನನ್ನು ಸೇವಿಸಿ ರಾಮನ ಅನುಗ್ರಹವನ್ನು ಪಡೆದು ನಂತರ ಸದ್ಗತಿಯನ್ನು ಪಡೆದ್ಲು ರಾಮನ ಅನುಗ್ರಹದಿಂದ. ಬಳಿಕ ರಾಮಚಂದ್ರ ಕಬಂಧನ ಮಾತಿನಂತೆ, ಕಬಂಧ ತಾನು ಹೇಳಿದ, ಇಲ್ಲೇ ಹತ್ತಿರದಲ್ಲಿ ಸುಗ್ರೀವ ಇದ್ದಾನೆ, ಆ ಸುಗ್ರೀವ ನಿನಗೆ ಬೇಕಾದಂತಹ ಸಹಾಯವನ್ನು ಮಾಡ್ತಾನೆ ಅಂತ. ಅದಕ್ಕೋಸ್ಕರ ರಾಮಚಂದ್ರ ಸುಗ್ರೀವನ ಬಳಿಗೆ, ಋಷ್ಯಮುಖ ಪರ್ವತದ ಬಳಿಗೆ ಬರ್ತಾ ಇದ್ದಾನೆ. ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸುಗ್ರೀವ ತನ್ನ ಈ ಹನುಮಂತ ಮುಂತಾದಂತಹ ಸ್ನೇಹಿತರು, ಸಚಿವರೇನಿದ್ದಾರೆ, ಅವರೊಟ್ಟಿಗೆ ಕೂತವ ಈ ಆಜಾನುಬಾಹುವನ್ನು ಕೈಯಲ್ಲಿ ಧನುಸ್ಸನ್ನು ಹಿಡಿದಿದ್ದಾನೆ, ಗಂಭೀರವಾದಂತಹ ನಡಿಗೆ. ಇದನ್ನೆಲ್ಲ ನೋಡಿ ಹೆದರಿ ಹೋದ. ಹೆದರಿ ಹೋಗಿ ತಾನು ಕೂಡಲೇ ಓಡಿ ಹೋಗ್ತಾನೆ, ಯಾಕಂದರೆ ವಾಲಿ ಇವನನ್ನು ಕಳಿಸಿಕೊಟ್ಟಿದ್ದಾನೆ ನನ್ನನ್ನು ಸಂಹಾರ ಮಾಡಲಿಕ್ಕೋಸ್ಕರ. ವಾಲಿಗೂ ಸುಗ್ರೀವನಿಗೂ ಆಗುವುದಿಲ್ಲ. ವಸ್ತುತಃ ಇವರಿಬ್ಬರು ಅಣ್ಣ ತಮ್ಮಂದರು, ವೃಕ್ಷರಜ ಅಂತ ಒಬ್ಬ ವಾನರ, ಆ ವೃಕ್ಷರಜ ಎಂಬಂತಹ ವಾನರನ ಮಕ್ಕಳು ಇಬ್ರು. ನಿಜವಾಗಲೂ ಕೂಡ ಇವರಿಬ್ಬರಿಗೆ ಅಮ್ಮಂದಿರಿಲ್ಲ, ಅಂಥ ಒಂದು ವಿಚಿತ್ರವಾಗಿ ಹುಟ್ಟಿದವರು. ಅಪ್ಪನೇ ಅಮ್ಮ ಇವರಿಗೆ, ವೃಕ್ಷರಜನೇ ಅಮ್ಮ, ವೃಕ್ಷರಜನೇ ಅಪ್ಪ ಒಂದು ರೀತಿಯಿಂದ ಹೇಳೋದಾದರೆ. ಅದು ಹೇಗಂದರೆ, ವೃಕ್ಷರಜ ಒಮ್ಮೆ ಒಂದು ಸರೋವರದಲ್ಲಿ ಮುಳುಗಿದ್ನಂತೆ, ಮುಳುಗಿ ಹೇಳಬೇಕಾದ್ರೆ ಅವನು ಹೆಣ್ಣಾಗಿ ಮಾರ್ಪಾಟಾಗಿದ್ನಂತೆ ವೃಕ್ಷರಜ. ಆ ರೀತಿ ಹೆಣ್ಣಾದಾಗ ಸೂರ್ಯ ತಾನು ಅವನಲ್ಲಿ ವೀರ್ಯವನ್ನು ಹಾಕಿದ. ಹಾಗೆ ಸೂರ್ಯನಿಂದಾಗಿ ಈ ವೃಕ್ಷರಜನಲ್ಲಿ ಬಂದವನೇ ಸುಗ್ರೀವ. ಹಾಗೆ ಇಂದ್ರ ತಾನು ವೀರ್ಯವನ್ನು ಹಾಕಿದ, ಅದರಿಂದಾಗಿ ಬಂದವನೇ ವಾಲಿ. ಹೀಗೆ ವಾಲಿ ಸುಗ್ರೀವರು, ಮತ್ತೆ ಇವನು ಗಂಡಾದ ವೃಕ್ಷರಜ, ಅವನೇ ಕಪಿಗಳ ರಾಜ್ಯದ ಒಡೆಯನಾದ. ಆದರೆ ಆ ಕ್ಷಣದಲ್ಲಿ ಯಾವಾಗ ಹೆಣ್ಣಾಗಿದ್ದ ಆಗ ಇಬ್ಬರು ಮಕ್ಕಳಾದರು, ವಾಲಿ ಹಾಗೂ ಸುಗ್ರೀವ. ಅದರಲ್ಲಿ ಹಿರಿಯವ ವಾಲಿ, ಎರಡನೇವನು ಸುಗ್ರೀವ. ಆ ವೃಕ್ಷರಜ ಹೋದ ಬಳಿಕ ವಾಲಿ ತಾನು ರಾಜ್ಯಭಾರ ಮಾಡ್ತಾ ಇದ್ದ. ಅಣ್ಣ ತಮ್ಮಂದರು ಬಹಳ ಅನ್ಯೋನ್ಯವಾಗಿದ್ದರು, ಆದರೆ ಯಾವುದೋ ಒಂದು ಘಟನೆಯಿಂದಾಗಿ ಅವರಿಬ್ಬರು ಬೇರಾಗ್ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತೇಳಿದ್ರೆ, ವಾಲಿಗೆ ಸುಗ್ರೀವನನ್ನು ಕಂಡ್ರೆ ಆಗುವುದಿಲ್ಲ, ಅವನು ರಾಜ್ಯದಿಂದಲ ಓಡಿಸಿ ಅವನನ್ನು ಕೊಲ್ಲಿಕ್ಕೋಸ್ಕರ ತಾನು ಪ್ರಯತ್ನ ಪಟ್ಟ. ಆದರೆ ಸುಗ್ರೀವ ವಾಲಿಗೆ ಹೆದರಿದವನಾಗಿ, ವಾಲಿಯನ್ನು ಎದುರಿಸಲಿಕ್ಕೆ ತನಗೆ ಸಾಧ್ಯವಾಗತ್ತೆ, ತಾನು ಬಂದು ಈ ಋಷ್ಯಮುಖ ಪರ್ವತ, ಅದೇ ಮತಂಗ ಪರ್ವತ, ಅಲ್ಲಿ ಬಂದು ಕೂತಿದ್ದಾನೆ. ಅಲ್ಲಿಗೆ ವಾಲಿ ಬರಲಿಕ್ಕಿಲ್ಲ, ಅವನಿಗೊಂದು ಶಾಪ, ಮತಂಗ ಋಷಿಗಳ ಶಾಪ, ಅದರಿಂದಾಗಿ ಇಳ್ಕೋತಿದ್ದಾನೆ. ಅವನಿಗೆ ಸಹಾಯಕರಾಗಿದ್ದವರೇ ಹನುಮಂತ ಮೊದಲಾದಂತಹ ವಾನರು, ವಿಶೇಷವಾಗಿ ಹನುಮಂತ. ಈ ಹನುಮಂತನ ಕಥೆಯನ್ನು ನಾವು ವಿಶೇಷವಾಗಿ ಕೇಳಬೇಕಾದದ್ದು. ಕೇಸರಿ ಅಂತ ಒಬ್ಬ ವಾನರ, ಆ ಕೇಸರಿ ವಾನರ ಬಹಳ ಸಾತ್ವಿಕನಾದವ. ತಾನು ಋಷಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಂತಹ ಆನೆಗಳನ್ನು ಕೊಂದ, ಎರಡು ಆನೆಯನ್ನು. ಮಹಾ ಉಪದ್ರಕಾರಿಗಳವುಗಳು, ದೈತ್ಯರು ಆನೆಯ ರೂಪದಲ್ಲಿದ್ದವು. ಅವುಗಳನ್ನು ಸಂಹಾರ ಮಾಡಿದಾಗ ಬಹಳ ಖುಷಿಯಾಯಿತಂದ ಋಷಿಮುನಿಗಳಿಗೆಲ್ಲ. ಕೇಸರಿಗೆ ಕೇಳಿದಂತೆ, ನಿನಗೆ ಏನು ಬೇಕು ವರವನ್ನು ಕೇಳು, ನಾವು ಕೊಡ್ತೇವೆ ಅಂತ. ಅದಕ್ಕೆ ಹೇಳಿದ, ನನಗೊಬ್ಬ ಮಗ ಬೇಕು. ಎಂಥ ಮಗ ಅಂದರೆ, ಅವನಿಗೆ ಸರಿಸಾಟಿಯಾದವರು ಇನ್ನೊಬ್ಬರು ಇರಬಾರದು. ದೇವತೆಗಳಲ್ಲೇ ವಿಷ್ಣುವನ್ನು ಬಿಟ್ಟರೆ ಮತ್ತಾರು ಅವನಿಗೆ ಸರಿಸಾಟಿಯಾದವರಿಲ್ಲ. ವಿಷ್ಣು ಒಬ್ಬ, ಅವನು ಸರ್ವೋತ್ತಮ, ಅವನನ್ನು ಬಿಟ್ಟರೆ ಉಳಿದವರು ಯಾರು ಇವನಿಗೆ ಸರಿಸಾಟಿಯಾದವರು ಇರಬಾರದು, ಅಂಥವ್ರು ಬೇಕು. ತಥಾಸ್ತು ಅಂತ ಋಷಿಗಳೆಲ್ಲ ವರ ಕೊಟ್ಟರು. ಹೀಗೆ ಕೇಸರಿ ಋಷಿಗಳ ವರವನ್ನು ಪಡೆದ. ಅವನ ಪತ್ನಿ ಅಂಜನಾದೇವಿ. ಆ ಅಂಜನಾದೇವಿ ತಾನು ತಪಸ್ಸು ಮಾಡಿದವಳು,
ಅವಳು ಕೂಡ ಮಹಾ ತಪಸ್ವಿನಿ. ಒಮ್ಮೆ ಋತುಸ್ನಾತಳಾಗಿ ತಾನು ನಿಂತಿದ್ದಾಳೆ, ಗಾಳಿಯನ್ನು ಸೇವಿಸ್ತಾ ನಿಂತಿದ್ದಾಳೆ. ಆಗ ವಾಯುದೇವ ಬಂದ. ವಾಯುದೇವ ಅಂದರೆ ಗಾಳಿಯ ದೇವರೇ. ಬಂದು ಇವಳಿಗೆ ಅನುಗ್ರಹವನ್ನು ಮಾಡಿದ. ನಿನಗೆ ನಾನು ಒಳ್ಳೆಯ ಮಗನನ್ನು ಕೊಡ್ತೇನೆ ಅಂತ. ಮಗನನ್ನು ಕೊಡ್ತೇನೆ ಅಂದರೆ ಇನ್ಯಾವುದೂ ಇಲ್ಲ, ಬರೀ ಸ್ಪರ್ಶ ಮಾತ್ರದಿಂದ. ವಾಯುದೇವರು ಅಂಜನಾದೇವಿಯನ್ನು ಸ್ಪರ್ಶ ಮಾಡಿದ್ರಷ್ಟೇ, ಆ ಸ್ಪರ್ಶದಿಂದಾಗಿಯೇ ಅವಳು ಗರ್ಭಿಣಿಯಾದ್ಲು. ಆ ಗರ್ಭದಲ್ಲಿ ಕೂತದ್ದು ಮತ್ತಾರೂ ಅಲ್ಲ, ವಾಯುದೇವನೇ. ವಾಯುದೇವನೇ ತಾನು ಆಶೀರ್ವಾದವನ್ನು ಮಾಡಿ ತಾನೇ ಹೋಗಿ ಅಂಜನಾದೇವಿಯ ಗರ್ಭದಲ್ಲಿ ಕೂತಿದ್ದ. ಆ ಅಂಜನಾದೇವಿಯ ಗರ್ಭದಿಂದ ಚೈತ್ರ ಶುದ್ಧ ಪೂರ್ಣಿಮಾ ಅಂದರೆ ನಾಡಿದ್ದು ಹುಣ್ಣಿಮೆ, ಆ ಹುಣ್ಣಿಮೆಯ ದಿನದಲ್ಲಿ ಆ ವಾಯುದೇವನೇ ತಾನು ಆಂಜನೇಯನಾಗಿ ಬಂದ, ಅಂಜನಾದೇವಿಯ ಮಗನಾಗಿ ಬಂದ. ಅದಕ್ಕೆ ಅವನಿಗೆ ಆಂಜನೇಯ ಅಂತ ಕರೆಯುವಂಥದ್ದು. ಹುಟ್ಟಿನಿಂದಲೇ ಮಹಾಪರಾಕ್ರಮಿ ಅಂತ ಹೇಳ್ತದೆ ರಾಮಾಯಣ. ಹುಟ್ಟಿನಿಂದಲೇ ಮಹಾಪರಾಕ್ರಮಿ, ಮತ್ತೆ ಪರಾಕ್ರಮ ಬಂದದ್ದಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಹುಟ್ಟಿದ ಸಂದರ್ಭದಲ್ಲಿ ಗ್ರಹಣ ಕಾಲ ಅಂತ, ಗ್ರಹಣ ಹಿಡಿಬೇಕಾಗಿತ್ತಂತೆ. ಮಗು ಅಳತಾ ಇತ್ತಂತೆ, ಮಗುವಿಗೆ ಆಹಾರವನ್ನು ತರಲಿಕ್ಕೋಸ್ಕರ ಅಂಜನಾದೇವಿ ಹೋಗಿದ್ಲು. ಆಗ ತಾನೇ ಸೂರ್ಯ ಉದಯಿಸ್ತಾ ಇದ್ದಂತೆ, ಉದಯಿಸ್ತಾ ಇರಬೇಕಾದ್ರೆ ಕೆಂಪಗೆ ಕಾಣ್ತಾ ಇದ್ದಾನಂತೆ. ಈ ಹನುಮಂತ ಆ ಸೂರ್ಯನನ್ನು ಹಿಡಿಲಿಕ್ಕೋಸ್ಕರ ಹಾರಿದ್ದಾನಂತೆ. ವಸ್ತುತಃ ಇಲ್ಲೆಲ್ಲಕ್ಕೇನು ಒಂದು ಹೇಳ್ತಾರೆ ಅಂದರೆ, ಹಣ್ಣು ಅಂತ ತಿರಿದು ಭ್ರಮಿಸಿ ಹಿಡ್ಲಿಕ್ಕೆ ಹೋದ ಅಂತ. ಆ ರೀತಿ ಹೇಳುವುದಿಲ್ಲ. ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರ ಸಂಗ್ರಹ ರಾಮಾಯಣ ಅಂತ ಅದರಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಯಾಕೋಸ್ಕರ ಹನುಮಂತ ತಾನು ಹಾರಿದ್ದು ಅಂದರೆ, ಅದೇ ಸಂದರ್ಭದಲ್ಲಿ ಅವತ್ತು ಸೂರ್ಯೋದಯ ಆಗಬೇಕಾದ್ರೇ ಸೂರ್ಯ ಗ್ರಹಣ ಆಗಬೇಕಿತ್ತು, ರಾಹು ಬಂದು ಸೂರ್ಯನನ್ನು ನುಂಗಬೇಕಾಗಿತ್ತು ಶಾಸ್ತ್ರ ಪುರಾಣಗಳ ಪ್ರಕಾರ. ಅರೆ, ದುಷ್ಟ ಬಂದು ಸೂರ್ಯನನ್ನು ನುಂಗುದೇನು, ನಾನು ದುಷ್ಟನಿಗೆ ಬಿಡುವುದಿಲ್ಲ ಅಂತ. ಅದನ್ನು ನೋಡಿ, ಹುಟ್ಟಿದಾಗಿನಿಂದಲೇ ದುಷ್ಟ ಸಂಹಾರ, ದುಷ್ಟನಿಗೆ ನಾನು ಸೂರ್ಯನನ್ನು ನುಂಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೋಗಿ ತಾನೇ ಸೂರ್ಯನನ್ನು ಹಿಡ್ಕೊಳ್ಲಿಕ್ಕೆ ಹೋದವ. ಯಾವಾಗ ಸೂರ್ಯನನ್ನು ತಾನೇ ಹಿಡ್ಕೊಂಡ, ರಾಹುವಿಗೆ ಕೋಪ ಬಂತು. ಯಾಕಂದರೆ ನನ್ನ ಹಕ್ಕು ಇದು, ನನಗೆ ಹಿಂದಿನಿಂದಲೂ ಬಂದ ಹಕ್ಕು, ನಾನು ಹಿಡಬೇಕಾದಂತಹ ಸಂದರ್ಭದಲ್ಲಿ ಇದ್ಯಾರು ಬೇರೆಯವರು ಬಂದು ಹಿಡಿದಿದ್ದಾರೆ ಅಂತ ತಾನು ಹೋಗಿ ಇಂದ್ರನಿಗೆ ಹೇಳಿದ. ದೇವತೆಗಳ ಒಡೆಯ ಇಂದ್ರನಿಗೆ ನನ್ನ ಹಕ್ಕನ್ನು ಬೇರಾರೆ ಕಸಿದುಕೊಂಡಿದ್ದಾರೆ ಅಂತ. ಇಂದ್ರನಾದರೂ ಆಂಜನೇಯನ ಪರಾಕ್ರಮದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ತನ್ನ ವಜ್ರಾಯುಧವನ್ನು ಎಸ್ತ ಆಂಜನೇಯನ ಮೇಲೆ. ಆ ಮಗುವಾದರೂ ಯಾವಾಗ ವಜ್ರಾಯುಧ ಬಿತ್ತು, ಅವನ ಇದರ ಮೇಲೆ ಬಿತ್ತಂತೆ, ದವಡೆ ಮೇಲೆ ಬಿತ್ತಂತೆ. ಮಗು ಕೆಳಗುರುಳಿತ್ತು, ಸೂರ್ಯನನ್ನು ಬಿಟ್ಟು ಕೆರಳುಗುರುಳಿತ್ತು, ಏನೂ ಆಗಲಿಲ್ಲ. ಭಂಗೇ ಪ್ರಸಕ್ತೇಪಿ ನ ಭಂಗಮಾಪ ಅಂತ ಹೇಳಿದರು. ಬೇರೆ ಯಾರಿಗಾದರೂ ಬಿದ್ದಿದ್ರೆ ದವಡೆ ಎಲ್ಲ ನುಚ್ಚು ನೂರು ಆಗೋಗ್ಬಿಡ್ತಾ ಇದೆ, ಯಾಕಂದರೆ ವಜ್ರಾಯುಧಕ್ಕೆ ಸರಿಸಾಟ ಆಯುಧ ಇನ್ನೊಂದು ಇಲ್ಲವೇ ಇಲ್ಲ. ಆದರೆ ಹನುಮಂತನಿಗೆ ಅಂತ ವಜ್ರಾಯುಧ ಬಿದ್ದರೂ ಕೂಡ ಅವನ ದವಡೆಗೆ ಏನಾಗಲಿಲ್ಲ, ಗಟ್ಟಿ ಮುಟ್ಟಾದ ದವಡೆ ಹನುಮಂತನದ್ದು. ಆದರೆ ನಮಗೆಲ್ಲ ಒಂದು ಸಂಶಯ ಬರ್ಬೋದು, ಅಲ್ರಿ ಹನುಮಂತನ ಮೂತಿ ಉದ್ಕೊಂಡಿದೆಯಲ್ವಾ? ಅದು ಅನೇಕ ಮಂದಿ ತಿಳ್ಕೊಳ್ಳೋದೇನೆಂದ್ರೆ, ವಜ್ರಾಯದ ಬಿದ್ದು ಮೂತಿ ಉದ್ಕೊಂಡ್ಬಿಟ್ಟಿದೆ ಅಂತ. ವಜ್ರಾಯದ ಬಿದ್ದು ಮೂತಿ ಉದ್ಕೊಂಡಿದ್ದಲ್ಲ, ಮತ್ತೆ ವಾನರ ಅದರಿಂದ ಉದ್ಕೊಂಡಿದ್ದು. ಯಾಕಂದ್ರೆ ಹನುಮಂತನ ಮೂತಿ ಮಾತ್ರ ಉದ್ದ ಅಲ್ಲ, ಸುಗ್ರೀವನ ಮೂತಿ ಉದ್ದನೆ, ವಾಲಿಯ ಮೂತಿ ಉದ್ದನೆ. ಯಾಕಂದ್ರೆ ಎಲ್ಲರೂ ಮಂಗನ ಜಾತಿಯವರು, ಅದಕ್ಕಾಗಿ ಮೂತಿ ಉದ್ದ ಇರುವುದು ಸಹಜ, ಹನುಮಂತನಿಗೆ ಹಾಗೆ ಇರ್ತದೆ ಹೊರತು ಅದು ವಿಕಾರವಾಗಿ ಆದದ್ದಲ್ಲ. ಆದರೆ ಆ ಸುಗ್ರೀವನ, ಆ ಹನುಮಂತನ ತಂದೆ ವಾಯುದೇವನಿಗೆ ಮಾತ್ರ ಇನ್ನಿಲ್ಲದ ಸಿಟ್ಟು ಬಂದಿತ್ತು. ನನಗೆ ಅವಮಾನ ಮಾಡೋದು ಅಂತ ಹೇಳಿದ್ರೆ, ನನ್ನ ಮಗನಿಗೆ ಅವಮಾನ ಮಾಡೋದೇನು ಅಂದರೆ, ತನ್ನ ಮಗ ಬೇರೆ ಇಲ್ಲ, ತಾನು ಬೇರೆ ಇಲ್ಲ. ಇಲ್ಲೇನೆಂದರೆ, ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹನುಮಂತ ಯಾರ ಅವತಾರ ಅಂತ ಭಯಬಿಡೋದಿಲ್ಲ, ಒಂದು ಚೂರು ಹೇಳಲಿಕ್ಕೆ ಹೋಗಲ್ಲ. ಆದರೆ ಒಂದು ಸೂಚನೆಯನ್ನು ಕೊಟ್ಕೊಂಡು ಹೋಗ್ತಾರೆ, ಏನೆಂದರೆ, ವಾಯುವಿಗೆ ಸಮನಾದವ, ವಾಯುವಿಗೆ ಸರಿಸಾಟಿಯಾದ ಪರಾಕ್ರಮ ಉಳ್ಳವ, ವಾಯುಪುತ್ರ ಮಾರುತಿ ಅಂದರೆ ಮಾರುತ, ಇಷ್ಟೆಲ್ಲ ಹೇಳಿದ್ದಾರೆ ಹೊರತು ಯಾರ ಅವತಾರ ಅಂತ ಹೇಳಲ್ಲ, ಕಡೆವರೆಗೂ ಹೇಳಲ್ಲ. ಹಾಗೇ ಇಟ್ಕೊಂಡು ಹೋಗ್ತಾರೆ, ರಹಸ್ಯವನ್ನು ಹಾಗೇ ಇಟ್ಕೊಂಡು ಹೋಗ್ತಾರೆ. ಆದರೆ ಪುರಾಣಗಳಲ್ಲಿ ಈ ಹನುಮಂತನ ಕಥೆ ಬರುತ್ತದೆ, ಅಲ್ಲಿ ಬರಬೇಕಾದ್ರೆ ಮಾತ್ರ ವಾಯುದೇವನ ಅವತಾರ ಅಂತ ಹೇಳ್ತಾರೆ. ಆದರೆ ಕೆಲವು ಕಡೆ ಭ್ರಮೆಯನ್ನು ಉಂಟು ಮಾಡಲಿಕ್ಕೋಸ್ಕರ ಒಂದೆರಡು ಕಡೆ ರುದ್ರನ ಅವತಾರ ಅಂತ ಒಂದು ಹೇಳಿದ್ದುಂಟು, ಎಲ್ಲೋ ಒಂದು ಕೆಲವು ಕಡೆ. ಅದೇ ಈ ಹೆಚ್ಚು ಉತ್ತರ ಭಾರತದಲ್ಲೆಲ್ಲ ಹನುಮಂತ ಅಂತ ಹೇಳಿದ್ರೆ ಶಿವನ ಅವತಾರ ಅಂತ ಭಾರೀ ಪ್ರಸಿದ್ಧ. ಅದು ವಿಶೇಷವಾಗಿ ತುಳಸಿದಾಸ ರಾಮಾಯಣ.
ಈ ತುಳಸಿದಾಸ ರಾಮಾಯಣದಿಂದಾಗಿ ಶಿವನ ಅವತಾರ ಹನುಮಂತ ಅಂತ ಅಷ್ಟು ಪ್ರಸಿದ್ಧ ಅಲ್ಲಿ, ಭಾರಿ ಪ್ರಸಿದ್ಧ ಈ ಹನುಮಾನ್ ಚಾಲೀಸ್, ಅದರಲ್ಲೆಲ್ಲ ಶಿವನ ಅವತಾರ ಅಂತ ಬಹಳ ಪ್ರಸಿದ್ಧ. ಆದರೆ ಪುರಾಣಗಳಿಗೆ ಇದು ಸಮ್ಮತ ಅಲ್ಲ. ಪುರಾಣ ವಾಯುದೇವರ ಅವತಾರ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತದೆ, ಅದರಲ್ಲೇನಿದೆ ಇಲ್ಲ. ವಾಲ್ಮೀಕಿಗಳಂತೂ ಏನೂ ಹೇಳಲಿಕ್ಕೂ ಹೋಗೋದಿಲ್ಲ. ಆದರೆ ವಾಯುದೇವನಿಗೆ ಮಾತ್ರ ಬಹಳ ಸಿಟ್ಟು ಬಂತು. ಸಿಟ್ಟು ಬಂದು ಮಗನನ್ನು ಹಿಡ್ಕೊಂಡು ತಾವು ಸೀದ ಗುಹೆ ಒಳಗೆ ಹೋಗಿ ಕೂತ್ಬಿಟ್ಟು, ನನಗೆ ಅವಮಾನ ಮಾಡಿದ್ರೆ ಏನಾಗತ್ತೆ ನೋಡ್ತಾ ಇರಿ ಅಂತ. ವಾಸವ ಕುಲಿಶದಿ ಘಾಸಿಸೆ ಜೀವರ ಶ್ವಾಸ ನಿರೋಧಿಸಿದೆ, ಅದೇ ಹೇಳೋದು. ಯಾವಾಗ ವಾಯುದೇವರು ಹೋಗಿ ಕೂತರು ಗುಹೆ ಒಳಗೆ, ಎಲ್ಲರದ್ರೂ ಉಸಿರು ಬಿಗಿ ಹಿಡಿಲಿಕ್ಕೆ ಶುರುವಾಯಿತು. ಯಾಕಂದ್ರೆ ಉಸಿರಾಟದ ದೇವರು, ಉಸಿರಾಟವೆಯಲ್ಲೂ ಯಾರು ಇಲ್ಲ. ಆ ಸಮಯದಿ ಕಮಲಾಸನ ಬೇಳಲು ಮೀಸಲಗಿದೆ ಜಗವ, ಇದೇ ಹೇಳುವುದು. ಆಗ ಮನುಷ್ಯರ ಕತೆ ಹೋಗಲಿ, ದೇವತೆಗಳಿಗೆ ಉಸಿರಾಟ ಮಾಡ್ಲಿಕ್ಕಾಗ್ಲಿಲ್ವಂತ. ಕೂಡಲೇ ಒಂದು ಕ್ಷಣದಲ್ಲಿ ಎಲ್ಲ ಓಡಿ ಹೋದ್ರು ಚತುರ್ಮುಖನ ಬಳಿ. ಚತುರ್ಮುಖ ಹೇಳ್ತಾರೆ, ಯಾವತ್ತಾರು ದೊಡ್ಡವರು ತಂಟೆಗೆ ಹೋಗ್ತಾರ ಅಂತ. ದೊಡ್ಡವರು ಸುದ್ದಿಗೆ ಹೋಗಬಾರದು, ಇಂದ್ರನಿಗೆ ಬೈತಾನೆ ಚತುರ್ಮುಖ ಬ್ರಹ್ಮದೇವರು. ವಾಯುದೇವರ ಪುತ್ರ, ವಾಯುದೇವರ ತಂಟೆಗೆ ಹೋದ್ರೆ ಏನಾಗುತ್ತೆ ನೀವು ಗೊತ್ತಾಯ್ತಾ ಅಂತ ಹೇಳಿ ಕೂಡಲೇ ಬಂದು ಸಮಾಧಾನ ಪಡಿಸ್ತಾರೆ ವಾಯುದೇವರನ್ನು. ತಪ್ಪಾಯಿತು ಇಂದ್ರನಿಂದ, ಕ್ಷಮಿಸು ಇದೆ. ಆ ಸಮಯದಿ ಕಮಲಾಸಲ ಪೇಣಲು ನೀ ಸಲಹಿದೆ ಜಗವ, ಅದನ್ನೇ ಹೇಳುವಂಥದ್ದು. ಹೀಗೆ ವಾಯುದೇವರನ್ನು ಸಮಾಧಾನ ಪಡಿಸಿದ ಮಾತ್ರ ಅಲ್ಲ, ಆಗ ಒಂದೊಂದು 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 ವಿಶೇಷವಾದ ಗುಣಗಳನ್ನು ತಿಳಿಸ್ಕೊಂಡು ಬರ್ತಾರೆ. ಇಂದ್ರ ತಾನೇ ನಾಮಕರಣ ಮಾಡಿದ, ನನ್ನ ವಜ್ರಾಯುಧ ಬಿದ್ದರೂ ಕೂಡ ಈ ದವಡೆಗೆ ಏನೂ ಆಗಲಿಲ್ವಲ್ಲ, ಗಟ್ಟಿಮುಟ್ಟಾದ ದವಡೆ ಇವನದ್ದು. ಅದಕ್ಕೋಸ್ಕರ ಹನುಮಾನ್ ಇತಿ ವಿಖ್ಯಾತ, ಹನುಮಾನ್ ಅಂತಲೇ ಪ್ರಸಿದ್ಧವಾಗಲಿ ಅಂತ. ಹನು ಅಂದರೆ ದವಡೆ, ಗಟ್ಟಿಮುಟ್ಟಾದ ದವಡೆ ಉಳ್ಳವ ಅಂತ. ಅದರಿಂದಾಗಿ ಇವನು ಆ ರೀತಿ ಪ್ರಸಿದ್ಧನಾಗಲಿ ಅಂತ. ಇದೆಲ್ಲ ಏನಂದ್ರೆ ನೋಡಿ, ರಾಮಾಯಣದಲ್ಲಿ ನಮಗೆ ಅನೇಕ ತಪ್ಪು ಕಲ್ಪನೆಗಳು. ಅನೇಕ ಮಂದಿ ತಿಳ್ಕೊಳ್ಳೋದೇನೆಂದ್ರೆ ದವಡೆ ಊದಿದ್ರಿಂದ ಹನುಮಂತ ಅಂತ ಹೆಸರು ಬಂತು ಅಂತ, ಅಂದರೆ ವಿಕೃತದಿಂದ ವಿರೂಪದಿಂದ ಬಂದದ್ದು ಅಂತ. ಕಾಲು ಕುಂಟ ಆದರೆ ಕುಂಟ ಬಾರೋ ಇಲ್ಲಿ ಅಂತ ಹೇಳ್ತೇವಲ್ಲ, ಆ ರೀತಿ ಈ ಹನುಮಂತನಿಗೂ ಕೂಡ ಮೂತಿ ಊದ್ಕೊಂಡಿದ್ದರಿಂದ ಆ ರೀತಿ ಹೇಳಿತು ಅಂತ. ಹನುಮಂತನಿಗೆ ಮೂತಿ ಊದ್ಕೊಂಡಿದ್ರಲ್ಲ, ಯಾಕಂದರೆ ನೋಡಿ, ಹನುಮಂತನಿಗೆ ಒಂದೊಮ್ಮೆ ಮೂತಿ ಊದಿದರೆ ಅವನು ಸುಂದರ ಅಂತ ಕರೀತಾ ಇರಲಿಲ್ಲ. ಹನುಮಂತ ಬಹಳ ಸುಂದರ, ಮುದ್ದು ಮುಖದಾತನಮ್ಮ ಮುಖ್ಯ ಪ್ರಾಣನಾಥನು, ಬಹಳ ಸುಂದರ ಅಂತೆ ಹನುಮಂತ ನೋಡ್ಲಿಕ್ಕೆ. ಅದಕ್ಕೆ ಕರೆಯುವುದೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಹನುಮಂತ ಬಹಳ ಸುಂದರ, ಪೆಟ್ಟು ಬಿದ್ದು ಮೂತಿ ಊದ್ಕೊಂಡ್ರೆ ಚಂದ ಸುಂದರ ಇರ್ಲಿಕ್ಕೆ ಸಾಧ್ಯವಾ ಅಂದ್ರೆ ನೋಡಿ, ಇದೆಲ್ಲ ನಾವು ಸರಿಯಾಗಿ ರಾಮಾಯಣವನ್ನು ಅರ್ಥ ಮಾಡಿಕೊಳ್ಳದೆ ಹೇಳುವಂತ ಅರ್ಥಗಳೆಲ್ಲ. ನಿಜವಾಗಿಯೂ ಏನು ಮಾಡಿದ್ರೆ ಅವನಿಗೇನು ಆಗ್ಲಿಲ್ಲ ಅಂತ ಗಟ್ಟಿಮುಟ್ಟು ದವಡೆ ಹನುಮಂತನಂತೂ. ಅಷ್ಟು ಮಾತ್ರ ಅಲ್ಲ, ವಜ್ರಕಾಯ ಹುಟ್ಟಿದಾಗಿನಿಂದಲೇ ವಜ್ರಕಾಯ, ಏನು ಮಾಡಿದರೆ ಏನಾಗುವುದಿಲ್ಲ, ಅಷ್ಟು ಸಾಕಾಗಲಿಲ್ಲ ಅಂತ ಹೇಳಿ ಎಲ್ಲ ದೇವತೆಗಳು ಕೂಡ ನಮ್ಮ ಯಾವ ಅಸ್ತ್ರದಿಂದಲೂ ನಿನಗೇನೂ ಆಗುವುದಿಲ್ಲ ಅಂತ ಹೇಳಿ, ಬ್ರಹ್ಮಾಸ್ತ್ರ ಸಮೇತ ಏನು ಮಾಡುವುದಿಲ್ಲ ಚತುರ್ಮುಖ ಬ್ರಹ್ಮದೇವರು ಹೇಳಿದರು, ಬ್ರಹ್ಮಾಸ್ತ್ರ ಸಮೇತ ನಿನಗೇನು ಮಾಡುವುದಿಲ್ಲ ಅಂತ. ಈ ರೀತಿ ಹನುಮಂತನಿಗೆ ಎಲ್ಲ ದೇವತೆಗಳು ಲೋಕದ ದೃಷ್ಟಿಯಂತೆ ತಾವು ಅದು ಇದು ಎಲ್ಲ ವರಗಳನ್ನು ಕೊಡ್ತಾ ವಾಯುದೇವರನ್ನು ತೃಪ್ತಿಪಡಿಸಿದರು. ವಾಯುದೇವರು ಆಮೇಲೆ ಹನುಮಂತನನ್ನು ಕರ್ಕೊಂಡು ಹೊರಗೆ ಬಂದರು. ಹೀಗೆ ಸಣ್ಣಲ್ಲಿದ್ದಾಗಲೇ ಮಹಾಪರಾಕ್ರಮವನ್ನು ತೋರಿಸಿದವ ಹನುಮಂತ. ಮತ್ತೆ ವಿದ್ಯಾಭ್ಯಾಸ ಮಾಡಿದ ಹಾಗೆ ಹನುಮಂತ ವಿದ್ಯಾಭ್ಯಾಸ ಮಾಡಿದ ಹಾಗೀಗಲ್ಲ, ಮತ್ತೆ ವ್ಯಾಕರಣ ಶಾಸ್ತ್ರ, ವ್ಯಾಕರಣದಲ್ಲಿ ಮಹಾವ್ಯಾಕರಣಾಂಬೋಧಿ ಮಂಥ ಮಾನಸ ಮಂದರಂ ಕವಯಂತಂ ರಾಮ ಕೀರ್ತ್ಯ ಹನುಮಂತ ಮುಪಾಸ್ಮಹಿ. ವ್ಯಾಕರಣ ಶಾಸ್ತ್ರದಲ್ಲಿ ಹನುಮಂತನಿಗೆ ಸರಿಸಾಟಿಯಾದವರಿಲ್ಲ. ಆ ವ್ಯಾಕರಣವನ್ನಾದರೆ ಹೇಗೆ ಓದಿದ್ದು ಅಂತ ಹೇಳಿದ್ರೆ, ಅವನ ಗುರು ಯಾರು ಅಂತ ಹೇಳಿದ್ರೆ ಸೂರ್ಯನ್, ಸೂರ್ಯನೇ ಅವನ ಗುರು, ಸೂರ್ಯನ ಒಳಗಿರುವ ನಾರಾಯಣನೇ ಗುರು. ಅಲ್ಲಿ ಸೂರ್ಯನನ್ನು ಗುರು ಮಾಡಿಕೊಂಡ್ರೆ ಕತೆ ಏನು, ಯಾಕಂದ್ರೆ ಸೂರ್ಯ ನಿಲ್ಲುವವನಲ್ಲ, 24 ಗಂಟೆ ಚಲಿಸ್ತಾ ಇರಬೇಕು. ಯಾಕಂದ್ರೆ 1 ನಿಮಿಷ ನಿಂತ ಅಂದರೆ ಕಾಲ ನಿಂತು ಬಿಡ್ತದೆ, ಕಾಲ ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳಿದ್ರೆ ಸೂರ್ಯ ಮುಂದೆ ಹೋಗ್ತಾ ಇರಬೇಕು, ಗಂಟೆ ಹೋಗಬೇಕು, ನಿಮಿಷ ಹೋಗಬೇಕು, ಸೆಕೆಂಡ್ ಹೋಗಬೇಕು ಅಂದರೆ ಸೂರ್ಯ ತಿರುಗಬೇಕು. ಈ ರೀತಿ ಒಂದು ಕಡೆ ನಿಲ್ಲದವನತ್ರ ವಿದ್ಯೆ ಕಲಿಯುವುದಾದರೆ ಹೇಗೆ? ಹನುಮಂತ ಹಾಗೆ ಕಲ್ತಿದ್ದಾನೆ, ಅದವನ ಪರಾಕ್ರಮ, ಹನುಮಂತನ ಪರಾಕ್ರಮ. ಬೆಳಗ್ಗೆ ಸೂರ್ಯ ಉದಯ ಪರ್ವತದಿಂದ ಹೊರಡ್ತಾ ಇದ್ದ, ಅಲ್ಲಿ ಹನುಮಂತ ಹಾಜರ್. ಬೆಳಗ್ಗೆ ಬೆಳಗ್ಗಿನಿಂದ ಪೂರ್ವದಿಂದ ಹೊರಟು ಪಶ್ಚಿಮದ ಕಡೆಗೆ ಸೂರ್ಯ ತಾನು ರಥದಲ್ಲಿ ಕೂತು ಹೋಗ್ತಾ ಇದ್ರೆ ಸೂರ್ಯನಿಗೆ ಎದುರಿನಲ್ಲಿ ಹನುಮಂತ
ತಾನು ನಿಂತುಕೊಳ್ತಾ ಇದ್ದನಂತೆ. ವ್ಯಾಕರಣ ಶಾಸ್ತ್ರವನ್ನು ಕಲೀಲಿಕ್ಕೋಸ್ಕರ ಆ ಸೂರ್ಯನ ಒಳಗಿರುವಂತಹ ನಾರಾಯಣ, ಸೂರ್ಯನಾರಾಯಣ ತಾನು ವ್ಯಾಕರಣ ಶಾಸ್ತ್ರವನ್ನು ಹೇಳ್ತಾ ಇದ್ರೆ ಇವನು ವ್ಯಾಕರಣ ಶಾಸ್ತ್ರವನ್ನು ನೋಡ್ಕೊಂಡು ನೋಡಿಕೊಂಡು ಸೂರ್ಯನ ರಥ ಎಷ್ಟು ವೇಗದಿಂದ ಮುಂದೆ ಬರ್ತದೆ ಅವನಷ್ಟೇ ವೇಗದಿಂದ ರಿವರ್ಸ್ ಹಿಂದಕ್ಕೆ ಹೋಗ್ತಾ ಇದ್ದನಂತೆ ಹನುಮಂತ. ಹೀಗೆ ಒಂದು ಅಲ್ಲ, ಒಂದು ನಿಮಿಷ ಅಲ್ಲ, ಎರಡು ನಿಮಿಷ ಅಲ್ಲ, ಮತ್ತೆ ಹನುಮ ಈ ಸೂರ್ಯ ಎಷ್ಟು ಹೊತ್ತು ಹೋಗ್ತಾ ಇದ್ದ ಅಷ್ಟೇ ಹೊತ್ತು ತಾನು ಹಿಂದಕ್ಕೆ ಹೋಗ್ತಾ ಇದ್ದ. ಉರವಣಿಸಿ ಹಿಂದೆ ಮುಂದಾಗಿ ನಡೆದ ಅಂತ ಇದನ್ನೇ ಮಧ್ವನಾಮದಲ್ಲಿ ಹೇಳ್ತಾರೆ. ಹೀಗೆ ವ್ಯಾಕರಣ ಶಾಸ್ತ್ರವನ್ನು ಕಲಿತವ ಮಹಾಮೇಧಾವಿ, ಮಹಾಜ್ಞಾನಿ, ಅದಕ್ಕವನಿಗೆ ಹನುಮಾನ್ ಅಂತ ಹೆಸರು. ಹನ ಅಂತ ಹೇಳಿದ್ರೆ ಜ್ಞಾನ. ಮಹಾಜ್ಞಾನಿಯಾದವ, ಮಹಾಪರಾಕ್ರಮಿಯಾದವ ಹನುಮಂತ. ಇಷ್ಟಾದರೂ ಕೂಡ ಎಲ್ಲಕ್ಕಿಂತ ಮುಖ್ಯ ಭಕ್ತಿ, ವಿನಯ. ಅದಕ್ಕೆ ಹೇಳ್ತಾರೆ, ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಎಂ ತೇಷು ತೇಷು ಸ್ವ ನಿದರ್ಶಯಂತಿ. ಏನೇನು ಒಳ್ಳೆ ಗುಣಗಳಿದೆ ಆ ಎಲ್ಲ ಗುಣಗಳಿಗೆ ಒಂದು ಉದಾಹರಣೆ ಬೇಕಾ? ಹನುಮಂತ. ಹೀಗಿರಬೇಕು ಒಳ್ಳೆ ಗುಣ ಅಂದ್ರೆ, ಹೀಗಿರಬೇಕು ಹನುಮಂತನ ಹಾಗೆ. ಹಾಗೆ ಆ ಕಾಲದಲ್ಲಿ ಮಾಡೆಲ್ ಅಂತ ಹೇಳ್ತೇವಲ್ವ, ಆ ರೀತಿ ಒಳ್ಳೆ ಗುಣಗಳಿಗೆ ಮಾಡಲಾದವ ಹನುಮಂತ. ಅಂತಹ ಹನುಮಂತನನ್ನ ಸುಗ್ರೀವ ತಾನು ಆಶ್ರಯಿಸಿದ. ನೋಡಿ ಸುಗ್ರೀವನ ದೊಡ್ಡ ಭಾಗ್ಯ. ಆ ಕಾರಣದಿಂದಲೇ ಹನುಮಂತ ಅಂದ್ರೆ ವಾಯುದೇವ ವಾನರನಾಗಿ ಅವತಾರ ಮಾಡಿ ಬಂದಿದ್ದಾನೆ ಅಂತಾನೆ ಉಳಿದ ಎಲ್ಲ ದೇವತೆಗಳು ವಾನರರಾಗಿ ಬಂದರು. ಯಾಕಂತ ಹೇಳಿದ್ರೆ ವಾಯುದೇವರು ಒಟ್ಟಿಗಿರಬೇಕು. ಸುಗ್ರೀವ ಅಂತ ಹನುಮಂತನನ್ನು ತಾನು ಆಶ್ರಯಿಸಿದ್ದಾನೆ. ಈಗ ರಾಮಚಂದ್ರ ಆ ಸುಗ್ರೀವನ ಬಳಿಗೆ ಬರ್ತಾ ಇರಲಿಕ್ಕೆ ಮುಖ್ಯ ಕಾರಣವೇ ಇದು. ಹನುಮಂತ ಇದ್ದಾನೆ ಅಲ್ಲಿ. ಯಾಕೆ ಹನುಮಂತ ಇದ್ದಲ್ಲಿಗೆ ರಾಮಚಂದ್ರ ಬರಬೇಕು ಅಂತ ಹೇಳಿದ್ರೆ, ಬರಬಹುದು, ಬರಬೇಕಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಇದೆಲ್ಲ ನೋಡಿ ಪುರಂದ್ರದಾಸರು ಒಂದೊಂದು ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಹನುಮಂತ ಯಾರ ಕಡೆ ಇರ್ತಾನೋ ಆ ಕಡೆನೆ ದೇವರಿರೋದು. ಹನುಮಂತ ಯಾರ ಕಡೆ ಇರೋಲ್ಲ ಅಲ್ಲಿ ದೇವರಿರೋದು. ಇದನ್ನು ಸ್ಪಷ್ಟ ತಿಳಿಸ್ಲಿಕ್ಕೋಸ್ಕರವೇ ಆ ಕಡೆ ಹೋಗುತ್ತಾ ಇದ್ದಾನೆ. ದೇಹೇಪಿ ಯತ್ರ ಪವನೋತ್ರ ಹರಿಯತೋಸು ತತ್ರೇತಿ ವೇದ ತತ್ರೇತಿ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಯಸ್ಮಿನ್ ಉತ್ಕ್ರಾಂತೆ ಉತ್ಕ್ರಮಿಷ್ಯಾಮಿ, ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಸಪ್ರಾಣಮ ಸೃಜತ. ಉಪನಿಷತ್ತು ಹೇಳುತ್ತದೆ, ಈ ವಾಯುದೇವರನ್ನು ಸೃಷ್ಟಿ ಮಾಡಿದ್ದೇ ಹಾಗಂತೆ. ದೇವರು ಸೃಷ್ಟಿ ಮಾಡ್ಲಿಕ್ಕೆ ತೊಡಗಿದ್ದಂತೆ ನನಗೆ ಒಬ್ಬ ವ್ಯಕ್ತಿ ಬೇಕು. ಎಂಥವ ಅಂದ್ರೆ, ಅವನಿದ್ರೆ ನಾನಿರಬೇಕು, ಅವನು ಹೊರಟ್ರೆ ನಾನು ಹೊರಡಬೇಕು, ಅಂಥ ಒಬ್ಬ ವ್ಯಕ್ತಿ ಬೇಕು. ಯಾರದು? ಸಪ್ರಾಣಮ ಸೃಜತ. ಈ ರೀತಿ ತಾನು ಯೋಚನೆ ಮಾಡಿ ಸೃಷ್ಟಿ ಮಾಡಿದ್ದೆ ವಾಯುದೇವರ. ಅದಕ್ಕೆ ಪರಿಸರ ನೀನಿರೆ ಹರಿತಾನಿಪ್ಪನು ಇರದಿರೆ ತಾನಿರನು. ಅದಕ್ಕೆ ಹೇಳು, ಪರಿಸರ ಅಂದ್ರೆ ವಾಯುದೇವರ ಹೆಸರದು. ಪರಿಸರ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ, ಎಲ್ಲಾ ಕಡೆ ಇರುವವನು ವಾಯುದೇವರು. ವಾಯುದೇವರಿಲ್ಲದ ಜಾಗವೇ ಇಲ್ಲ. ಅದಕ್ಕೆ ನೀನಿದ್ರೆ ಭಗವಂತ ಇರ್ತಾನೆ, ಇಲ್ಲದಿದ್ರೆ ಇಲ್ಲ. ಅದಕ್ಕಾಗಿ ಇಲ್ಲಿ ಬಂದ. ಇನ್ನು ನಿಮಗೆ ನಿಜ ಹೇಳಬೇಕು ಅಂದ್ರೆ, ಒಂದೊಮ್ಮೆ ರಾಮಚಂದ್ರ ಹೆಂಡತಿ ಹುಡುಕ್ಲಿಕ್ಕೆ ಸಹಾಯ ಮಾಡುವಂತ ಕೇಳಲಿಕ್ಕೆ ಸುಗ್ರೀವನ ಹತ್ರ ಬರಬೇಕು ಅಂತಿದ್ರೆ ಖಂಡಿತ ಅಲ್ಲ. ಆ ರೀತಿ ಬಂದಿದ್ದ ಅಂತ ನಾವು ತಿಳ್ಕೊಂಡಿದ್ರೆ ಖಂಡಿತ ಅಲ್ಲ. ಯಾಕೆ ಅಂತ ಕೇಳ್ತೀರಾ? ಸುಗ್ರೀವನೇ ಹೆಂಡತಿ ಕಳ್ಕೊಂಡು ಕೂತಿದ್ದಾನೆ. ಅವನ ಹೆಂಡತಿಯೇ ಇಲ್ಲ ಈಗ. ಅವನು ದೊಡ್ಡ ಪಜೀತಿಯಾದ ಇವಾಗ ಆಗಿಬಿಟ್ಟಿದೆ. ಯಾಕಂದ್ರೆ ಅವನ ಹೆಂಡತಿಯನ್ನು ವಾಲಿ ಇಟ್ಕೊಂಡಿದ್ದಾನೆ. ಈ ರೀತಿ ತಾನೇ ಹೆಂಡತಿ ಕಟ್ಕೊಂಡು ಕೂತಿದ್ದಾನೆ. ಅವನ ಹತ್ರ ಇವ್ನು ಬಂದು ನನ್ನ ಹೆಂಡತಿ ಹುಡ್ಕೊಡು ಅಂತ ಹೇಳಿದ್ರೆ, ಮೊದಲು ಮಾರಾಯ ನನ್ನ ಹೆಂಡತಿ ಹುಡ್ಕೊಡು ಅಂತ ಹೇಳ್ತಾನೆ ಇವನು ಸುಗ್ರೀವ. ಹೀಗೆ ಸುಗ್ರೀವನ ಹತ್ರ ನಿಜವಾಗಿಯೂ ಹೆಂಡತಿ ಹುಡುಕೊಡ್ಬೇಕು ಅಂತ ಬರ್ತಾ ಇರುವುದಲ್ಲ. ರಾವಣ ಕದ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತುಂಟು ಇವಾಗ ಜಟಾಯು ಹೇಳಿದ್ದಾನೆ. ನಿಜವಾಗಿಯೂ ಕೂಡ ನೋಡಿ, ಅವನಿಗೆ ಸಹಾಯ ಬೇಕು ಅಂತ ರಾಮಚಂದ್ರ ಬಯಸಿ ಹೋಗಿದ್ರೆ ವಾಲಿ ಹತ್ರ ಹೋಗ್ಬೇಕಿತ್ತು. ಯಾಕಂದ್ರೆ ವಾಲಿ ಈಗಾಗಲೇ ರಾವಣನನ್ನು ಸೋಲಿಸಿದವ. ರಾವಣನನ್ನು ಸೋಲಿಸಿದಂತಹ ಮಹಾಪರಾಕ್ರಮಿ. ಹಾಗಂತ ದುಷ್ಟ ಅಲ್ಲ ಅವನು, ಒಳ್ಳೆಯವನೇ ವಾಲಿ. ರಾಮ ಭಕ್ತನೂ ಹೌದು, ಮುಂದೆ ಗೊತ್ತಾಗುತ್ತೆ. ಆದರೆ ರಾಮಚಂದ್ರ ಅವನ ಹತ್ರ ಹೋಗಲಿಲ್ಲ, ಸೀದ ಸುಗ್ರೀವನ ಹತ್ರ ಬಂದ. ಯಾಕಂದ್ರೆ ಅಲ್ಲಿ ಹನುಮಂತ ಇದ್ದ. ಅದೊಂದೇ ಕಾರಣಕ್ಕೆ ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆ ಕಾರಣಕ್ಕೋಸ್ಕರವೇ ರಾಮಚಂದ್ರ ಅಲ್ಲಿಗೆ ಹೋದದ್ದು, ಇನ್ಯಾವುದೂ ಅಲ್ಲ. ಈ ಸಹಾಯ ಬೇಕು ಅಂತ ಕೇಳ್ಕೊಂಡು ಹೋದದ್ದೇ ಅಲ್ಲ. ಇಲ್ಲಿದ್ರೆ ಈ ದೇವರಿಗೆ ಕಿಂ ತಸ್ಯ ಶತ್ರುಹನನೇ ಕಪಯ ಸಹಾಯ, ಈ ಕಪಿಗಳ ಸಹಾಯ ಬೇಕಾ ರಾಮಚಂದ್ರನಿಗೆ? ಬೇಕಾಗೇ ಇಲ್ಲ. ಮತ್ತೆ
ಅವರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಆದರೆ ಇದು ಅರ್ಥ ಆಗ್ತಾ ಇಲ್ಲ ಸುಗ್ರೀವನಿಗೆ. ಸುಗ್ರೀವನಾದರೂ ಎದುರುಕೊಂಡು ಓಡಿ ಹೋಗ್ತಾ ಇದ್ದಾನೆ. ಇದು ಯಾರೋ ಬರ್ತಾ ಇದ್ದಾರೆ ಅಂತ ಈ ಅಪರಿಚಿತನಾದ ವ್ಯಕ್ತಿಯನ್ನು ಕಂಡು ಓಡಿ ಹೋಗ್ತಾ ಇದ್ದಾನೆ. ಹನುಮಂತನಿಗೆ ಗೊತ್ತಾಯಿತು. ಹನುಮಂತ ಹೇಳ್ತಾನೆ, ತಡಿ ತಡಿ, ಓಡಬೇಡ ಓಡಬೇಡ, ಇದು ಮತ್ತಾರೂ ಅಲ್ಲ, ಸಾಕ್ಷಾತ್ ದೇವರು ಬರ್ತಾ ಇದ್ದಾನೆ, ನಮ್ಮ ಅನುಗ್ರಹ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. ಯಾಕಂದ್ರೆ ದೇವರ ಪರಿಚಯ ಚೆನ್ನಾಗಿರುವುದು ಹನುಮಂತನಿಗೆ ಮಾತ್ರ. ಸಹ್ಯೇಕ ಏನಂ ಅವಗಚ್ಚತಿ ಸಮ್ಯಗೀಶಂ ಅಂತ ದೇವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದ್ರೆ ಅವ್ರ ಮಾತ್ರ, ಮತ್ಯಾರೂ ಅಲ್ಲ. ಅದಕ್ಕೆ ಹನುಮಂತ ನಿಲ್ಲಿಸ್ತಾನೆ ಸುಗ್ರೀವನ್ ಅಂತಾನೆ, ನಿಲ್ಲಯ್ಯ ನಿಲ್ಲಯ್ಯ ದೇವರಿದು ಅಂತ. ಆದ್ರೆ ಸುಗ್ರೀವನಿಗೆ ಅಷ್ಟು ತಾಳ್ಮೆ ಇಲ್ಲ. ಏ ನನಗದೆಲ್ಲ ಆಗೋದಿಲ್ಲ ಮಾರಾಯ ಅಂತ ಫಸ್ಟ್ ಓಡಿ ಹೋದ. ಅವನು ಓಡಿ ಹೋಗ್ತಾ ಇದ್ದಾನೆ ಅಂತ ಅವನಿಂದನೇ ಹನುಮಂತನು ಹೋದ. ಸುಮಾರು ದೂರ ಹೋದ ಮೇಲೆ ಹನುಮಂತ ಮತ್ತೆ ಹೇಳ್ತಾನೆ, ನೋಡು ಮೊದಲು ವಿಚಾರಿಸು, ಅವನನ್ನು ನೋಡಿದರೆ, ಆ ಲಕ್ಷಣವನ್ನು ನೋಡ್ತಾ ಇದ್ರೆ, ಆ ರೂಪವನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಭಗವಂತ ಅಂತ ಸ್ಪಷ್ಟ ಆಗ್ತಾ ಇದೆ. ಸಾಮಾನ್ಯ ಅಲ್ಲ, ನಮ್ಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಬರ್ತಾ ಇದ್ದಾನೆ ಅಂತ. ಒಂದೊಮ್ಮೆ ನೀನು ಹೇಳುದು ಸತ್ಯ ಆಗಿತ್ತು ಅಂತ ಹೇಳಿದರೆ ಮೊದಲು ಹೋಗಿ ಮಾತಾಡ್ಕೊಂಡು ಬಾ, ಮಾತಾಡ್ಕೊಂಡು ಬಂದು ಅವನು ಏನು ಎತ್ತ ಎಲ್ಲ ತಿಳ್ಕೊ, ಆಮೇಲೆ ಬೇಕಿದ್ರೆ ನಾವು ಹೋಗೋಣ, ಅಲ್ಲಿ ತನಕ ನನಗೆ ಧೈರ್ಯ ಇಲ್ಲ ಅಂತ ಹೇಳಿದ ಸುಗ್ರೀವ. ಸರಿ ಅಂತ ಹನುಮಂತ ಸುಗ್ರೀವನಿಗೋಸ್ಕರ ಹೊರಟನು. ಸುಗ್ರೀವ ಹೇಳ್ತಾನೆ, ನೀನು ಕಪಿವೇಷದಲ್ಲಿ ಹೋಗ್ಬೇಡ, ಯಾಕಂದ್ರೆ ವಾಲಿ ಮತ್ತೆ ಕಳಿಸ್ಕೊಟ್ಟಿದ್ರೆ ನಿನ್ನನ್ನು ಬಿಡುವುದಿಲ್ಲ, ಮುಗಿಸ್ಬಿಡ್ತಾನೆ ನಮ್ಮನ್ನ ಕೊಲ್ಲಿಕ್ಕೋಸ್ಕರ ಕಳಿಸ್ಕೊಟ್ಟಿದ್ರೆ. ಅದಕ್ಕೋಸ್ಕರ ಬೇರೆ ವೇಷವನ್ನ ತೊಟ್ಟು ಹೋಗು, ಈ ವೇಷದಲ್ಲಿ ಹೋಗಬೇಡ ಅಂತ ಹೇಳ್ತಾನೆ. ನೋಡಿ, ಹನುಮಂತ ಸುಗ್ರೀವನಿಗೋಸ್ಕರ ತಾನು ಭಿಕ್ಷು ವೇಷದಲ್ಲಿ ಹೊರಟ, ಈ ವೇಷವನ್ನ ಬಿಟ್ಟು ಭಿಕ್ಷು ವೇಷದಲ್ಲಿ ಹೋಗಿ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರವನ್ನ ಮಾಡಿ, ಶುದ್ಧಾತ್ಮಾನೋ ಯದಿ ತ್ವೇತೋ ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ ಭಿಕ್ಷುರೂಪಂ ತಥೋ ಭೇದೆ ಅಂತ ಹೇಳ್ತಾರೆ. ಭಿಕ್ಷುರೂಪವನ್ನು ಹೊಂದಿ ಹೋದ ರಾಮಚಂದ್ರನ ಮುಂದೆ ಹೋಗಿ ನಮಸ್ಕಾರವನ್ನ ಮಾಡಿದ. ನಮಸ್ಕಾರವನ್ನ ಮಾಡಿ ತಾನು ವಿನಯದಿಂದ ಬಾಗಿದವನಾಗಿ ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಾನೆ. ಸಂಪೂಜ್ಯ ವಿಧಿವದ್ವೀರೋ ಹನುಮಾನ್ ವಾನರೋತ್ತಮ, ಅವರನ್ನು ಯಾವ ರೀತಿ ಪೂಜಿಸಬೇಕೋ ಆ ರೀತಿ ಪೂಜಿಸಿದಾನಂತೆ, ರಾಮನನ್ನ ಲಕ್ಷ್ಮಣನನ್ನ ವಿಧಿವತ್ತು ಅಂತ ಹೇಳ್ತಾರೆ ನೋಡಿ ವಾಲಿ ಈ ವಾಲ್ಮೀಕಿಗಳು. ವಿಧಿವತ್ತು ಅಂದ್ರೆ ಯಾರನ್ನ ಹೀಗೆ ಹೀಗೆ ಪೂಜೆ ಮಾಡಬೇಕು ಅಂತ ಒಂದು ವಿಧಿ ಇದೆ. ನಮಗ್ ಖುಷಿ ಬಂದಾಗ ಪೂಜೆ ಮಾಡ್ಲಿಕ್ಕಿಲ್ಲ, ಮತ್ತೆ ಪೂಜಿಸ್ಲಿಕ್ಕೆ ಹೀಗೆ ಅಂತ ಒಂದು ನಿಯಮ ಇದೆ. ಆ ರೀತಿ ಪೂಜಿಸಿದ್ರೆ ನಾನು ವಿಧಿವತ್ತಾದ ಪೂಜೆ. ಹನುಮಂತ ಹಾಗೆ ವಿಧಿವತ್ತಾಗಿ ಪೂಜಿಸಿದ್ದಾನೆ ಅಂದ್ರೆ ಗೌರವಿಸಿದಾನಂತೆ. ಗೌರವಿಸಿ ನಂತರ ಹೇಳ್ತಾನೆ, ರಾಜರ್ಷಿದೇವ ಪ್ರತಿಮೋ ತಾಪಸೋ ಸಂಶಿತ ವ್ರತೋ ದೇಶಂ ಕಥಂ ಇಮಂ ಪ್ರಾಪ್ತೋ ಭವಂತೋ ವರವರ್ಣಿನೋ. ನಿಮ್ಮನ್ನು ನೋಡಿದರೆ ಇಬ್ರು ಕೂಡ ಬಹಳ ಸುಂದರವಾಗಿ ಕಾಣಿಸ್ತೀರಿ, ರಾಜರ್ಷಿಗಳ ಕಳೆ ನಿಮ್ಮಲ್ಲಿ ಹೊರಹೊಮ್ಮತಾ ಇದೆ, ಒಳ್ಳೆ ತಪಸ್ವಿಗಳಾಗಿ ನೀವು ಕಾಣ್ತಾ ಇದ್ದೀರಲ್ಲ, ಇಂಥ ದೇಶಕ್ಕೆ ಈ ಜಾಗಕ್ಕೆ ನೀವು ಯಾಕೋಸ್ಕರ ಬಂದಿದ್ದೀರಿ, ನಿಮ್ಮನ್ನು ಕಂಡು ಮೃಗಗಳೆಲ್ಲ ಹೆದರ್ಕೊಂಡು ಓಡಿ ಹೋಗ್ತಾ ಇದ್ದಾವೆ, ಇಲ್ಲಿ ಸುಂದರವಾದ ನದಿ ಇದೆ, ಈ ರೀತಿ ತಾನು ವರ್ಣನೆಯನ್ನೆಲ್ಲ ಮಾಡ್ತಾನೆ. ನಾನು ಸುಗ್ರೀವನಿಂದ ಕಡೆಯಿಂದ ಬಂದವ, ಸುಗ್ರೀವನ ಸಚಿವ, ಈ ರೀತಿ ಸರ್ವಾಭರಣ ಭೂಷಾರ್ಹಾ ಕಿಮರ್ಥನ್ನ ವಿಭೂಷಿತಾ ಉಭೌ ಯೋಗ್ಯಾವಹಂ ಮನ್ಯೇ ರಕ್ಷಿತಂ ಪೃಥಿವೀಮಿಮ. ನಿಮ್ಮನ್ನು ನೋಡ್ತಾ ಇದ್ರೆ ಏನೇನು ಆಭರಣಗಳಿದೆಯೋ ಆ ಎಲ್ಲ ಆಭರಣಗಳನ್ನು ತೊಡ್ಲಿಕ್ಕೆ ನೀವು ಯೋಗ್ಯರಾಗಿದ್ದೀರಿ ಅಂತ ಕಾಣಿಸ್ತದೆ. ಹಾಗಿದ್ರೂ ಒಂದು ಆಭರಣವನ್ನು ತೊಟ್ಟಿಲ್ಲ, ನೀವು ತಪಸ್ವಿಗಳಾಗಿದ್ದೀರಿ, ನೀವಿಬ್ರು ಇಡೀ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾದ ತಾಕತ್ತುಳ್ಳವರು ನೀವು. ಹಾಗಿದ್ರೂ ಕೂಡ ಇವತ್ತು ಈ ರೀತಿ ಕಾಡಾಡಿಗಳಾಗಿ ತಿರುಗುತ್ತಾ ಇದ್ದೀರಿ, ಯಾಕೆ ಈ ರೀತಿ ತಿರುಗುತ್ತಾ ಇದ್ದೀರಿ, ಏನು ಕತೆ ಅಂತ ಹನುಮಂತ ತಾನು ಕೇಳ್ತಾನೆ. ಯುವಾಭ್ಯಾಂ ಸಹಿ ಧರ್ಮಾತ್ಮ ಸುಗ್ರೀವ ಸಖ್ಯಮಿಚ್ಚತಿ ತಸ್ಯ ಮಾಂ ಸಚಿವಂ ವಿತ್ತಂ ವಾನರಂ ಪವನಾತ್ಮಜಂ. ನಿಮ್ಮಿಬ್ಬರ ಗೆಳೆತನವನ್ನ ನಮ್ಮ ರಾಜ ಸುಗ್ರೀವ ಇಚ್ಛಿಸ್ತಾ ಇದ್ದಾನೆ, ನಾನು ಅವನ ಸಚಿವ, ಅವನ ಮಂತ್ರಿ ಇಲ್ಲಿಗೆ ಬಂದಿದ್ದೇನೆ. ಭಿಕ್ಷುರೂಪ ಪ್ರತಿಚ್ಛನ್ನಂ ಸುಗ್ರೀವ ಪ್ರಿಯ ಕಾರಣಾತ್ ಹೇಳ್ತಾನೆ, ನಾನೀಗ ಭಿಕ್ಷುವಿನ ವೇಷದಲ್ಲಿ ಬಂದಿದ್ದೇನೆ, ನಾನು ಭಿಕ್ಷು ಅಲ್ಲ, ನಿಜವಾಗಲೂ ಕೂಡ ನಾನು ಕಪಿ, ಆದರೆ ಸುಗ್ರೀವನಿಗೆ ನಂಬಿಕೆ ಬರಲಿ, ಸುಗ್ರೀವನಿಗೋಸ್ಕರ ಅಂತ ಈ ರೂಪದಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳಿ ತಾನು ಎಲ್ಲ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಮಧುರವಾಗಿ ಹೇಳ್ತಾನೆ. ಎಲ್ಲ ಮಾತನ್ನು ರಾಮಚಂದ್ರ ಕೇಳಿದ. ಕೇಳಿ ಹನುಮಂತನ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಲಕ್ಷ್ಮಣನ ಹತ್ರ ಮಾತಾಡಿದ. ಲಕ್ಷ್ಮಣನಿಗೆ ಹೇಳ್ತಾನೆ, ತಮಭ್ಯಭಾಷ ಸೌಮಿತ್ರೇ ಸುಗ್ರೀವ ಸಚಿವಂ ಕಪಿಂ ವಾಕ್ಯಜ್ಞಂ ಮಧುರೈ ವಾಕ್ಯೈ ಸ್ನೇಹಯುಕ್ತಂ ಅರಿಂದಮಂ.
ಲಕ್ಷ್ಮಣನನ್ನ ಕುರಿತು ಹೇಳ್ತಾನೆ, ಲಕ್ಷ್ಮಣ ಕೇಳಿದ್ಯಾ ಇವನ ಮಾತನ್ನ? ಏನ್ ಮಾತಾಡಿದ್ದಾನೆ ಅಲ್ಲ, ಏನ್ ಮಾತಾಡಿದ್ದಾನೆ ಅಂದ್ರೆ ಏನಿದೆ ಆ ಮಾತಿನಲ್ಲಿ, ಏನು ವೈಶಿಷ್ಟ್ಯ ಇದೆ ಮುಂದೆ ಅಂದ್ರೆ ನೋಡಿ, ರಾಮಚಂದ್ರನಿಗೂ ಹನುಮಂತನಿಗೂ ಮೊದಲ ಭೇಟಿ ಇದು ರಾಮಾಯಣದಲ್ಲಿ, ಮೊದಲ ಬಾರಿಗೆ ಭೇಟಿ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ಭೇಟಿ ಆಗಿಲ್ಲ ಅಂತಲ್ಲ, ಯಾಕಂದ್ರೆ ಹನುಮಂತನದ್ದು ರಾಮಚಂದ್ರನದ್ದು ಅದು ಯಾವತ್ತೂ ಇರೋ ಸಂಬಂಧ. ಆದರೆ ಕೇಳ್ತಾ ಇದ್ದೇವಲ್ವ, ರಾಮಾಯಣ ನಮ್ಮಂಥವರಿಗೆ ಇದು ಮೊದಲ ಭೇಟಿ ರಾಮ ಹನುಮಂತರದ್ದು. ಆ ಮೊದಲ ಭೇಟಿಯಲ್ಲಿ, ಮೊದಲ ಮಾತುಕತೆಯಲ್ಲಿ ಹನುಮಂತನನ್ನ ಕುರಿತು ರಾಮಚಂದ್ರ ಹೇಳಿದ ಮಾತೇನು ಅಂದ್ರೆ ನೋಡಿ, ರಾಮಾಯಣದಲ್ಲಿ ಹನುಮಂತನ ವೈಶಿಷ್ಟ್ಯ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಕೂಡಲೇ ಲಕ್ಷ್ಮಣನಿಗೆ ಹೇಳ್ತಾನೆ ರಾಮಚಂದ್ರ, ನಾರ್ಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ವಿಭಾಷಿತು. ನೋಡಿ ಲಕ್ಷ್ಮಣ, ಋಗ್ವೇದ ಯಜುರ್ವೇದ ಸಾಮವೇದ ಈ ಮೂರೂ ವೇದವನ್ನ ಯಾರು ತಿಳ್ಕೊಂಡಿಲ್ಲ ಅಂಥವರಿಗೆ ಈ ರೀತಿ ಮಾತಾಡ್ಲಿಕ್ಕೆ ಬರೋಲ್ಲ ಅಂತ. ಯಾರು ತಿಳ್ಕೊಂಡಿದ್ದಾರೆ ಮೂರು ವೇದ, ಮೂರು ವೇದವನ್ನ ಅಂದ್ರೆ ತ್ರಿವೇದಿಗಳು ಅಂಥವರಿಗೆ ಮಾತ್ರ ಈ ಹನುಮಂತ ಮಾತಾಡ್ದಂಗ ಮಾತಾಡ್ಲಿಕ್ಕೆ ಸಾಧ್ಯ. ಅಲ್ಲ, ಏನಿದೆ ಇವನ ಮಾತಲ್ಲಿ, ಏನಪ್ಪ ಅಂತ ವೈಶಿಷ್ಟ್ಯ ಇದೆ ವೇದಾಧ್ಯಯನಕ್ಕೂ ಇವನ ಮಾತಿಗೂ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾನೆ ಯಾವ ರೀತಿ ಮಾತಾಡಿದ್ದಾನೆ ಅಂತ. ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾ ಶ್ರುತಂ. ರಾಮಚಂದ್ರ ಅಂದ್ರೆ ನೋಡಿ ಎಂಥ ವೀರ, ಎಂಥ ಜ್ಞಾನಿ ಅಂತ ಕೂಡಲೇ ಹೇಳ್ತಾನೆ. ಇವನ ಮಾತನ್ನ ಕೇಳ್ತಾ ಇದ್ರೆ ನನಗೆ ಸ್ಪಷ್ಟ ಆಗತ್ತೆ, ಇವನು ವ್ಯಾಕರಣವನ್ನ ಚೆನ್ನಾಗಿ ಓದಿದ್ದಾನೆ, ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ ಅಂತ ಕಾಣಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಬಹು ವ್ಯಾಹಾರ ತಾನೇನ ನ ಕಿಂಚಿತ್ ಅಪಶಬ್ದಿತಂ. ತುಂಬಾ ಮಾತಾಡಿದ ಅವಾಗಿಂದ ನನ್ನ ಹತ್ರ ಒಂದೇ ಒಂದು ಕೂಡ ಅಪಶಬ್ದ ಬರಲಿಲ್ಲ. ಅಪಶಬ್ದ ಅಂದ್ರೆ ಒಂದು ಅಲ್ಪಪ್ರಾಣ, ಒಂದು ಮಹಾಪ್ರಾಣ, ಒಂದು ಹ್ರಸ್ವ, ಒಂದು ದೀರ್ಘ, ಇದ್ಯಾವುದರಲ್ಲೂ ವ್ಯತ್ಯಾಸ ಇದೆ. ಎಲ್ಲಿ ಎಷ್ಟು ಹೇಳಬೇಕು ಅಷ್ಟೇ, ಅದಕ್ಕಿಂತ ಒಂದು ಚೂರು ಹೆಚ್ಚು ಕಮ್ಮಿ ಇಲ್ಲ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನಾಗ್ಬಿಡ್ತದೆ. ಹಾಗೆ ಅಷ್ಟು ಸ್ಪಷ್ಟವಾಗಿ ಮಾತಾಡಿದ್ದಾನೆ. ಇದು ಯಾರಿಗೆ ಸಾಧ್ಯ ಅಂದ್ರೆ, ವ್ಯಾಕರಣವನ್ನು ಚೆನ್ನಾಗಿ ಅರದು ಯಾರು ಕುಡಿದಿದ್ದಾನೆ ಅಂತವನಿಗೆ ಮಾತ್ರ ಸಾಧ್ಯ. ವ್ಯಾಕರಣ ಓದಿದ್ರು ಬರೋಲ್ಲ, ಯಾಕಂದ್ರೆ ಓದಿದ್ರೆ ಮತ್ತೆ ಮರೆತು ಹೋಗ್ಲಿಕ್ಕೆ ಅಷ್ಟೇ. ಆದರೆ ಇವನಾಗಲ್ಲ, ಚೆನ್ನಾಗಿ ತಾನು ತಿಳ್ಕೊಂಡಿದ್ದಾನೆ ನೋಡಿ. ಅದಕ್ಕೆ ನಾವಿವತ್ತು ಕೂಡ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣ ಅಂತ ಭವೇತು. ಒಳ್ಳೆ ಮಾತುಗಾರಿಕೆ ಬರಬೇಕು ಅಂತ ಹೇಳಿದ್ರೆ, ಸ್ಪಷ್ಟವಾದ ಮಾತು ಬರಬೇಕು ಅಂತ ಹೇಳಿದ್ರೆ ಹನುಮಂತನ ಅನುಗ್ರಹ ಬೇಕು. ಯಾಕಂದ್ರೆ ಹನುಮಂತ ಮಾತಾಡೋದೇ ಹಾಗೆ. ಆ ಹನುಮಂತನ ಮಾತಿನ ವರ್ಣನೆಯನ್ನು ಮಾಡ್ತಾನೆ. ನಮುಖೇ ನೇತ್ರಯೋಶ್ಚಾಪಿ ಲಲಾಟೇ ಚ ಭ್ರುವೋಸ್ತಥ ಅನ್ಯೇಷ್ವಪಿ ಚ ಸರ್ವೇಶು ದೋಷ ಸಂವಿಧಿತ ಕ್ವಚಿತ್. ಇವನ ಮಾತು ಇರಲಿ, ಇವನ ದೇಹ ಮೇಲಿಂದ ಕೆಳಗಿನ ತನಕ ನೋಡಿದರೆ ಒಂದೇ ಒಂದು ಅವಯವದಲ್ಲೂ ಒಂದು ದೋಷವೂ ಕೂಡ ಕಾಣಿಸ್ತಾ ಇದೆ. ಪರ್ಫೆಕ್ಟ್, ಎಲ್ಲ ಅಷ್ಟು ಪರ್ಫೆಕ್ಟ್ ಆಗಿದೆ. ಅಂದರೆ ನೋಡಿ, ಒಬ್ಬ ವ್ಯಕ್ತಿಗೆ ಇದು ಇಷ್ಟಿಷ್ಟು ಇರಬೇಕು, ಹೀಗಿರಬೇಕು ಅಂತ ಲಕ್ಷಣ ಶಾಸ್ತ್ರ ಹೇಳ್ಕೊಂಡು ಹೋಗ್ತದೆ. ಕೈ ಇಷ್ಟಿರಬೇಕು, ಕಾಲಿಷ್ಟಿರಬೇಕು, ಮೂಗಿಷ್ಟಿರಬೇಕು, ಬಾಯಿ ಇಷ್ಟುದ್ದ ಇರಬೇಕು, ಒಟ್ರಾಶಿ ಯಾವಾಗೂ ಇರಲಿಕ್ಕಿಲ್ಲ. ಅದನ್ನೇ ಲಕ್ಷಣ ಅಂತ ಕರೀತಾರೆ ನೋಡಿ. ಮತ್ತೆ ಇದಿಷ್ಟು ಕೆಂಪಿರಬೇಕು, ಇದಿಷ್ಟು ಉದ್ದ ಇರಬೇಕು, ಇದಿಷ್ಟು ಗಿಡ್ಡ ಇರಬೇಕು, ಎಲ್ಲ ತಿಳಿಸ್ಕೊಂಡು ಹೋಗ್ತಾರೆ. ಇದು ಎತ್ತರದಲ್ಲಿರಬೇಕು ಕೆಲವೆಲ್ಲ, ಇದು ಲಕ್ಷಣ ಶಾಸ್ತ್ರ ಅಂತ 32 ಲಕ್ಷಣಗಳನ್ನು ತಿಳಿಸ್ಕೊಂಡು ಹೋಗ್ತಾರೆ. ಆ 32 ಲಕ್ಷಣಗಳು ಇವನಲ್ಲಿ ಎದ್ದು ಕಾಣಿಸ್ತಾ ಇದೆ. ಹುಡುಕಿದ್ರೆ ದೇಹದಲ್ಲಿ ಒಂದು ದೋಷ ಇಲ್ಲ. ಅಂದ್ರೆ ನೋಡಿ, ಯಾರಿಗೆ ದೋಷ ಇರುವುದು ಸ್ವಲ್ಪವೂ ಇರುವುದಿಲ್ಲ ಅಂದ್ರೆ ಯಾರು ಒಳ್ಳೆ ಪುಣ್ಯಾತ್ಮರಿರ್ತಾರೋ ಅವರಿಗೆ, ಯಾರು ಮಹಾಪಾಪಿಗಳಿರ್ತಾರೋ ಅವರಲ್ಲಿ ಹುಡುಕಿದ್ರೂ ಒಂದು ಲಕ್ಷಣ ಕಾಣಲ್ಲ, ಎಲ್ಲ ದುರ್ಲಕ್ಷಣಗಳೇ. ಇದನ್ನು ಬಹಳ ಸ್ಪಷ್ಟ ಹೇಳ್ತಾರೆ ಮಧ್ವಾಚಾರ್ಯರು, ದುರ್ಲಕ್ಷಣಗಳಿಂದ ಕೂಡಿದವರು ಪಾಪಿಗಳು. ಪಾಪಿಗಳಲ್ಲಿ ಪಾಪಿಗಳಿಗೆ ಇನ್ನು ದುರ್ಲಕ್ಷಣಗಳೇ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಆದರೆ ಯಾರು ಪುಣ್ಯಾತ್ಮರಿರ್ತಾರೆ, ದೇವತೆಗಳಿರ್ತಾರೆ, ದೇವತೆಗಳ ಲಕ್ಷಣವೇ ಹಾಗೆ, ಒಂದಾದರೂ ಲಕ್ಷಣ ಇರ್ತದೆ. ಇವನಲ್ಲಾದರೂ ಒಂದಲ್ಲ, 32 ಲಕ್ಷಣಗಳು ಎದ್ದು ಕಾಣಿಸ್ತಾ ಇವೆ ಇವನಲ್ಲಿ. ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅವ್ಯಥಂ ಉರಸ್ಥಂ ಕಂಟಕಂ ವಾಕ್ಯಂ ವರ್ತತೆ ಮಧ್ಯಮ ಸ್ವರಂ. ಏನು ರಾಮಚಂದ್ರ ಹೇಳ್ತಾನೆ ಅಂದರೆ, ಏನು ಮಾತಾಡಿದ ಈ ಹನುಮಂತ? ಮಾತು ಅಂದ್ರೆ ಇವನಾಗಿರ್ಬೇಕು, ಹನುಮಂತನಾಗಿರ್ಬೇಕು ನೋಡಿ. ಮಾತು ಯಾವ ರೀತಿ ಬರಬೇಕು ಅಂತ ಹೇಳಿದ್ರೆ, ಹನುಮಂತನ ಉಪಾಸನೆಯಿಂದ ನಮಗೂ ಇಂಥ ಮಾತು ಬರಬೇಕು. ಅವಿಸ್ತರಂ, ಯಾವತ್ತು ಮಾತು ಹೇಗಿರಬೇಕು ಅಂದ್ರೆ, ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕು. ಅದನ್ನು ಸುಮ್ಮನೆ ಒಂದು ಇಷ್ಟುದ್ದು ಹೇಳೋದನ್ನು ಇಷ್ಟುದ್ದು ಹೇಳ್ಕೊಂಡು ಕೂತ್ಕೊಳ್ಳೋದು, ಕಡೆಗೆ ಏನು ಹೇಳಿದ್ರು ಅಂತ ಗೊತ್ತಾಗಲ್ಲ.
ಅವ್ರಿಗೆ ಹೇಳಲಿಕ್ಕಿರೋದು ಒಂದು ವಾಕ್ಯ, ಅದಕ್ಕೆ ಎಲ್ಲಿಂದಲೋ ಶುರು ಮಾಡ್ತಾರೆ. ಎಲ್ಲಿಂದಲೋ ಏನೋ 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 ಎಂದು ಬಂದು, ಸ್ವಾಮಿ ನೀವು ಏನು ಹೇಳಿಕೊಟ್ಟಿದ್ದೀರಿ ಸ್ವಲ್ಪ ಹೇಳಿಬಿಡಿ ಸಾಕು. ಆದರೆ ಅದೊಂದು ತಡೀರಿ, ಹೇಳ್ತಾ ಇದ್ದೇನೆ ಹೇಳ್ತಾ ಇನ್ನೂ. ಆದರೆ ಇದಕ್ಕೆ ಏನು ಹೇಳೋದಂದ್ರೆ, ನಮ್ಮ ಭಾಷೆಯಲ್ಲಿ ಹೇಳೋದಲ್ಲ ಕೊರಿಯುವುದು ಅಂತ. ಏನು ಕೊರಿತಾರೆ ಮಾರಾಯ ಅಂತ. ಇದು ವಿಸ್ತಾರವ ಮಾಡ್ಬೇಕು ಹನುಮಂತನದ್ದಾಗಲ್ಲ, ಎಷ್ಟು ಬೇಕೋ ಅಷ್ಟು ಮಾತು. ಅಂದರೆ ನೋಡಿ, ಇದು ವಾಂಗ್ ನಿಯಂತ್ರಣ ಅಂತ ಹೇಳ್ತಾರೆ, ಮಾತಿನ ನಿಯಂತ್ರಣ. ಅವಿಸ್ತರಂ ಅಸಂದಿಗ್ಧಂ. ಇನ್ನು ಕೆಲವರು ಮಾತಾಡ್ತಾರೆ, ಅವ್ರು ಏನು ಮಾತಾಡ್ತಾರೆ ಅಂತ ಅರ್ಥ ಆಗೋಲ್ಲ, ಯಾಕಂದರೆ ಒಂಥರ ಒಗಟಿನಾಗಿ ಮಾತಾಡೋದು, ಅವ್ರು ಏನಂತಾನೆ ಗೊತ್ತಾಗೋದಿಲ್ಲ. ಮರದಿ ಎಂಥದ್ದು ಹೇಳಿದ್ರೆ ಏನಂತಾನೆ ಅರ್ಥ ಆಗೋದಿಲ್ಲ. ಇದು ಯಾರು ಅಂದರೆ ದೊಡ್ಡ ದೊಡ್ಡ ಕವಿಗಳು, ದೊಡ್ಡ ದೊಡ್ಡ ಕವಿಗಳು ಇಂಥವರೆಲ್ಲ ಯಾರಿರ್ತಾರೆ, ಅವ್ರಿಗೆ ಏನೋ ಒಂದು ಮಾತಾಡ್ತಾರೆ, ಅದು ಏನು ಅಂತ ಅದಕ್ಕೆ ಅವರೇ ವ್ಯಾಖ್ಯಾನ ಮಾಡಬೇಕು. ಏನು ಅರ್ಥ ಆಗೋಲ್ಲ ಅದು ಆ ರೀತಿ. ಅಂದರೆ ಸಂದಿಗ್ಧ ಏನು ಅಂತಲೇ ಅರ್ಥ ಆಗೋದಿಲ್ಲ ಅಂಥ ಮಾತುಗಳು ಹನುಮಂತನದ್ದು ಆಗಲ್ಲ. ಚಿಕ್ಕವಾದ ಮಾತು ಅಷ್ಟೇ ಚೊಕ್ಕವಾದ ಮಾತು, ಅಂದರೆ ಅದರಲ್ಲಿ ನಿಮ್ಗೆ ಯಾವುದು ಸಂಶಯ ಇಲ್ಲ, ಕ್ಲಿಯರ್, ಎಲ್ಲ ಕ್ಲಿಯರ್. ಏನು ಹೇಳಬೇಕೋ ಅದನ್ನು ಹೇಳಿದ್ದಾನೆ, ಎಷ್ಟು ತಿಳಿಸ್ಬೇಕೋ ಎಲ್ಲ ತಿಳಿಸಿದ್ದಾನೆ. ಆದರೆ ಅಷ್ಟೇ ಅಷ್ಟು ಪುಟ್ಟ ಮಾತು, ಅಷ್ಟು ಮಾತ್ರ ಅಲ್ಲ, ಅವಿಲಂಬಿತಂ. ಆ ಆಡುವ ಮಾತಿದೆಯಲ್ವಾ, ಅದು ವೇಗವೂ ಅಲ್ಲ, ಮತ್ತೆ ವಿಳಂಬ ಅಂದರೆ, ವಿಳಂಬ ಅಂದರೆ ನಿಧಾನವಾಗಿ ಹೇಳ್ಕೊಂಡು ಹೋಗ. ಕೆಲವರು ಈ ರಾಗವಾಗಿ ಒಂದು ಅಕ್ಷರ ಆದಮೇಲೆ ನಾವು ಇವತ್ತು ಈ ರೀತಿ ಹೇಳ್ಕೊಂಡು ಹೋಗ್ತಾರೆ ಒಂದು ಮಾತನ್ನು, ಆ ರೀತಿಯೂ ಅಲ್ಲ. ಅಥವಾ ಇನ್ನು ಕೆಲವರು ಮಾತಾಡ್ತಾರೆ ಬಡ 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 ಬಡ, ಅವ್ರಿಗೆ ಏನು ಮಾತಾಡ್ತಾರೆ ಅಂದರೆ ವೇಗ, ಅತ್ಯಂತ ವೇಗದಿಂದ ಮಾತಾಡೋದು, ಆ ರೀತಿ ವೇಗವೂ ಇಲ್ಲ. ಅಂದರೆ ಎರಡು ದೋಷ ಮಾತುಗಳಲ್ಲಿರುವ ದೋಷ, ಒಂದೇನು ಅಂತ ಹೇಳಿದ್ರೆ ತುಂಬ ವೇಗವಾಗಿ ಮಾತಾಡ್ಕೊಂಡು ಹೋದರೂ ಕೂಡ ಅದನ್ನು ಗ್ರಹಣ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಯಾಕಂದರೆ ಮನಸ್ಸು ಒಂದು ಶಬ್ದ ಗ್ರಹಣ ಮಾಡಬೇಕಾದ್ರೆ ಲೈ ಶಬ್ದ ಮುಗಿದುಬಿಟ್ಟಿರ್ತದೆ, ಹಾಗಾದ್ರೂ ಗ್ರಹಣ ಮಾಡಲಿಕ್ಕಾಗೋಲ್ಲ. ಇನ್ನು ಕೆಲವರು ಏನು ಅಂತ ಹೇಳಿದರೆ ಅವರ ಶಬ್ದ ಗ್ರಹಣ ಮಾಡಬೇಕಾದ್ರೆ ನಿದ್ರೆ ಬರಲಿಕ್ಕೆ ಶುರುವಾಗುತ್ತೆ, ಯಾಕಂದರೆ ಅಷ್ಟು ನಿಧಾನ ಮಾತಾಡ್ಕೊಂಡು ಹೋಗುದು. ಇವನದ್ದು ಹಾಗೂ ಅಲ್ಲ, ಮತ್ತೆ ಎಷ್ಟು ಮಾತಾಡೋಕೆ ಅಷ್ಟೇ ಸ್ಪೀಡಲ್ಲಿ ಮಾತಾಡ್ತಾನೆ. ಮತ್ತೆ ಅವಿಲಂಬಿತಂ ಅತ್ವರಂ, ಮತ್ತೆ ಉರಸ್ಥಂ ಕಂಠಗಂ ವಾಕ್ಯಂ. ಮಾತು ಬರೀ ಕಂಠದಿಂದಲ್ಲ, ಮತ್ತೆ ನಿಜವಾಗಲೂ ನಾಭಿಯಿಂದ ಹೊರಟು ಬರ್ತದೆ ಅಂತ ನಮ್ಮಲ್ಲಿ ಭಾಷೆಯಲ್ಲಿ ಹೇಳೋದುಂಟಲ್ವ, ಇದೆಲ್ಲ ಕುತ್ತಿಗೆ ಮೇಲಿನ ಮಾತು ಅಂತ. ಕುತ್ತಿಗೆ ಮೇಲಿನ ಅಂತ ಹೇಳಿದ್ರೆ ಕುತ್ತಿಗೆ ಮೇಲಿನ ಮಾತು ಅಂದ್ರೆ ಅರ್ಥ ಏನಾದ್ರು ಒಳಗೇನಿಲ್ಲ ಅಂತ, ಒಳಗೇನಿಲ್ಲ, ಹೊರಗೆ ಮಾತ್ರ ಬನ್ನಿ 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 ಕೂತ್ಕೊಳ್ಳಿ ಎಲ್ಲ ನಿಮ್ದೇ, ಇನ್ನು ಎಷ್ಟು ದಿನ ಇರ್ತೀರಿ, ಹೊರಗಿಂದ ಮಾತ್ರ ಒಳಗಿಂದ ಯಾವಾಗ ಹೋಗ್ತಾರಪ್ಪ ಅಂತ ಅಂದೇಳಿದ್ರೆ ಮನಸ್ಸಿನಲ್ಲಿರುವುದು ಬೇರೆ, ಹೊರಗೆ ಹೇಳುವುದು ಬೇರೆ. ಇಂಥದ್ದನ್ನು ನಾವು ಜಗತ್ತಿನಲ್ಲಿ ಕಾಣ್ತೇವೆ, ಹನುಮಂತನದ್ದು ಹಾಗಲ್ಲ. ಮನಸ್ಸಿನಲ್ಲಿ ಏನಿದೆಯೋ ಅದೇ ಹೊರಗೆ ಬರ್ತಾ ಇದೆ. ಉರಸ್ಥಂ ಒಳಗೆ ಇರುವಂತಹ ಮಾತದು, ಅದು ಕಂಠದ ಮೂಲಕ ಹೊರಗೆ ಬರ್ತಾ ಇದೆ ಅಂದರೆ ಸ್ಪಷ್ಟವಾದ ಉಚ್ಚಾರಣೆಯಾಗಿ ಬರ್ತಾ ಇದೆ ಅದು ಪ್ರತಿಯೊಂದು ಮಾತು ಕೂಡ. ವರ್ತತೆ ಮಧ್ಯಮಸ್ವರಂ, ಹನುಮಂತ ಮಾತಾಡ್ತಾನೆ ಆ ಸ್ವರವು ಅಂದರೆ ನೋಡಿ ಎಷ್ಟು ಚಂದ ವಾಲ್ಮೀಕಿಗಳ ವರ್ಣನೆ ಅಂತ ಹೇಳಿದ್ರೆ, ಮಾತು ಆಡಬೇಕಾದ್ರೆ ನಿಧಾನವಾಗಿ ಪಿಸಿ 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 ಮಾತಾಡಿದ್ರೆ ಅರ್ಥ ಆಗೋದಿಲ್ಲ. ಇನ್ನು ಕೆಲವರು ಮಾತಾಡ್ತಾರೆ ಹಂಚೆ ಹಾರೋಗ್ಬೇಕಾಗೆ, ಮಾತಾಡೋದೇ ಜೋರು, ನಿಧಾನ ಮಾತಾಡೇ ಗೊತ್ತಿಲ್ಲ, ಮೆಲ್ಲ ಮಾತಾಡಿ ಮೆಲ್ಲ ಮಾತಾಡಿ ಮೆಲ್ಲ ನೀವು ಹೇಳ್ತಾ ಇರಬೇಕು, ಆ ರೀತಿ ಜೋರು ಮಾತಾಡುವವರು, ಅದೆರಡೂ ಯುಕ್ತ ಅಲ್ಲ. ಮತ್ತೆ ಮಾತಾಡ್ಬೇಕು ಹೇಗಿರಬೇಕು ಅಂದರೆ ಮಧ್ಯಮಸ್ವರ, ಮಧ್ಯಮಸ್ವರದಲ್ಲಿ ಅದು ಇಂಪು ಅಂದರೆ ನೋಡಿ, ಒಂದು ಮಾತು ಮತ್ತು ಕೇಳೋಣ ಮತ್ತು ಕೇಳೋಣ ಅಂತ ಯಾವಾಗ ಆಗತ್ತೆ ಅಂದರೆ ಈ ರೀತಿ ಇದ್ದಾಗ, ಇದೇ ವಾಕ್ಪಟುತ್ವ. ವಾಕ್ಪಟುತ್ವ ಅಂತ ಹೇಳಿದ್ರೆ ಬರೀ ಮಾತುಗಾರಿಕೆ ಅಲ್ಲ, ಇಂಥ ಮಾತುಗಾರಿಕೆ. ಸಂಸ್ಕಾರ ಕ್ರಮ ಸಂಪನ್ನಂ ಅದ್ಭುತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹರ್ಷಿಣೀಂ. ರಾಮಚಂದ್ರ ಹೇಳ್ತಾನೆ ಹನುಮಂತನಿಗೆ ಏನು ಮಾತಾಡ್ತಾನೆ, ಆ ಮಾತು ಅಷ್ಟು ಪ್ರೌಢವಾದ ಮಾತು, ಆ ಮಾತನ್ನು ಕೇಳಬೇಕಾದ್ರೇ ವಾಹ್, ಆ ಮಾತಿನಲ್ಲಿ ಏನು ಸಂಸ್ಕಾರ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ಮಾತಿನಲ್ಲೊಂದು ಸಂಸ್ಕಾರ ಇರುತ್ತದೆ, ಆ ಸಂಸ್ಕಾರ ವ್ಯಕ್ತಿಯ ಸಂಸ್ಕಾರವನ್ನು ತಿಳಿಸ್ಕೊಡ್ತದೆ. ನೀವು ಹೇಗೆ ಅಂತ ಹೇಳಿದ್ರೆ, ಆ ಕಡೆ ಉತ್ತರ ಕರ್ನಾಟಕದ ಕರಾವಳಿ ಹೋಗಲಿ, ಅವರು ಶುರು ಮಾಡೋದೇ ಆ ಮಗ ಈ ಮಗ ಅಂತ ಶುರು ಮಾಡೋದೇ ಹಾಗೆ, ಅವರಿಗೆ ಅವರಿಗೆ ಬೇರೆ ಮಾತೇ ಇಲ್ಲ, ಆ ಮಗ ಈ ಮಗ ಅಂತ. ಯಾಕಂದ್ರೆ ಆ ಸಂಸ್ಕಾರವೇ ಹಾಗೆ ಅಲ್ಲಿ, ಅದನ್ನು ಆ ಮಾತನ್ನ ನಾವು ಕೇಳಿಬಿಟ್ರು ಅಂತ ಹೇಳಿದ್ರೆ ಏನ್ರಿ ಈ ರೀತಿ ನಮ್ಮಂದ್ರೆ ಮಾತಾಡ್ತಾರೆ ಅವರು, ನಮಗೆ ಎದೆ ಹೊಡೆದೋಗ್ಬಿಡ್ತದೆ. ಆದರೆ ಅವರಿಗೆ ಅದು ಸಹಜ, ಅದು ಹಾಗೆ ಹೇಳೋದು ಅವರಿಗೆ ಸಹಜ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಸಂಸ್ಕಾರವೇ ಹಾಗೆ,
ಆದರೆ ಅದು ಯುಕ್ತವಾದ ಸಂಸ್ಕಾರ ಅಲ್ಲ, ಒಳ್ಳೆಯ ಸಂಸ್ಕಾರ ಅಲ್ಲ. ಒಳ್ಳೆಯ ಸಂಸ್ಕಾರ ಹೇಗೆ ಅಂತ ಹೇಳಿದ್ರೆ ಮಾತಿನಿಂದ ಗೊತ್ತಾಗುತ್ತೆ. ವ್ಯಕ್ತಿ ಹೇಗಿದ್ದಾನೆ ಅಂದರೆ ಅವನು ಮಾತಿನಿಂದ ಗೊತ್ತಾಗುತ್ತೆ. ಒಳ್ಳೆ ಸಂಸ್ಕಾರಯುಕ್ತರಾದವರ ಬಾಯಲ್ಲಿ ಯಾವತ್ತು ಕೆಟ್ಟ ಮಾತುಗಳು ಬರುವುದಿಲ್ಲ. ಅದರಲ್ಲಿಯೂ ಕೂಡ ಈ ಅಶ್ಲೀಲವಾದ ಶಬ್ದಗಳು ಯಾವ ಕಾರಣಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರಯುಕ್ತವಾದ ಬಾಯಿಯಲ್ಲಿ ಯಾವತ್ತೂ ಅಶ್ಲೀಲವಾದ ಮಾತು ಬರುವುದೇ ಇಲ್ಲ. ಏನು ಮಾಡಿದ್ರು ಬರೋಲ್ಲ. ನಿಮಗೆ ಇನ್ನೇನು ಅಂತ ಹೇಳಿದ್ರೆ, ಹೆಚ್ಚು ಇದಾಯಿತು ಅಂದರೆ ಏನೋ ಒಂದು ಸಿಟ್ಟು ಬಂತು ಹಾಗಾಯಿತು ಬೈಬೇಕು ಹಾಗೆ ಅಂತ ಹೇಳಿದ್ರೆ, ಏನೋ ಒಂದು ಬ್ಯಾಡಾಗಿದ್ದಿದ್ದು ಅಂತ ಹೇಳಿದ್ರೆ ತುಂಬ ಏನೋ ಒಂದು ಶಬ್ದ ಬರುತ್ತೆ ಹೊರತು ತುಂಬ ಈ ವಲ್ಗರ್ ವರ್ಡ್ಸ್ ಅಂತ ಹೇಳ್ತೇವಲ್ಲ ಅದು ಯಾವತ್ತೂ ಬರುದು. ಯಾಕಂದರೆ ಅದು ಸಂಸ್ಕಾರ. ಅದೇ ಸಂಸ್ಕಾರಹೀನವಾದ ಮಾತಿ ಬಾಯಿಯಲ್ಲಿ ಪ್ರಾರಂಭ ಆಗುವುದೇ ಆ ಮಾತುಗಳು, ಕೆಟ್ಟ ಮಾತುಗಳು. ಯಾವುದು ಅಂದರೆ ಕೇಳಲಿಕ್ಕಾಗುವುದಿಲ್ಲ ಅಂಥ ಮಾತುಗಳು. ಆದರೆ ಹನುಮಂತ ಮಾತಾಡ್ತಾನಂತೆ, ಎಂಥ ಮಾತು ಅಂತ ಹೇಳಿದ್ರೆ ಅಂಥ ಸಂಸ್ಕಾರಯುಕ್ತವಾದ ಮಾತು. ಪ್ರತಿಯೊಂದು ಕೂಡ ಸಂಸ್ಕಾರಯುಕ್ತಂ ಕ್ರಮಸಂಪನ್ನಂ ಅದ್ಭುತಾಂ ಅವಿಲಂಬಿತಾಂ, ಅದ್ಭುತವಾದ ಮಾತು. ಇನ್ನೊಂದು ಕಡೆ ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಾತನ್ನು, ಕೇಳ್ತಾ ಇದ್ರೆ ಇನ್ನಷ್ಟು ಕೇಳೋಣ ಇನ್ನಷ್ಟು ಕೇಳೋಣ ಅಂತ ಕಾಣಿಸ್ತದೆ. ಯಾಕಂದರೆ ಹೃದಯಕ್ಕೆ ಇಂಪಾದ ಮಾತು, ನಮಗೆ ಬೇಕಾದ ಮಾತು. ಯಾವತ್ತು ಮಾತು ಹೇಗಿರಬೇಕು ಅಂದರೆ, ನಿಮಗೆ ಯಾವ್ದು ಬೇಕು ಆ ಮಾತನ್ನು ನಾನು ಆಡಬೇಕೇ ಹೊರತು ನಿಮಗೆ ಉಪಯೋಗ ಇಲ್ದಿದ್ದು ನಾನು ಹೇಳ್ಕೊಂಡು ಕೂತೆ ಅಂತ ಹೇಳಿದರೆ ನಮ್ಮ ಬೇಡಾಗತ್ತೆ. ನಿಮಗೆ ನಿಮಗೆ ಯಾವ್ದು ಬೇಕು ಆ ಮಾತನ್ನು ನಾನು ಆಡಬೇಕಷ್ಟೇ, ಎಲ್ಲ ಕಡೆಯೂ ಅಷ್ಟೇ. ಹನುಮಂತ ಹಾಗೆ ಯಾರಿಗೆ ಹೇಗೆ ಮನಸ್ಸಿಗೆ ಆನಂದ ತಂದುಕೊಡ್ತದೆ ಅಂಥ ಮಾತುಗಳನ್ನು ಆಡ್ತಾನಂತೆ. ಕಸ್ಯ ನಾರಾಧ್ಯತೆ ಚಿತ್ತಂ ಉದ್ಯತಾ ಸೇರರೇವಪಿ ಏವಂ ವಿಧೋ ಯಸ್ಯ ದೂತೋ ನ ಭವೇತ್ ಪಾರ್ಥಿವಸ್ಯ ತು ಸಿದ್ಧಂತಿ ಹಿ ಕಥಂ ತಸ್ಯ ಕಾರ್ಯಾಣಾಂ ಗತಯೋನಕ. ಇಂಥ ಮಾತು ಆಡ್ತಾ ಇದ್ರೆ ಯಾರಿಗೆ ತಾನೇ ಖುಷಿಯಾಗದೇ ಇರ್ತದೆ ಅಂತ ರಾಮಚಂದ್ರ ಹೇಳ್ತಾನೆ. ಇಂಥವನು ಯಾರಿಗಾದರೂ ದೂತನಾಗಿ ಸಿಕ್ಕಿದ ಅಂತ ಹೇಳಿದ್ರೆ ಏನಾದ್ರೂ ಇವಾಗೊಂದು ಮಧ್ಯದಲ್ಲಿ ಮಧ್ಯವರ್ತಿ ಕೆಲಸ ಮಾಡಬೇಕು ಅಂತ ತಿಳಿಸ್ಬೋದು. ಮಧ್ಯವರ್ತಿ ಕೆಲಸಕ್ಕೆ ಇಂಥವ್ರು ಬೇಕು. ಇಂಥವ್ರಿದ್ರೆ ಎಂಥ ಕೆಲಸ ಬೇಕಾದರೂ ಸಾಧಿಸ್ಕೊಂಡು ಬರಬಹುದು. ಯಾಕಂದ್ರೆ ಇವರಿಗೆ ಒಂದು ಕೆಲಸವನ್ನು ಹೇಗೆ ಸಾಧಿಸಬೇಕು ಅಂತ ಸ್ಪಷ್ಟ ಗೊತ್ತು. ಯಾವತ್ತು ಕೆಲಸವನ್ನು ಸಾಧಿಸಬೇಕಾದ್ರೆ ಬೇಕಾದದ್ದೇ ಮಾತುಗಾರಿಕೆ, ಒಳ್ಳೆ ಮಾತುಗಾರಿಕೆ ಬೇಕು. ಆ ಮಾತುಗಾರಿಕೆ ಇವನಲ್ಲಿದೆ ಖಂಡಿತವಾಗಿ ಕೂಡ. ಇಂಥವ ಒಬ್ಬ ದೂತ ಇದ್ದ ಅಂತ ಹೇಳಿದ್ರೆ ರಾಜರು ಏನನ್ನು ಬೇಕಾದರೂ ಸಾಧಿಸ್ತಾರೆ, ಏನನ್ನು ಬೇಕಾದರೂ ಗೆಲ್ತಾರೆ ಅಂತ ರಾಮಚಂದ್ರ ತಾನು ಮೊದಲ ಬಾರಿಗೆ ಹನುಮಂತನನ್ನು ಕಂಡುಕೊಳ್ಳೆ ಹೊಗಳಿದ. ಇದು ರಾಮನ ಪ್ರಶಸ್ತಿ. ಇನ್ನು ಸೀತೆಯನ್ನು ಮುಂದೆ ನೋಡೋಣ. ಸೀತೆ ಮೊದಲ ಬಾರಿಗೆ ರಾಮ ಹನುಮಂತನನ್ನು ಕಾಣ್ತಾನೆ. ಅವಳು ಏನು ಹೇಳ್ತಾಳೆ ಅದು ಮುಂದೆ ಸುಂದರಕಾಂಡದಲ್ಲಿ ಗೊತ್ತಾಗುತ್ತೆ. ಈಗ ರಾಮಚಂದ್ರ ಮೊದಲು ಹನುಮಂತನನ್ನು ಕಂಡ. ಕಂಡ ಕೂಡಲೇ ಅವನನ್ನು ಮನಸಾರ ಬಾಯಿ ತುಂಬ ಹೊಗಳಿದ. ಯಾಕಂದರೆ ಹನುಮಂತ ಏನು ಅಂತ ರಾಮಚಂದ್ರನಿಗೆ ಸ್ಪಷ್ಟ ಗೊತ್ತು. ರಾಮಚಂದ್ರನನ್ನು ಹನುಮಂತ ನೋಡಿದ. ನೋಡಿದ ಕೂಡಲೇ ಕೈ ಜೋಡಿಸಿದ, ಸುಗ್ರೀವನಿಗೆ ಪರಿಚಯ ಮಾಡಿಸಿಕೊಟ್ಟ, ನೋಡಯ್ಯ ಇವನು ಸಾಕ್ಷಾತ್ ಭಗವಂತ ಅಂತ. ಯಾಕಂದರೆ ರಾಮಚಂದ್ರ ಏನು ಅಂತ ಹನುಮಂತನಿಗೆ ಗೊತ್ತು. ನೋಡಿ, ಇದೇ ಹನುಮಂತ ರಾಮ ಇವರಿಬ್ಬರ ಸಂಬಂಧ, ಅನ್ಯೋನ್ಯವಾದಂತಹ ಸಂಬಂಧ. ಆದರೆ ಸುಗ್ರೀವನಿಗೆ ಇದೇನು ಗೊತ್ತಿಲ್ಲ. ಸುಗ್ರೀವ ನಾವು ನೀವು ಎಲ್ಲ, ರಾಮಾಯಣ ಒಂದೊಂದು ಘಟನೆಯ ಮೂಲಕ ನಮಗೊಂದೊಂದು ವಿಷಯ ತಿಳಿಸ್ಕೊಂಡು ಹೋಗ್ತದೆ. ನಮ್ಮಂಥ ಜೀವರೇ ಸುಗ್ರೀವ. ನಮಗೆ ದೇವರು ಎದುರಿಗೆ ಬಂದ್ರೂ ಪರಿಚಯ ಆಗೋಲ್ಲ, ಓಡೋಗ್ತಾ ಇರ್ತೇವೆ. ದೇವರನ್ನು ಕಂಡ್ರೆ ನಮಗೆ ದೇವ್ರ ಅಂದ್ರೆ ಭಯ. ಮನೆಗಳು ದೇವ್ರು ಯಾಕೆ ಇಟ್ಕೊಳ್ಳೋದು ಅಂದ್ರೆ ಭಯದಿಂದಲೇ ಇಟ್ಕೊಳ್ಳೋದು. ಅದೇ ದೊಡ್ಡ ದೊಡ್ಡ ದೇವರೆಲ್ಲ ಇಟ್ಕೊಳ್ಳಲ್ಲ ಭಯ. ಅಯ್ಯೋ ಮಾರ್ಯಾರ ಬೇಡ, ಯಾಕಂದ್ರೆ ಮತ್ತೆ ಹೆಚ್ಚು ಕಮ್ಮಿ ಆದ. ಅಂದ್ರೆ ನೋಡಿ, ದೇವ್ರು ಅಂದ್ರೆ ನಮಗೆ ಭಯ. ಪ್ರೀತಿಸುವ ವಸ್ತು ಅಲ್ಲ ನಮಗೆ, ಮತ್ತೆ ಭಯಪಡಿಸುವ ವಸ್ತು ದೇವರು. ಆದರೆ ಹನುಮಂತ ತಿಳಿಸ್ಕೊಳ್ತಾನೆ, ಪ್ರೀತಿ ಮಾಡಿ, ದೇವರನ್ನು ಪ್ರೀತಿ ಮಾಡಿ. ದೇವರು ಭಯಪಡುವ ವಸ್ತು ಅಲ್ಲ, ಪ್ರೀತಿ ಮಾಡುವ ವಸ್ತು. ದೇವರಷ್ಟು ಒಳ್ಳೆಯವನು ಇನ್ಯಾರೂ ಇಲ್ಲ. ಅದನ್ನೇ ಇಲ್ಲಿ ನೋಡಿ ಹನುಮಂತ ಮಾಡ್ತಾ ಇರೋದು. ಆ ಹನುಮಂತನೇ ಮಧ್ವಾಚಾರ್ಯರಾಗಿ ಬಂದು ಅದನ್ನೇ ಹೇಳಿದ್ದು, ಭಕ್ತಿ ಮಾಡಿ, ಭಗವಂತನಲ್ಲಿ ಭಕ್ತಿ ಮಾಡಿ. ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳಿದ್ದು. ಯಾಕಂದರೆ ಆ ಹನುಮಂತನೇ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ. ಅಷ್ಟು ಮಾತ್ರ ಅಲ್ಲ, ಗೆಳೆತನ ಮಾಡಿಸ್ತಾನು ಅದನ್ನೇ ಹೇಳಿದ. ರಾಮಚಂದ್ರ ನಿನ್ನ ಗೆಳೆತನವನ್ನು ಸುಗ್ರೀವ ಇಚ್ಛಿಸ್ತಾ ಇದ್ದಾನೆ. ನಾವು ಒಂದೊಮ್ಮೆ ಹನುಮಂತನನ್ನು ನಂಬಿದರೆ, ಅದೇ ಹನುಮಂತನ ಅವತಾರವೇ ಮಧ್ವಾಚಾರ್ಯರು, ದೇವರಿಗೂ ನಮಗೂ ನೆಂಟಸ್ತಿಗೆ ಮಾಡಿಸ್ತಾರೆ. ಇದರ ನೆಂಟಸ್ತಿಗೆ ಬೆಳೆಯುವುದಿಲ್ಲ, ದೇವರಿಗೂ ನಮಗೂ ಮಧ್ಯದಲ್ಲಿ ನೆಂಟಸ್ತಿಗೆ ಇರುವುದಿಲ್ಲ. ಎಷ್ಟು ವರ್ಷ ಆದರೂ ದೇವರನ್ನು ಕಂಡರೆ ಎದುರುಕೊಂಡು ಓಡಿ ಹೋಗ್ತಾ ಇರ್ತೇವೆ, ದೇವರಲ್ಲೂ ನಾವೆಲ್ಲೋ. ಇದೆಲ್ಲ ರಾಮಾಯಣ ಕೊಡುವಂತಹ ಸಂದೇಶಗಳು ನಮಗೊಂದೊಂದು ಕೂಡ. ರಾಮಚಂದ್ರ ಆಯಿತು ಅಂತ ಒಪ್ಪಿದ. ಕೂಡಲೇ ಆ ಭಿಕ್ಷು ರೂಪವನ್ನು ತಾನು ತ್ಯಾಗ ಮಾಡಿದ.
ಭಿಕ್ಷು ರೂಪವನ್ನ ಬಿಟ್ಟು ವಾನರ ರೂಪವನ್ನ ಧರಿಸಿ ರಾಮಚಂದ್ರನನ್ನ ಹೆಗಲ ಮೇಲೆ ಹೊತ್ಕೊಂಡಂತೆ. ರಾಮಚಂದ್ರನನ್ನ ಒಂದು ಹೆಗಲಲ್ಲಿ ಹೊತ್ಕೊಂಡು ಲಕ್ಷ್ಮಣನನ್ನ ಇನ್ನೊಂದು ಹೆಗಲಲ್ಲಿ ಹೊತ್ಕೊಂಡು ಹನುಮಂತ ತಾನು ಬಂದಂತೆ. ಅಂದ್ರೆ ನೋಡಿ, ಯಾವಾಗ ರಾಮಚಂದ್ರನನ್ನ ಕಂಡ ಆಗಿನಿಂದಲೇ ಆ ಕ್ಷಣದಿಂದಲೇ ರಾಮನ ಸೇವೆ ಶುರು. ಆ ಕ್ಷಣದಿಂದಲೇ ಸೇವಕನೆಲು ನಾನು, ನಾವು ಪದ್ಯ ಹೇಳ್ತೇವಷ್ಟೇ, ಆದ್ರೆ ನೋಡಿ ಅದನ್ನ ಮೊದಲು ಹನುಮಂತ ಮಾಡಿ ತೋರಿಸ್ತಾನೆ. ಒಂದು ಕ್ಷಣ ಇಲ್ಲೋ ಇಲ್ಲ, ನಮಸ್ಕಾರ ಮಾಡಿ ಆಯ್ತು, ರಾಮಚಂದ್ರ ಅನುಗ್ರಹ ಮಾಡಿದ ಕೂಡಲೇ ನನ್ನ ಎತ್ಕೊಂಡು ಹೊರಟಾಯ್ತು. ವರದೋ ವಾಯುವಾಹನ ಅಂತ ಸೀದೆ ಎತ್ಕೊಂಡು ಹೋದ. ಎತ್ಕೊಂಡು ಹೋಗಿ ಸುಗ್ರೀವನ ಹತ್ರ ತಾನು ನಿಲ್ಲಿಸಿದ ರಾಮಚಂದ್ರನನ್ನ ಹಾಗೂ ಲಕ್ಷ್ಮಣನನ್ನ ನಿಲ್ಲಿಸಿ ಇಬ್ಬರ ಕೈಯನ್ನು ಹಿಡಿಸಿದಂತೆ. ಗೃಹ್ಯತಾಂ ಪಾಣಿನ ಪಾಣಿರ್ ಮರ್ಯಾದ ವಧ್ಯತಾಂ ಧ್ರುವ ಏತತ್ತು ವಚನ ಶ್ರುತ್ವ ಸುಗ್ರೀವತ್ಸ ಸುಭಾಷಿತಂ ಸಂಪ್ರಹೃಷ್ಟಮನ ಹಸ್ತಂ ಪೀಡೆಯಾ ಮಾಸ ಪಾಣಿನ. ಸುಗ್ರೀವನಿಗೂ ಹಾಗೂ ರಾಮಚಂದ್ರನಿಗೂ ಕೈ ಕೈ ಹಿಡಿಸಿದಂತೆ. ಯಾಕೆ? ಗೆಳೆತನ, ಇಬ್ಬರನ್ನು ಗೆಳೆಯರನ್ನಾಗಿ ಮಾಡಿದ ಹನುಮಂತ ನಿಂತು. ಯಾಕಂತೇಳಿದ್ರೆ ಸುಗ್ರೀವನ ಪರಿಚಯವನ್ನ ರಾಮಚಂದ್ರನಿಗೆ ಮಾಡಿಸಿದವನು ಹನುಮಂತ, ರಾಮಚಂದ್ರನ ಪರಿಚಯವನ್ನ ಸುಗ್ರೀವನಿಗೆ ಮಾಡಿಸಿದವನು ಹನುಮಂತ. ಇದೇ ಮಧ್ಯವರ್ತಿ, ಇಬ್ಬರಿಗೂ ಮಧ್ಯವರ್ತಿ. ಇಲ್ಲಿದ್ರೆ ಸುಗ್ರೀವನಿಗೆ ರಾಮಚಂದ್ರನ ಪರಿಚಯ ಇಲ್ಲ, ರಾಮಚಂದ್ರನಿಗೆ ಸುಗ್ರೀವನ ಪರಿಚಯ ಚೆನ್ನಾಗಿದೆ. ಆದರೆ ಅವನು ಮಧ್ಯವರ್ತಿ ಒಬ್ಬ ಬೇಕಲ್ಲ, ಪರಿಚಯ ಮಾಡಿಸ್ಕೊಡುವನು. ಅದಕ್ಕೋಸ್ಕರ ಹನುಮಂತ ನಿಂತ. ಅಷ್ಟು ಮಾತ್ರ ಅಲ್ಲ, ಅಲ್ಲೇ ಒಂದು ಬೆಂಕಿ ಉರಿಸಿದ್ನ. ಯಾಕಂತೇಳಿದ್ರೆ ಬೆಂಕಿ ಉರಿಸಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿ ಅಗ್ನಿ ಸಾಕ್ಷಿಯಾಗಿ ಗೆಳೆತನವನ್ನು ಮಾಡಿಸಿದ್ನ. ಯಾವ ರೀತಿ ವಿವಾಹದಲ್ಲಿ ಅಗ್ನಿ ಸಾಕ್ಷಿಯಾಗಿ ಪತಿ ಪತ್ನಿಯರಾಗ್ತಾರಲ್ವ, ಆ ರೀತಿ ಕಾಷ್ಠಯೋ ಸ್ವೇನ ರೂಪೇಣ ಜನಯಾ ಮಾಸ ಪಾವಕಂ ದೀಪ್ಯಮಾನಂ ತಥೋ ವನ್ಹಿಂ ಪುಷ್ಪೇರಭ್ಯರ್ಚ ಸತ್ಕೃತಂ. ಎಷ್ಟು ಚಂದ ಹೇಳ್ತಾರೆ ಅಂತ ಹೇಳಿದ್ರೆ, ಹನುಮಂತ ತಾನು ಬೆಂಕಿ ಹೊತ್ತಿಸಿ ಅದರಲ್ಲಿ ಈ ಪುಷ್ಪದಿಂದ ಎಲ್ಲ ಅಲಂಕಾರವನ್ನು ಮಾಡಿ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಹೋಮ ಮಾಡ್ತಾನೆ. ಹೋಮ ಮಾಡಿ ಅಲ್ಲಿ ತಯೋರ್ ಮಧ್ಯೇತು ಸುಪ್ರೀತೋ ನಿದಧೋ ಸುಸಮಾಹಿತ ತಥೋಗ್ನಿಂ ದೀಪ್ಯಮಾನಂತು ಚಕ್ರತುಶ್ಚ ಪ್ರದಕ್ಷಿಣಂ. ಪ್ರದಕ್ಷಿಣೆ ಬಂದ್ರಂತೆ ಕೈಕೈ ಹಿಡ್ಕೊಂಡು. ಸುಗ್ರೀವನು ರಾಮಚಂದ್ರನ ಕೈಕೈ ಹಿಡ್ಕೊಂಡು ಪ್ರದಕ್ಷಿಣೆ ಬಂದ್ರಂತೆ, ಗೆಳೆತನವನ್ನು ಮಾಡಿಕೊಂಡ್ರಂತೆ. ಸುಗ್ರೀವ ರಾಮಚಂದ್ರನಿಗೆ ಹೇಳ್ತಾನೆ, ಹೇ ರಾಮಚಂದ್ರ, ನೀನು ಯಾಕೋಸ್ಕರ ಬಂದಿದ್ಯಾ, ಏನು ಕತೆ ಅಂತ ಎಲ್ಲ ಕಥೆಯನ್ನು ಹೇಳ್ತಾನೆ. ಈ ರೀತಿ ಸೀತೆಯನ್ನು ಕಳ್ಕೊಂಡಿದ್ದೆಲ್ಲ. ಅವಾಗ ಸುಗ್ರೀವ ಅಗ್ನಿ ಸಾಕ್ಷಿಯಾಗಿ ತಾನು ಪ್ರತಿಜ್ಞೆ ಮಾಡ್ತಾನೆ, ನಿನ್ನ ಪತ್ನಿಯನ್ನು ಹುಡುಕುವುದರಲ್ಲಿ ನಾನು ಸಂಪೂರ್ಣ ಸಹಕಾರವನ್ನು ಮಾಡ್ತೇನೆ, ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ, ನನಗಿದು ದೊಡ್ಡ ರಾಮನ ಸೇವಾ ಭಾಗ್ಯ ಅಂತ ಹೇಳಿ ಹನುಮಂತ ತಾನು ಮಾತು ಕೊಟ್ಟ. ಅದಕ್ಕೆ ಪ್ರತಿಯಾಗಿ ರಾಮಚಂದ್ರನು ಕೂಡ, ನೀನೇನು ಇವತ್ತು ವಾಲಿಯಿಂದ ಭಯಪಡ್ತಾ ಇದ್ದೀಯಾ, ಏನಿಚ್ಛಿಸ್ತೀಯ ನೀನು? ಅದಕ್ಕೆ ಸುಗ್ರೀವ ಕೇಳ್ತಾನೆ, ನನ್ನಣ್ಣ ಕೊಲ್ಲಲ್ಪಡಬೇಕು ಸುಗ್ರೀವ, ಯಾಕಂದರೆ ನನ್ನ ಹೆಂಡತಿಯನ್ನೇ ಬಲಾತ್ಕಾರದಿಂದ ಇಟ್ಟುಕೊಂಡಿದ್ದಾನೆ, ನನ್ನನ್ನು ರಾಜ್ಯದಿಂದ ಹೊರ ದಬ್ಬಿದ್ದಾನೆ, ನನ್ನನ್ನು ಕೊಲ್ಲಿಕ್ಕೆ ನೋಡ್ತಾ ಇದ್ದಾನೆ, ಅದಕ್ಕೆ ವಾಲಿಯನ್ನು ಕೊಂದು ನನಗೆ ಸಾಮ್ರಾಜ್ಯ ಸಿಗಬೇಕು ಅಂತ ಹೇಳಿ ತಥಾಸ್ತು ಅಂತ ಹೇಳಿ ಹಾಗೆ ನಾನು ಮಾಡ್ತೇನೆ. ಈ ರೀತಿ ಇಬ್ಬರು ಕೂಡ ಪ್ರತಿಜ್ಞೆಯನ್ನು ಮಾಡಿದರು. ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಮತ್ತೆ ಹೊರಗೆ ಬಂದರು. ಅಲ್ಲಿ ಒಂದು ಕೊಂಬೆಯನ್ನು ತಯಾರು ಮಾಡಿಟ್ಟಿದ್ದ ಹನುಮಂತ, ಯಾಕಂದರೆ ಅದು ಕುರ್ಚಿ ಕೂತ್ಕೊಳ್ಳಿಕ್ಕೆ, ಇನ್ನೇನು ಕಾಡಿನಲ್ಲಿ ಏನಿದೆ ಅದಕ್ಕೆ ಒಂದು ಕೊಂಬೆಯನ್ನು ತಯಾರು ಮಾಡಿದ್ದ. ಅಲ್ಲಿ ರಾಮಚಂದ್ರ ಕೂತ ಲಕ್ಷ್ಮಣನೊಂದಿಗೆ. ಸುಗ್ರೀವನಿಗೆ ಎಲ್ಲ ಈ ರೀತಿ ರಾಮನ ಈ ರಾವಣ ಕದ್ಕೊಂಡು ಹೋದ ಕಥೆ ಎಲ್ಲ ಹೇಳ್ದ. ಆಗ ಸುಗ್ರೀವ ಹೇಳ್ತಾನೆ, ಹೌದು, ಕೆಲವು ತಿಂಗಳು ಹಿಂದೆ ನಾನು ಹನುಮಂತ ಎಲ್ಲ ನಿಂತಿದ್ದಾಗ ಒಬ್ಳು ಹಾ ರಾಮ 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 ಅಂತ ಮೇಲಿಂದ ಹೋಗ್ತಾ ಇದ್ದದನ್ನು ನಾವು ನೋಡಿದ್ವು. ನಮ್ಮನ್ನು ನೋಡ್ತಾ ಇದ್ದಾಗ ಅವಳು ತನ್ನ ಒಂದು ವಸ್ತ್ರದಲ್ಲಿ ಆಭರಣಗಳನ್ನೆಲ್ಲ ಹಾಕಿ ಗಂಟು ಕಟ್ಟಿ ನಮ್ಮ ಹತ್ರ ಎಸ್ಲು. ಅವಳು ನೀನು ಹೇಳಿದ್ದಿವಾಗ ಎಲ್ಲ ಲಕ್ಷಣಗಳನ್ನು ಕೇಳಿದರೆ ಸೀತೆಯೇ ಇರಬೇಕು ಅಂತ ಕಾಣಿಸ್ತಾ ಇದೆ. ಅವಳನ್ನು ಕದ್ಕೊಂಡು ಹೋದಕವ ರಾವಣನೇ ಇರಬೇಕು ಅಂತ ನನಗೆ ಕಾಣಿಸ್ತದೆ ಅಂತ ಹೇಳಿ, ತಡಿ ಈಗ ಬರ್ತೇನೆ ಅಂತ ಗುಹೆ ಒಳಗೆ ಹೋದ. ಗುಹೆ ಒಳಗೆ ಹೋಗಿ ಆಭರಣದ ಗಂಟನ್ನು ತಗೊಂಬಂದ. ಆಭರಣದ ಗಂಟನ್ನು ತಂದು ರಾಮಚಂದ್ರನ ಕೈ ಕೊಡ್ತಾನೆ, ನೋಡು ಇದೇ ಆಭರಣಗಳಾಗಿ ಅನ್ನು ನೋಡು. ರಾಮಚಂದ್ರ ಆ ಗಂಟನ್ನು ಬಿಚ್ಚಿ ನೋಡ್ತಾನೆ, ಸೀತೆಯದ್ದೇ ಆಭರಣಗಳದ್ದೆಲ್ಲವೂ ಕೂಡ, ಸೀತೆಯದ್ದೇ ವಸ್ತ್ರ ಅದು. ಆಗ ತಾನು ಎಲ್ಲ ಲಕ್ಷ್ಮಣನಿಗೆ ತೋರಿಸ್ತಾ ಹೇಳ್ತಾನೆ, ನೋಡು ಲಕ್ಷ್ಮಣ, ಇದು ಸೀತೆಯ ಇಂಥ ಆಭರಣ ಅಂಥ ಆಭರಣ ಅಂತ. ಆಗಲೇ ಲಕ್ಷ್ಮಣ ಏನು ಹೇಳುದು, ನಾಹಂ ಜಾನಾಮಿ ಕೇಯೂರೇ,
ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ. ಅಣ್ಣ, ನನ್ನ ಅತ್ತಿಗೆಯ ಕಿವಿಯ ಆಭರಣ ಗೊತ್ತಿಲ್ಲ ನನಗೆ, ಈ ಸೊಂಟ ಈ ಕೈಗೆ ಹಾಕುವ ಆಭರಣ ಗೊತ್ತಿಲ್ಲ, ಮೂಗಿನದ್ದು ಗೊತ್ತಿಲ್ಲ, ಸೊಂಟದ್ದು ಗೊತ್ತಿಲ್ಲ, ಮತ್ತೆ ನೂಪುರೇ ತ್ವಭಿಜಾನಾಮಿ ಕಾಲಿಗೆ ಹಾಕುವ ಗೆಜ್ಜೆ ಮಾತ್ರ ಗೊತ್ತು. ಹೇಗಂದ್ರೆ ನಿತ್ಯಂ ಪಾದಾಭಿವಂದನಾಥ, ನಿತ್ಯ ಆ ನನ್ನ ಅತ್ತಿಗೆಯ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ನಲ್ವ, ಅದರಿಂದ ಅದೊಂದನ್ನು ಮಾತ್ರ ದಿಟ್ಟಿಸಿ ನೋಡ್ತಾ ಇದ್ದೆ, ಇನ್ಯಾವುದನ್ನು ದಿಟ್ಟಿಸಿ ನೋಡ್ತಾ ಇರಲಿಲ್ಲ ಅಂತ. ಅಂದ್ರೆ ಅಂತ ಭಕ್ತಿ ಆ ಲಕ್ಷ್ಮಣನ ಭಕ್ತಿ. ಮತ್ತೆ ಸುಗ್ರೀವ ರಾಮನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ, ಅಂದ್ರೆ ಲೋಕದ ದೃಷ್ಟಿಯಂತೆ ರಾಮ ಅಲ್ಲಿ ಕಣ್ಣೀರಾಗ್ತಾನೆ, ಅದಕ್ಕೆ ತಾನು ಆಶ್ವಾಸನೆಯನ್ನು ಕೊಡ್ತಾನೆ, ನೀನು ಹೆದರಬೇಡ ನಾವೆಲ್ಲ ಮಾಡ್ತೇವೆ ಅಂತ. ಸುಗ್ರೀವ ತನ್ನ ಕಥೆ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ, ರಾಮನ ಕಥೆಯೆಲ್ಲ ಕೇಳಿ ತನ್ನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ನೋಡು ನಾನು ನಮ್ಮಣ್ಣ ವಾಲಿ ಅಷ್ಟು ಅನ್ಯೋನ್ಯವಾಗಿದ್ದವರು ನಾವು, ಸಣ್ಣಲ್ಲಿಂದಲೂ ಅವನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವನಿಲ್ಲ. ಸುಗ್ರೀವನಾದರೂ ಮಹಾಪರಾಕ್ರಮಿಯವನು, ಅವನ ಪರಾಕ್ರಮ ಅಂತಿಂಥದ್ದಲ್ಲ ಅವನು. ಆದರೆ ಒಂದು ಘಟನೆ ನಡೆದೋಗ್ಬಿಡ್ತು. ಏನಂದರೆ ಕೆಲವು ವರ್ಷದ ಹಿಂದೆ ಮಾಯಾವಿ ಅಂತ ಒಬ್ಬ ರಾಕ್ಷಸ, ಅವನಿಗೂ ವಾಲಿಗೂ ಏನೋ ಒಂದು ದ್ವೇಷ. ಯಾಕೋಸ್ಕರ ಅಂದರೆ ಒಂದು ಹುಡುಗಿ ವಿಷಯದಲ್ಲ, ಇದನ್ನೇ ಹೇಳ್ತಾನೆ. ಒಂದು ಹುಡುಗಿಯನ್ನ ವಾಲಿಯೂ ಬಯಸಿದಂತೆ, ಅದನ್ನೇ ಮಾಯಾವಿ ಬಯಸಿದಂತೆ, ಹೀಗೆ ಒಂದು ಹುಡುಗಿ ವಿಷಯದಲ್ಲಿ ಇಬ್ಬರಿಗೂ ಗಲಾಟೆ ಶುರುವಾಯಿತು. ಅದಕ್ಕೋಸ್ಕರ ಮಾಯಾವಿ ಒಂದು ರಾತ್ರಿಯಲ್ಲಿ ತಾನು ಕಿಷ್ಕಿಂಧೆಗೆ ಬಂದು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ. ವಾಲಿಯನ್ನು ಕರೀತಾನೆ, ಏ ವಾಲಿ ತಾಕತ್ತಿದ್ರೆ ಬಾ, ನೋಡ್ಕೊಳ್ತೇನೆ ಒಂದು ಕೈ ನಿನ್ನ ಅಂತ. ವಾಲಿ ಯಾವತ್ತು ಆಹ್ವಾನವನ್ನು ಮಾಡಿದರೆ ಇಲ್ಲ ಅಂತ ಹೇಳುವವನಲ್ಲ. ಆ ರಾತ್ರಿಯೇ ತಾನು ಹೊರಟ ನೋಡಿ, ಯುದ್ಧಕ್ಕೆ ಹೊರಟ ಇವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಮಾಯಾವಿಯೊಂದಿಗೆ. ಅವನ ಹಿಂದೆ ಸುಗ್ರೀವನು ಕೂಡ ಹೊರಟ, ಯಾಕಂದ್ರೆ ಅಣ್ಣ ಅಂದ್ರೆ ಅಷ್ಟು ಪ್ರೀತಿ, ಅದಕ್ಕೋಸ್ಕರ ಅಣ್ಣನಿಂದ ತಮ್ಮನು ಕೂಡ ಹೊರಟ. ಮಾಯಾವಿ ಯಾವಾಗ ವಾಲಿ ಬಂದೇ ಬಿಟ್ಟ, ವಾಲಿಯನ್ನು ಕಂಡುಕೊಳ್ಳೆ ಭಯ ಆಯ್ತು ಅವನಿಗೆ, ಓಡ್ಲಿಕ್ಕೆ ಶುರು ಮಾಡಿದ. ಆದರೆ ವಾಲಿ ಬಿಡಲಿಲ್ಲ, ಇಲ್ಲಿವರೆಗೆ ಬಂದು ನನ್ನನ್ನು ನಿದ್ರೆಯಿಂದ ಎಬ್ಬಿಸಿ ಬೊಬ್ಬೆ ಹೊಡೆದು ಇವಾಗ ಓಡಿ ಹೋಗ್ತಾ ಅಂತ ಹಿಂದಿನಿಂದ ತಾನು ಓಡ್ಲಿಕ್ಕೆ ಶುರು ಮಾಡಿದ. ಮಾಯಾವಿ ಆದರೂ ಓಡಿ ಅಲ್ಲೊಂದು ಗುಹೆ ಇತ್ತು, ಗುಹೆ ಒಳಗೆ ಹೋಗಿ ಮುಚ್ಚಿಕೂತ. ವಾಲಿ ಅಲ್ಲೂ ಬಿಡಲಿಲ್ಲ, ಸೀದಾ ಗುಹೆ ಒಳಗೆ ಹೊಕ್ಕ. ಹೊಕ್ಕಬೇಕಾದ್ರೆ ತಾನು ಹೇಳ್ದ ತಮ್ಮನಿಗೆ ಸುಗ್ರೀವನಿಗೆ, ನೀನಿಲ್ಲೇ ಇರು ಅಂತ, ನೀನು ಒಳಗೆ ಬರಬೇಡ, ನಾನು ಒಳಗೆ ಹೋಗ್ತೇನೆ ಅಂತ. ಹೀಗೆ ವಾಲಿ ಒಳಗೆ ಹೋದ. ಒಳಗೆ ಹೋದವ ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಕಳೆದೋಯ್ತು. ಹೇಳ್ತಾನೆ, ಮಯಾ ತ್ವೇತ ತ್ವಚ ಶ್ರುತ್ವ ಯಾಚಿತಸ್ಸ ಪರಂತಪಃ ಶಪಯಿತ್ವಾ ಚ ಮಾಂ ಪದ್ಭ್ಯಾಂ ಪ್ರವಿವೇಶ ಬಿಲಂ ತತಃ ತಸ್ಯ ಪ್ರವಿಷ್ಟಸ್ಯ ಬಿಲಂ ಸಾಗ್ರಹ ಸಂವತ್ಸರೋಗತಃ ಅಂತ ಹೇಳ್ತಾನೆ. ವರ್ಷದ ಮೇಲೆ ಕಳೆದು ಹೋಗಿಬಿಡ್ತು ದಿನ. ಅಣ್ಣ ನಾನು ಒಳಗೆ ಬರ್ತೇನೆ ಬರ್ತೇನೆ ಅಂದ್ರೆ ನನಗೆ ಬೈದು ಹೋದ, ಏ ಸುಮ್ಮನೆ ನಿಂತುಕೊಳ್ಳ ಇಲ್ಲಿ ಒಳಗೆ ಬರಬೇಡ ಅಂತ. ಎಷ್ಟು ದಿನ ಅಂತ ಕಾಯಿದ್ ನಾನು. ಅದಕ್ಕೆ ಸರಿಯಾಗಿ ಒಂದು ವರ್ಷ ಆದಮೇಲೆ ರಕ್ತ ಹರ್ಕೊಂಡು ಬರ್ಲಿಕ್ಕೆ ಶುರುವಾಯಿತು ಗುಹೆಯಿಂದ ಹೊರಗೆ. ನಾನು ತಿಳ್ಕೊಂಡೆ ಅಣ್ಣನ ಕತೆ ಮುಗೀತು ಅಂತ. ಆ ಮಾಯಾವಿಯನ್ನು ಎದುರಿಸ್ಲಿಕ್ಕೆ ಸಾಧ್ಯವಾಗದೆ ನಮ್ಮಣ್ಣ ಸತ್ತೋಗಿದ್ದಾನೆ. ಅದಕ್ಕೆ ನಾನು ತುಂಬ ದುಃಖಗೊಂಡೆ. ಇನ್ನು ಆ ಮಾಯಾವಿ ನಮಗೂ ಉಪದ್ರ ಕೊಡೋದು ಬೇಡ, ಉಳಿದ ವಾನರರಿಗೂ ಉಪದ್ರ ಕೊಡೋದು ಬೇಡ ಅಂತ ಹೇಳಿ ದೊಡ್ಡ ಬಂಡೆಕಲ್ಲನ್ನು ನಾನು ತಗೊಂಬಂದು ಆ ಗುಹೆ ಮುಚ್ಚಿದೆ. ಮುಚ್ಚಿ ಸೀದಾ ವಾಪಸ್ ಬಂದೆ ರಾಜ್ಯಕ್ಕೆ. ರಾಜ್ಯಕ್ಕೆ ಬಂದು ಎಲ್ರಿಗೂ ವಿಷಯ ತಿಳಿಸಿದೆ. ಎಲ್ಲರೂ ಕೂಡ ತುಂಬ ದುಃಖಪಟ್ಟರು, ತುಂಬ ದುಃಖವನ್ನು ಪಟ್ಟು ನಂತರ ಇನ್ನೇನು ಅವನು ಹೋಗಿ ಆಯಿತು, ನೀನೇ ಇನ್ನು ರಾಜ್ಯಭಾರವನ್ನು ಮಾಡು ಅಂತ ನನ್ನನ್ನು ಸಿಂಹಾಸನದಲ್ಲಿ ಕೂರಿಸಿದರು. ನಾನು ಸಿಂಹಾಸನದಲ್ಲಿ ಕೂತು ಇನ್ನೇನು ರಾಜ್ಯಭಾರ ಮಾಡಬೇಕು ಅಂತ ಹೇಳಬೇಕಾದ್ರೆ ವಾಲಿ ಬಂದ. ಒಳಗೆ ನಡೆದದ್ದೇನು ಅಂತ ಹೇಳಿದ್ರೆ ಮಾಯಾವಿಯೊಂದಿಗೆ ಒಂದು ವರ್ಷಗಳ ಕಾಲ ಯುದ್ಧ ಮಾಡಿದ್ದಾನಂತ ವಾಲಿ. ಎಂಥ ಪರಾಕ್ರಮಿಯವನು ಅಂತ, ಒಂದು ವರ್ಷಗಳ ಕಾಲ ಯುದ್ಧ ಮಾಡಿ ಆಮೇಲೆ ಮಾಯಾವಿಯನ್ನ ಕೊಂದು ತಾನು ಹೊರಟು ನಿಂತಿದ್ದಾನೆ. ಅವನ ರಕ್ತವೇ ಹರ್ಕೊಂಬಂದದ್ದು. ಅವನು ಕೊಂದು ಬರ್ತಾನೆ, ಇಲ್ಲಿ ನೋಡಿದ್ರೆ ಗುಹೆಯ ಬಾಗಿಲಿಗೆ ದೊಡ್ಡ ಬಂಡೆ ಕಲ್ಲಿಟ್ಬಿಟ್ಟಿದ್ದಾನೆ. ಆಗಲೇ ಸಂಶಯ ಬಂತು ವಾಲಿಗೆ, ಇದೇನು ಮಾಡಿದ್ದಾನೆ ಅಂತ. ಆದರೆ ವಾಲಿಗೆ ಬಂಡೆಕಲ್ಲು ಯಾವ ಲೆಕ್ಕ, ಅದನ್ನು ದುಡಿದ, ಪಕ್ಕಕ್ಕೆ ದೂಡಿ ತಾನು ಸೀದ ಬಂದ. ರಾಜ್ಯಕ್ಕೆ ಬಂದು ನೋಡ್ತಾನೆ, ಸಿಂಹಾಸನದಲ್ಲಿ ಸುಗ್ರೀವ ಕೂತಿದ್ದಾನೆ. ಸಿಟ್ಟು ತಡಿಲಿಕ್ಕಾಗಲಿಲ್ಲ,
ಕಟಕಟ ಹಲ್ಕಡಿತಾ ಬಂದ. ಸುಗ್ರೀವ ವಾಲಿಯನ್ನ ಕಂಡು ಕೂಡಲೇ ಓಡೋಡಿ ಬಂದ, ಓಡೋಡಿ ಬಂದ ಅಣ್ಣನ ಕಾಲಿಗೆ ಅಡ್ಡ ಬಿದ್ದ. ಅಣ್ಣನ ಕಾಲಿಗೆ ಅಡ್ಡ ಬಿದ್ದು ತಾನು ಕ್ಷಮೆ ಯಾಚಿಸ್ತಾನೆ, ಅಣ್ಣ ನಾನು ಬೇಕು ಅಂತ ಮಾಡಿದ್ದಲ್ಲ, ನನಗೆ ಗೊತ್ತಾಗಲಿಲ್ಲ. ಅಭಿಷಿಕ್ತಾನ ಕಾಮೇನ ತನ್ಮೇ ಕ್ಷಂತುಮಿ ಹರಸಿ, ನಾನು ಆಸೆಯಿಂದ ಇಲ್ಲಿ ಪಟ್ಟಾಭಿಷೇಕ ಮಾಡ್ಕೊಂಡಿದ್ದಲ್ಲ, ನನಗೆ ರಾಜ ಆಗಬೇಕು ಅಂತ ಆಸೆ ಇಲ್ಲ ಅಣ್ಣ. ಗೊತ್ತಾಗಲಿಲ್ಲ ನೀನು ಬದುಕಿದ್ಯಾ ಅಂತ ನನಗೆ ಗೊತ್ತಾಗಲಿಲ್ಲ. ಒಂದು ವರ್ಷದವರೆಗೆ ಕಾಯ್ದೆ, ಆದರೂ ನೀನು ಹೊರಗೆ ಬರಲಿಲ್ಲ. ಅದರಿಂದ ಇನ್ನೇನು ಮಾಡೋಣ ಅಂತ ನಾನು ಅಳ್ತಾ ಅಳ್ತಾ ಇಲ್ಲಿಗೆ ಬಂದೆ. ಆದರೆ ಇವಾಗ ಬಂದಿದ್ಯಾಣ, ಇನ್ನು ನನಗೆ ರಾಜ್ಯ ಬೇಡ, ನೀನೇ ರಾಜ್ಯಭಾರವನ್ನು ಮಾಡು, ನೀನೇ ರಾಜ್ಯವನ್ನು ಇಟ್ಕೋ, ನನಗೆ ಬೇಡ, ನೀನು ಬಂದಿದೆಯಲ್ಲ ನನಗೆ ಅದೇ ಸಂತೋಷ ಅಂತ ಹೇಳಿ ಸುಗ್ರೀವ ಅಂಗಲಾಚಿತಾನೆ. ಆದರೆ ವಾಲಿಗೆ ಇವಾಗ ಎಷ್ಟು ಸಿಟ್ಟು ಬಂದಿತ್ತು ಅಂತ ಹೇಳಿದರೆ ಸುಗ್ರೀವನ ಮೇಲೆ ಸುಗ್ರೀವನಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ನೀನು ನನ್ನನ್ನು ಮುಗಿಸ್ಲಿಕ್ಕೆ ನೋಡಿದವ, ನಾನು ಬರಬಾರದು ಅಂತ ಮಾಡ್ಲಿಕ್ಕೆ ನೋಡಿದವ ನೀನು ಅಂತ ಹೇಳಿ ಅವನನ್ನು ಹೊಡೆದು ಬಡದು ಹೊಡೆದು ಬಡದು ಎಷ್ಟು ಹೇಳ್ತಾನೆ ಸುಗ್ರೀವ ಅಂತ ಹೇಳಿದ್ರೆ, ತದಾ ನಿರ್ವಾಸಯ ಮಾಸ ವಾಲಿ ವಿಗತ ಸಾಧ್ವಸಹ ತತ್ರ ವಸ್ತ್ರೇಣೇಕೇನ ವಾನರ. ನಮ್ಮಣ್ಣ ಎಷ್ಟು ಕ್ರೂರಿ ಆಗಿಬಿಟ್ಟಿದ್ದ ಅಂತ ಹೇಳಿದ್ರೆ, ಒಂದು ವಸ್ತ್ರದಿಂದ ನನ್ನ ಹೊಡೆದು ಓಡಿಸಿದ್ದಾನೆ ಅಂತ ಹೇಳ್ತೀನಿ. ಇನ್ನೊಂದು ವಸ್ತ್ರ ತಗೊಳ್ತೇನೆ ಅಂದ್ರೆ ಬಿಡ್ಲಿಲ್ಲ, ಬರೀ ಒಂದು ವಸ್ತ್ರದಿಂದ ನಾನು ಓಡಿ ಬಂದಿದ್ದೇನೆ ಮನೆಯಿಂದ ಅಂತ ಹೇಳ್ತೀನಿ, ಅರಮನೆಯಿಂದ ಬಿಡ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಒಂದು ಹೆಂಡತಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಬಿಡ್ಲಿಲ್ಲ. ನನ್ನನ್ನು ಹಾಗೆ ಹೊಡೆದು ಬಡದು ಓಡಿಸಿದ, ಅಲ್ಲಿಗೆ ಬಿಡ್ಲಿಲ್ಲ. ನಾನು ಓಡಿ ಬರ್ತಾ ಇದ್ರೆ ಹಿಂದಿಂದ ಹಿಂಬಾಲಿಸ್ಕೊಂಡು ಬರ್ತಾ ನನ್ನನ್ನು ಕೊಂದ ಹಾಕ್ಬಿಡ್ತೇನೆ ಇವತ್ತು ನಿನ್ನನ್ನು ಅಂತ. ನಾನು ಹೇಗೋ ಎದ್ದು ಬಿದ್ದು ಈ ಋಷ್ಯಮುಖ ಪರ್ವತಕ್ಕೆ ಬಂದೆ, ಇಲ್ಲಿಗೆ ಮಾತ್ರ ಅವನು ಬರೋಲ್ಲ, ಯಾವುದೇ ಕಾರಣಕ್ಕೂ ಬರೋಲ್ಲ ಅವನು. ಯಾಕಂದರೆ ಮತಂಗ ಋಷಿಗಳ ಶಾಪ, ಆ ಶಾಪ ಆದರೆ ಯಾವ ರೀತಿ ಅಂತ ಹೇಳಿದರೆ, ಹಿಂದೆ ಇವನು ದುಂದುಭಿಂತ ಮುಂದೆ ಬರ್ತದೆ ಕತೆ, ಆ ದುಂದುಭಿ ರಾಕ್ಷಸನನ್ನು ಕೊಂದು ಅವನ ದೇಹವನ್ನು ಎಸೆದಾಗ ಆ ದುಂದುಭಿಯ ದೇಹದ ರಕ್ತದ ಬಿಂದು ಏನಿದೆ ಅದು ಮತಂಗ ಋಷಿಗಳ ಮೇಲೆ ಆಶ್ರಮದಲ್ಲಿ ಮೇಲೆ ಬಿತ್ತು, ಮತಂಗ ಋಷಿಗಳ ಮೇಲೆ ಬಿತ್ತು, ಮೈಲಿಗೆ ಆಯಿತು. ಅವರಿಗೆ ಇನ್ನಿಲ್ಲದ ಸಿಟ್ಟು ಬಂತು, ಯಾವನೇ ರೀತಿ ಎಸ್ತವನು ಅಂತ ಹೇಳಿ ಶಾಪ ಕೊಟ್ಟರು. ಯಾರೀ ರೀತಿ ಆಶ್ರಮಕ್ಕೆ ಅಪವಿತ್ರವನ್ನು ಮಾಡಿದಾನೋ ಅವನು ಈ ಆಶ್ರಮಕ್ಕೆ ಕಾಲಿಟ್ಟರೆ ಆ ಕ್ಷಣದಲ್ಲೇ ಸತ್ತು ಭಸ್ಮ ಆಗಿಬಿಡ್ತಾನು. ಅವತ್ತಿನಿಂದ ಇಲ್ಲಿಗೊಂದು ಕಾಲಿಡ್ತಾ ಇಲ್ಲ, ಅದಕ್ಕೆ ನಾನಿಲ್ಲಿ ಹೇಗೋ ಪ್ರಾಣ ಹಿಡ್ಕೊಂಡು ನಿಂತಿದ್ದೇನೆ ಅಂತ ಹೇಳ್ತಾನೆ. ಅಲ್ಲ ಯುದ್ಧಕ್ಕೆ ಹೋಗ್ಬೇಕಿತ್ತು, ನೀನೇನು ತಾಕತ್ತಿಲ್ವಾ, ಓಡಿ ಬಂದು ಇಲ್ಲಿ ಕೂತಿದ್ದೇನೆ ಅಂತ ಹೇಳ್ತೀಯಲ್ವಾ, ನಿನಗೆ ಅವನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ವಾ ಅಂದ್ರೆ ಹೇಳ್ತಾನೆ. ನಮ್ಮಣ್ಣನ ಸಾಮರ್ಥ್ಯ ಏನು ಅಂತ ಹೇಳ್ತೀಯ, ವಾಲಿಯ ಸಾಮರ್ಥ್ಯ ಏನು ಅಂತ ಕೇಳ್ತೀಯ. ವಾಲಿನ ಪೌರುಷಂ ಎತ್ತದ ಎಚ್ಚ ವೀರ್ಯಂ ಧೃತಿಶ್ಚಯ, ಅಂತಿಂತವನಲ್ಲ ಅವನು ಅಂತ ಹೇಳ್ತಾನೆ. ಪ್ರತಿದಿನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ಬರ್ತಾ ಇದ್ನಂತೆ, ನಾಲ್ಕು ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ಬರ್ತಾ ಇದ್ನಂತೆ. ಅಗ್ರಣ್ಯಾರುಹ್ಯ ಶೈಲಾನಾಂ ಶಿಖರಾಣಿ ಮಹಾಂತ್ಯಪಿ, ಅವನು ಹೇಗೆ ಅಂತ ಹೇಳಿದ್ರೆ ಆಟ ಆಡ್ತಾ ಇದ್ದದ್ದು ದೊಡ್ಡ ದೊಡ್ಡ ಬೆಟ್ಟಗಳೇನಿದೆ ಬೆಟ್ಟಗಳನ್ನು ಕಿತ್ತು ಮೇಲಕ್ಕೆ ಸೀದಂತೆ, ಮತ್ತೆ ಅದನ್ನು ಕ್ಯಾಚ್ ಹಿಡಿದು ಕೆಳಗಿಳಿದಂತೆ, ಅವುಗಳಲ್ಲಿ ಆಟ ಆಡ್ತಾ ಇದ್ದಂತೆ. ಒಳ್ಳೆ ನಾವು ಇಷ್ಟಿಷ್ಟು ಸಣ್ಣ ಸಣ್ಣ ಲಿಂಬೆ ಹಣ್ಣಲ್ಲಿ ಆಟ ಆಡಿದಾಗೆ ಅವನು ಕಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹಿಡ್ಕೊಂಡು ಹೀಗೆ ಹೀಗೆ ಆಟ ಆಡ್ತಾ ಇದ್ದಂತೆ. ಹೇಳ್ತಾನೆ ಸುಗ್ರೀವ, ಹೇಳ್ತಾನೆ ಈ ರೀತಿ ದೊಡ್ಡ ದೊಡ್ಡ ಬೆಟ್ಟಗಳ ಶಿಖರಗಳನ್ನು ಎತ್ತಿ ಎತ್ತಿ ಆಟ ಆಡ್ತಾನ ಅವನು. ಊರ್ಮಿ ಮಂತಂ ಅತಿಕ್ರಮ್ಯ ಸಾಗರಂ ರತ್ನ ಸಂಚಯಂ ಮಮ ಯುದ್ಧಂ ಪ್ರತಿಚ್ಛೇತಿ ತಮುವಾಚ ಮಹಾರಣವಂ. ಅಂಥ ಸಂದರ್ಭದಲ್ಲಿ ಒಬ್ಬ ದುಂದುಭಿ ಅಂತ ಮಹಾರಾಕ್ಷಸ ಅವನು ಬಂದ. ಅವನೊಂದು ಛಾತಿ ಅವನಿಗೊಂದು ಏನಂದ್ರೆ ಜಗಳ ಕಾಯಿತು, ಯಾರೊಟ್ಟಿಗಾದರೂ ಯುದ್ಧ ಮಾಡಬೇಕು, ಹೋಗಿ ಕೇಳಿದ್ನಂತೆ ಸಮುದ್ರದ ಹತ್ರ, ನೀನು ಇರುವುದ್ರಲ್ಲಿ ದೊಡ್ಡ ನನ್ನೊಟ್ಟಿಗೆ ಯುದ್ಧಕ್ಕೆ ಬಾ ಅಂತ. ಸಮುದ್ರ ಹೇಳಿದ್ನಂತೆ ನನಗೆಲ್ಲ ಅದಕ್ಕೆಲ್ಲ ಪುರುಸುತ್ತಿಲ್ಲ. ಮತ್ತೆ ಹೋಗಿ ಹಿಮಾಲಯದ ಹತ್ರ ಕೇಳಿದ್ನಂತೆ, ನೀನೆಲ್ಲರಿಗಿಂತ ಎತ್ತರ ಬಾ ನನ್ನೊಟ್ಟಿಗೆ ಯುದ್ಧಕ್ಕೆ ಅಂತ. ನನಗೂ ಪುರುಸುತ್ತಿಲ್ಲ ಅಂತ ಹೇಳಿದ್ನಂತೆ. ಮತ್ತೆ ಯಾರಿದ್ದಾರಾಗಿದ್ರೆ ನನಗೆ ಸರಿಸಾಟಿಯಾದವರು ನನ್ನೊಟ್ಟಿಗೆ ಯುದ್ಧ ಮಾಡುವವರು ಯಾರಿದ್ದಾರೆ ಹೇಳು ಅಂತ. ನಿನಗೆ ಸರಿಸಾಟಿಯಾದವರು ನಿನ್ನೊಟ್ಟಿಗೆ ಯುದ್ಧಕ್ಕೆ ನಿಲ್ಲುವರು ಅಂದರೆ ಒಬ್ಬನೇ ವಾಲಿ ಮಾತ್ರ, ಅದಕ್ಕೆ ವಾಲಿ ಹತ್ರ ಹೋಗು ಅಂತ ಕಳಿಸಿಕೊಟ್ರು. ವಾಲಿ ಹತ್ರ ಬಂದ ದುಂದುಭಿ, ಇವನು ಯಾರು ಅಲ್ಲ, ಅದೇ ಹಿಂದೆ ಮಾಯಾವಿಯಿಂದ ಬಂದಿದ್ನಲ್ವಾ, ಆ ಮಾಯಾವಿಯ ತಮ್ಮ ಇವನು ದುಂದುಭಿ. ಇವನು ಕೋಣದ ರೂಪದಲ್ಲಿ ಬಂದ, ಕೋಣ ರೂಪದಲ್ಲಿ ಬಂದು ತಾನು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ. ವಾಲಿ ಇವನ ಬೊಬ್ಬೆಯನ್ನು ಕೇಳಿ ತಾನು ಬಂದವನೇ ಅವನೊಟ್ಟಿಗೆ ಯುದ್ಧಕ್ಕೆ ನಿಂತ, ಅವನ ಕೋಡನ್ನು ಹಿಡ್ಕೊಂಡು ತಿರುಗಿಸಿ ತಿರುಗಿಸಿ ಅವನನ್ನು ಮುಗಿಸೇ ಬಿಟ್ಟ. ಏನು ಕಷ್ಟವೇ ಇಲ್ಲ ವಾಲಿಗೆ ಈ ದುಂದುಭಿಯನ್ನು ಮುಗಿಸುವುದು. ಅಷ್ಟು ಮಾತ್ರ ಅಲ್ಲ, ಆ ದೇಹ ಏನಿದೆ ಹಸಿ ದೇಹ,
ಹಸಿ ದೇಹವನ್ನು ತೆಗೆದು ಎಸ್ತಂತೆ. ಆ ದೇಹ ಹೋಗಿ ಒಂದು ಯೋಜನ ದೂರದಲ್ಲಿ ಹೋಗಿ ಬಿತ್ತಂತೆ. ಅವನು ಎಸೆದಂತಹ ದೇಹ ಹಾಗೆ ಬೀಳಬೇಕಾದ್ರೇ ರಕ್ತದ ಬಿಂದು ಮತಂಗ ಋಷಿಗಳ ಆಶ್ರಮದ ಮೇಲೆ ಬಿದ್ದಿತು. ಇಷ್ಟು ಹೇಳಿ ಸುಗ್ರೀವ ಹೇಳ್ತಾನೆ, ವಾಲಿಯ ಪರಾಕ್ರಮ ಏನು ನನಗೊತ್ತು, ಆದರೆ ನನ್ನನ್ನು ಕ್ಷಮಿಸು, ನಿನ್ನ ಪರಾಕ್ರಮ ನನಗೇನು ಅಂತ ಗೊತ್ತಿಲ್ಲ ಅಂತ ಹೇಳಿ. ಜೇತುಂ ಚತುರ್ಗುಣ ಬಲೋಹಿ ಪುಮಾನ್ ಪ್ರಭು ಸ್ಯಾತ್. ಒಬ್ಬ ವ್ಯಕ್ತಿಯನ್ನ ಯಾರಾದರೂ ಗೆಲ್ಲಬೇಕು ಅಂತಿದ್ರೆ ಅವನಿಗಿಂತ ನಾಲ್ಕು ಪಟ್ಟು ಹೆಚ್ಚು ಬಲ ಉಳ್ಳವನಾಗಿರ್ಬೇಕು. ಹಾಗಿದ್ರೆ ಮಾತ್ರ ನಾವು ನಂಬಿಕೆ ಇಡಬಹುದು, ಓ ಇವನವ ನನಗೆ ಗೆಲ್ತಾನೆ ಅಂತ. ಇಬ್ರು ಸರಿಸಾಟಿ ಆಗಿದ್ರೆ ನಂಬಿಕೆ ಇಡ್ಲಿಕ್ಕಿಲ್ಲ, ಯಾರನ್ನು ನಾವು ನಂಬಲಿಕ್ಕಿಲ್ಲ, ಯಾಕೆ ಅವನು ಗೆಲ್ಬಹುದು ಇವನು ಗೆಲ್ಬಹುದು. ಆದರೆ ಅವನಿಗಿಂತ ನಾಲ್ಕು ಪಟ್ಟು ಹೆಚ್ಚು ಇವನ ಹತ್ರ ಬಲ ಇದೆ ಅಂದರೆ ಗ್ಯಾರಂಟಿ ಇವನೇ ಗೆಲ್ತಾನೆ ಅಂತ ಹೇಳ್ಬೋದು. ಅದಕ್ಕೆ ನನಗಿವಾಗ ಅದರ ಬಗ್ಗೆ ಸ್ವಲ್ಪ ಬೇಕಾಗಿದೆ, ನಂಬಿಕೆ ಬೇಕಾಗಿದೆ. ಅದಕ್ಕಾಗಿ ನಿನ್ನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ನೋಡು ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದು ಆ ವಾಲಿ ಅವತ್ತು ಎಸೆದಂತಹ ದುಂದುಬಿಯ ದೇಹ. ಈ ದೇಹವನ್ನು ಒಂದೊಮ್ಮೆ ನೀನು ಕೂಡ ಎಸ್ತೆ ಅಂತಾದರೆ ಆಗ ನನಗೆ ನಂಬಿಕೆ ಬರ್ತದೆ, ನೀನು ವಾಲಿಯನ್ನು ಕೊಲ್ಲಿಕ್ಕೆ ಸಮರ್ಥನಾಗಿದೆಯಾ ಅಂತ. ಇಷ್ಟು ಕೇಳಿದ ಕೂಡಲೇ ರಾಮಚಂದ್ರ ನಕ್ಕನಂತೆ. ನಕ್ಕು ಆ ದುಂದುವೆ ಆ ಕೋಣದ ದೇಹ ಬಿದ್ದಿತ್ತಲ್ವ, ಆ ದೇಹದ ಹತ್ರ ಬಂದು ಒಂದು ಕಾಲಿನ ಬೆರಳನ್ನು ಸ್ವಲ್ಪ ತಾಕಿಸಿದ್ನಂತೆ ಅಷ್ಟದಕ್ಕೆ, ಹೀಗೆ ಸ್ವಲ್ಪ ತಾಕಿಸಿದ್ನಂತೆ ಅಷ್ಟೆ. ಆ ರಾಮಚಂದ್ರನ ಕಾಲಿನ ಉಗುರು ಸ್ವಲ್ಪ ಯಾವಾಗ ತಾಕಿತು, ರೊಯ್ಯ ದೇಹ ಹಾರತಂತೆ ನೋಡಿ. ದುಂದುಬಿಯ ದೇಹ ಹಾರಿ 100 ಯೋಜನ ಆ ಕಡೆ ಹೋಗಿ ಬಿತ್ತು. ಬರೀ ಬಿದ್ದದ್ದು ಮಾತ್ರ ಅಲ್ಲ, ಆ ವೇಗಕ್ಕೆ ಬಿದ್ದ ವೇಗಕ್ಕೆ ಭೂಮಿಯನ್ನು ಸೀಳುಕೊಂಡು ಹೋಯ್ತು. ಭೂಮಿಯನ್ನು ಸೀಳುಕೊಂಡು ಸುತಳದ ತನಕ ಕೆಳಗೆ ಹೋಗಿ ಅಲ್ಲಿದ್ದಂತಹ ಕೆಲವು ದೈತ್ಯರೇನಿದ್ದಾರೆ ಅವ್ರ ಮಂಡೆ ಮೇಲೆ ಬಿದ್ದು ಅವರನ್ನೆಲ್ಲ ಕೊಂದಾಕ್ತಂತೆ. ಅಂದ್ರೆ ಏನು ಸಾಮರ್ಥ್ಯ ರಾಮಚಂದ್ರನ ಒಂದು ಉಗುರಿಗೆ ಅಂತ. ಇದನ್ನು ನೋಡಿದ ವಾಲಿ, ವಾ ಈಗ ನಂಬಿಕೆ ಬಂತು ಅಂತ ತಿಳ್ಕೊಳ್ತೀರಾ, ಅವನು ಹೇಳ್ತಾನೆ ರಾಮಚಂದ್ರ ನನ್ನನ್ನು ಕ್ಷಮಿಸು ಅಂತ. ಯಾಕಂದರೆ ನನಗಿನ್ನೂ ನಂಬಿಕೆ ಬರಲಿಲ್ಲ, ಯಾಕಂದರೆ ಅವತ್ತು ವಾಲಿ ಎಸ್ತಿದ್ನಲ್ವ, ಅವತ್ತು ಹಸಿಯಾಗಿತ್ತು ದೇಹ, ಈಗ ಎಲ್ಲ ಒಣಗಿಬಿಟ್ಟಿದೆ ಅದು. ಇವಾಗ ನೀನು ಎಸ್ತಿದ್ದು ಬರೀ ಮೂಳೆ ಹಂದ್ರ, ಅದರಿಂದಾಗಿ ಅವತ್ತಿನ ತೂಕ ಇಲ್ಲ, ಇವತ್ತು ತೂಕ ಎಲ್ಲ ಎಳೆದೋಗಿದೆ. ಅದಕ್ಕಾಗಿ ನನಗಿನ್ನೂ ನಂಬಿಕೆ ಬಂದಿಲ್ಲ. ನನಗೆ ನಂಬಿಕೆ ಹುಟ್ಟಿಸಬೇಕು ಅಂತ ಹೇಳಿದ್ರೆ, ನಂಬಿಕೆ ಬರಬೇಕು ಅಂದರೆ, ಯಾಕಂದರೆ ಹಂತುಂ ಶತಾಧಿಕ ಬಲೋತಿ ಬಲೋ ಸಮರ್ಥ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯನ್ನು ನಾನು ನಿನ್ನ ಹತ್ರ ವಾಲಿಯನ್ನು ಸೋಲಿಸಬೇಕು ಅಂತ ಕೇಳ್ತಾ ಇರೋದಲ್ಲ, ವಾಲಿಯನ್ನು ಕೊಲ್ಲಬೇಕು ಅಂತ ಕೇಳ್ತಾ ಇರೋದು. ಒಬ್ಬ ವ್ಯಕ್ತಿಯನ್ನು ಕೊಲ್ಲಬೇಕು ಅಂತ ಹೇಳಿದ್ರೆ ಅವನಿಗಿಂತ 100 ಪಟ್ಟು ಹೆಚ್ಚು ಬಲ ಇರಬೇಕಂತ. 100 ಪಟ್ಟು 100 ಟೈಮ್ಸ್ ಅಷ್ಟು ಇದೆಯೋ ಇಲ್ವೋ ಅಂತ ನನಗೆ ನಂಬಿಕೆ ಬರಬೇಕಲ್ವ ರಾಮಚಂದ್ರ. ಅದಕ್ಕಾಗಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ವಾಲಿ ನೋಡು ಅಲ್ಲಿ ಕಾಣಿಸ್ತಾ ಇದೆಯಲ್ವ 7 ಮರಗಳು, ಈ 7 ಮರಗಳ ಎಲೆಯನ್ನು ಅಲಗಾಡಿಸ್ತಾ ಇದ್ದ. ಅಲ್ಲ ಎಲೆ ಅಲಗಾಡಿಸೋದೇನು ದೊಡ್ಡದು ಅಂದರೆ, ಬೇರೆಯವರಿಗೆ ಆ ಎಲೆಯನ್ನು ಅಲಗಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಂಥ ಮರಗಳವು ಆ 7 ಮರಗಳು. ಮಹಾಭಯಂಕರ ಮರಗಳು, ಅವುಗಳ ಎಲೆಯನ್ನು ಬೇರೆಯವ್ರಿಗೆ ಅಲಗಾಡಿಸ್ಲಿಕ್ಕೂ ಆಗೋಲ್ವಂತೆ, ಆದರೆ ವಾಲಿ ಆ ಎಲೆಯನ್ನು ಅಲಗಾಡಿಸ್ತಾ ಇದ್ನಂತೆ. ಸರಿ ಏನಿವಾಗ ಅಂದರೆ, ಆ 7 ಮರಗಳನ್ನು ನೀನು ಒಂದೇ ಬಾಣದಿಂದ ತುಂಡರಿಸಿದೆ ಅಂತ ಆದರೆ ನಾನು ನಂಬುತ್ತೇನೆ. ಯಾಕಂದರೆ ವಾಲಿ ಕಷ್ಟಪಟ್ಟು ಯಾವ ಮರದ ಎಲೆಯನ್ನು ಅಲಗಾಡಿಸ್ತಾ ಇದ್ನೋ ಅದನ್ನು ನೀನು ಒಂದೇ ಬಾಣದಿಂದ ಮುಗಿದ್ರೆ ಮುರಿದು ಹಾಕಿದೆ ಅಂದರೆ ಹಾ ಖಂಡಿತವಾಗಿ ನಾನು ನಂಬಿಕೆಯಿಂದ ಹೋಗ್ಬೋದು, ಯುದ್ಧ ಮಾಡಲಿಕ್ಕೆ ವಾಲಿಯನ್ನು ಕರಿಬೋದು ಅಂತ ಹೇಳಿ ಸುಗ್ರೀವ ಹೇಳ್ತಾನೆ. ರಾಮಚಂದ್ರ ನಕ್ಕನಂತೆ, ನಕ್ಕು ಒಂದು ಬಾಣವನ್ನು ಹೂಡಿದ್ನಂತೆ ಅಷ್ಟೆ. ಆ ಬಾಣ ತಾನು ದೃಷ್ಟ್ವಾ ಸಪ್ತ ನಿರ್ಭಿನ್ನಾನ್ ಸಾಲಾನ್ ವಾನರ ಪುಂಗವ ರಾಮಸ್ಯ ಶರವೇಗೇನ ವಿಸ್ಮಯಂ ಪರಮಂ ಗತಃ. ಒಂದು ಬಾಣ ಬಿಟ್ಟಿದ್ದಷ್ಟೇ, ಆ ಬಾಣ ಏನು ಕೆಲಸ ಮಾಡಿತು ಅಂತ ಹೇಳಿದ್ರೆ, ಆ 7 ಮರಗಳನ್ನು ತುಂಡು ಮಾಡಿದ್ದಲ್ಲ. ನಾವೇನಂತ ಹೇಳಿದ್ರೆ ರಾಮಾಯಣದಲ್ಲ ನೋಡ್ತೇವೆ, ಅದು ಅರ್ಧ ಚಂದ್ರಾಕಾರದಲ್ಲಿತ್ತು, ಇದೆಲ್ಲ ಏನಂತ ಸ್ವಲ್ಪ ರಂಗು ಕಾಣಲಿಕ್ಕೆ, ಅಲ್ಲ ಅರ್ಧ ಚಂದ್ರಾಕಾರ ಎಲ್ಲ ಏನು ಹೇಳೋದಿಲ್ಲ, 7 ಮರ ಅಷ್ಟೇ, 7 ಮರ ಇತ್ತು.
ಆ ಏಳು ಮರಕ್ಕೆ ರಾಮಚಂದ್ರ ಬಾಣ ಬಿಟ್ಟ, ಅದು ನೀವೆಲ್ಲ ನೋಡಿರಬಹುದು. ಕರೆಕ್ಟ್ ಮಧ್ಯದಲ್ಲಿ ತುಂಡು 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 ತುಂಡಾಗಿ ಬೀಳ್ತದೆ, ತುಂಡು ತುಂಡಾಗಿ ಬಿದ್ದದ್ದಲ್ಲ. ರಾಮಾಯಣ ಬಹಳ ಸ್ಪಷ್ಟ ಹೇಳುತ್ತದೆ, ಏಳು ಮರಗಳು ರಾಮಚಂದ್ರನ ಬಾಣಕ್ಕೆ ಸಿಲುಕಿ ಪುಡಿ ಪುಡಿ ಆಗೋದು ಅಂತ. ಎಲ್ಲ ಮರಗಳು ಚಿಂದಿ ಚಿಂದಿ ಪುಡಿ ಪುಡಿ ಆಗೋದು ಅಂತೆ. ಅಷ್ಟು ಮಾತ್ರ ಅಲ್ಲ, ರಾಮನ ಬಾಣಕ್ಕೆ, ರಾಮನ ಬಾಣಕ್ಕೆ ಅಷ್ಟೇ ಶಕ್ತಿಯಲ್ಲ. ಏನ ಸಪ್ತ ಮಹಾಸಾಲ ಗಿರಿರ್ಭೂಮಿಶ್ಚ ದಾರಿತಾ ಬಾಣೇನೇಕೇನ ಕಾಕುಸ್ಥಾತ ತೇ ಕೋರಣಾಗ್ರತ. ಸುಗ್ರೀವ ಹೇಳ್ತಾನೆ, ವಾ ಎಂಥ ಶಕ್ತಿ, ಏಳು ಮರವನ್ನ ಪುಡಿ ಪುಡಿ ಮಾಡಿದ ಮಾತ್ರ ಅಲ್ಲ, ಅದೇ ಬಾಣ ಪರ್ವತವನ್ನ ಸೀಳಿ ಭೂಮಿಯ ಕೆಳಗೆ ಹೋಗಿ ಪಾತಾಳದಲ್ಲಿದ್ದಂತಹ ಕೆಲವರು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿತು. ಆ ಒಂದು ಬಾಣ ರಾಮಚಂದ್ರನದ್ದು. ಇದರ ಮೇಲೆ ಇವಾಗ ನಂಬಿಕೆ ಬಂತು. ಇಲ್ಲಿ ನಮಗೊಂದು ಸಂಶಯ ಬರಲಿಕ್ಕೆ ಸಾಧ್ಯ ಉಂಟು. ಏನಂದ್ರೆ, ಯಾವುದಾದ್ರೂ ಮರಗಳು ಎಲೆಯನ್ನು ಅಲಗಾಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಇರುದುಂಟ? ಒಂದ, ಇದು ಕಬ್ಬಣದ ಮರ ಇರಬೇಕು, ಕಬ್ಬಣದ ಮರ ಇರಬಹುದು, ಅದಕ್ಕೆ ಬೋಲ್ಟು ನಟ್ಟು ಹಾಕಿಟ್ಟಿದ್ರೆ ಅಲಗಾಡಿಸ್ಲಿಕ್ಕೆ ಕಷ್ಟ ಆಗಬಹುದು. ಒಂದೊಮ್ಮೆ ವಾಲಿ ಅದನ್ನು ಅಲಗಾಡಿಸ್ತಾ ಇದ್ರೆ ಕಬ್ಬಣದ ಮರ ಅಲಗಾಡಿಸ್ತಾ ಇದ್ದ ಅಂತ. ಅಥವಾ ಇದೇನೋ ವಿಶೇಷ ಇರಬೇಕು ಈ ಮರದಲ್ಲಿ ಅಂತ ಒಂದು ಸಂಶಯ ಬರ್ತದೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಮಧ್ವಾಚಾರ್ಯರು ಪುರಾಣಗಳ ಆಧಾರದಿಂದ ತಿಳಿಸ್ಕೊಂಡು ಹೋಗ್ತಾರೆ. ವಾಲ್ಮೀಕಿಗಳು ತಿಳಿಸುವುದಿಲ್ಲ, ಆದರೆ ಪುರಾಣಗಳ ಆಧಾರದಲ್ಲಿ ಮಧ್ವಾಚಾರ್ಯರು ತಿಳಿಸ್ತಾರೆ. ಆ ಏಳು ಮರಗಳು ಬರೀ ಮರಗಳಲ್ಲ ಅಂತ. ಮತ್ತೆ ಏಳು ದೈತ್ಯರು, ಏಳು ದೈತ್ಯರುಗಳು ಮರದ ಒಳಗೆ ಮರದ ಹಾಗೆ ವೇಷ ತೊಟ್ಟು ಕೂತಿದ್ದಾರೆ. ಯಾಕಂದ್ರೆ ಬೇಕಾದ ರೂಪ ತೊಡುವವರು ಮರಗಳಾಗಿ ಯಾಕೆ ಕೂತರು ಅಂತ ಹೇಳಿದ್ರೆ, ಅವ್ರಿಗೊಂದು ತಪಸ್ಸು ಮಾಡಬೇಕಿತ್ತು, ತಪಸ್ಸು ಮಾಡಲಿಕ್ಕೋಸ್ಕರ ಕೂತಿದ್ದಾರೆ ಇವರು. ಮನುಷ್ಯರಾಗಿ ಕೂತರೆ ಏನೇನೋ ಭಂಗ, ಏನೇನೋ ವಿಘ್ನಗಳು ಬರಬಹುದು ಅಥವಾ ಅಡೆತಡೆ ಬರಬಹುದು, ಮರಗಳಾಗಿಬಿಟ್ರೆ ಏನೂ ತೊಂದರೆ ಅಲ್ವಲ್ಲ. ಅದಕ್ಕೋಸ್ಕರ ಏಳು ಮರಗಳಾಗಿದ್ದಾರೆ ಏಳು ಮಂದಿ. ಇವರದ್ದೆಲ್ಲ ಇಚ್ಛೆ ಏನಂದ್ರೆ, ಇವರೆಲ್ಲ ಬ್ರಹ್ಮನ ಪದವಿಗೆ ಹೋಗಿ ಕೂತ್ಕೊಳ್ಬೇಕಂತ. ಈ ಜಗತ್ತನ್ನು ಆಳುವವರು ಇವರಾಗಬೇಕಂತೆ. ದುಷ್ಟರು ಹೋಗಿ ಮೇಲಿನ ಪದವಿಯಲ್ಲಿ ಕೂತರೆ ಏನಾಗತ್ತೆ ಗೊತ್ತು? ನಮಗೆಲ್ಲ ಅನುಭವದಲ್ಲುಂಟು, ದುಷ್ಟರ ಕೈಗೆ ಸಿಕ್ಕಿದ್ರೆ ಏನಾಗತ್ತೆ ಅಂತ. ಒಬ್ಬ ದುಷ್ಟನ ಕೈಗೆ ಸಿಕ್ಕಿದ್ರೇನೆ ಏನಾಗತ್ತೆ, ಆಗಿರ್ಬೇಕಾದ್ರೆ ಏಳೂ ಮಂದಿ ತಾವು ದೇಶದ ಚುಕ್ಕಾಣಿ ಹಿಡಿತೇವೆ ಎಂದು ಹೊರಟ್ರೆ ಏನಾಗ್ಬೋದು, ಇಡೀ ಪ್ರಪಂಚವನ್ನು ನಾವು ಆಳ್ತೇವೆ ಅಂತ ಹೋದ್ರೆ. ಅದಕ್ಕಾಗಿ ರಾಮಚಂದ್ರನ ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಹೊರ ಪ್ರಪಂಚಕ್ಕೆ ಇದು ಗೊತ್ತಾಗಲೇ ಇಲ್ಲ. ಹೊರ ಪ್ರಪಂಚ ಗೊತ್ತಾದದ್ದು ಏಳು ಮರ ಚಿಂದಿ ಆಯಿತು ಅಂತ ಅಷ್ಟೆ. ಆದರೆ ಒಳಗಿಂದ ಆದದ್ದು ಬೇರೆ ಕಥೆ ಅಂತ ಹೇಳ್ತಾರೆ. ಈಗ ನಂಬಿಕೆ ಬಂತು, ಸುಗ್ರೀವ ತಾನು ಹೊರಟ, ರಾಮಚಂದ್ರನಿಗೆ ಹೇಳಿ ಹೊರಟ, ರಾಮಚಂದ್ರ ನಾನು ಹೋಗ್ತೇನೆ, ಹೋಗಿ ಸುಗ್ರೀವ ನೀ ವಾಲಿಯನ್ನು ಆಹ್ವಾನ ಮಾಡ್ತೇನೆ ಅಂತ ಹೋಗಿ ಕಿಷ್ಕಿಂತೆಯಲ್ಲಿ ಗಟ್ಟಿಯಾಗಿ ಕರೆದ. ಏ ವಾಲಿ, ತಾಕತ್ತಿದ್ರೆ ಯುದ್ಧಕ್ಕೆ ಬಾ ಅಂತ. ವಾಲಿಗೆ ಆಶ್ಚರ್ಯ, ತಾಕತ್ತಿದ್ರೆ ಯುದ್ಧಕ್ಕೆ ಬಾ, ಇಷ್ಟು ದಿನ ತಾಕತ್ತೆ ಇಲ್ಲದೆ ಹೋಗಿ ಕೂತವ, ಇವತ್ತು ತಾಕತ್ತಿರ್ತಿ ಯುದ್ಧಕ್ಕೆ ಬಾ ಅಂತ ಹೇಳ್ತಾ ಇದ್ದಾರಲ್ವಾ. ತಾನು ಬಂದ, ಅವನಿಗೂ ಇವನಿಗೂ ಯುದ್ಧ ಆಯಿತು, ಭಯಂಕರ ಯುದ್ಧ ಆಯಿತು. ವಾಲಿಯ ಸಾಮರ್ಥ್ಯದ ಮುಂದೆ ಸುಗ್ರೀವನದ್ದೇನಿದೆ? ಏನಿಲ್ಲ. ವಾಲಿ ಸಾರಿ ಪೆಟ್ಟು ಕೊಟ್ಟು ಹಣ್ಣುಗಾಯಿ ನೀರುಗಾಯಿ ಹಣ್ಣುಗಾಯಿ ನೀರುಗಾಯಿ ಮಾಡ್ತಾ ಇದ್ದಾನೆ ಸುಗ್ರೀವನನ್ನು. ಸುಗ್ರೀವ ಪೆಟ್ಟು ತಿಂತ ಇದ್ದಾನೆ, ಪೆಟ್ಟು ತಿಂತ ಇದ್ದಾನೆ. ಒಂದೊಂದು ಪೆಟ್ಟು ತಿನ್ಬೇಕಾದ್ರೂ ನೋಡುದು ಯಾವಾಗ ರಾಮನ ಬಾಣ ಬರುತ್ತೆ ಯಾವಾಗ ರಾಮ ಮಾಡುತ್ತೆ ಅಂತ. ರಾಮ ಬಾಣ ಬಿಡುವುದಿಲ್ಲ, ಆದರೆ ವಾಲಿಯ ಪೆಟ್ಟು ನಿಲ್ಲುವುದಿಲ್ಲ. ಕಡೆಗೆ ಪೆಟ್ಟು ತಿಂದು ಇನ್ನೇನು ಸಾಯ್ತೇನೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಓಡಿ ಬಂದ. ಓಡಿ ಬಂದು ಸುಗ್ರೀವ ಹನುಮಂತ ರಾಮಚಂದ್ರನಿಗೆ ಜೋರು ಮಾಡ್ತಾನೆ. ತಾಮೇವ ವೇಲ ವಕ್ತವ್ಯಂ ತ್ವಯಾ ರಾಘವ ತತ್ವತಃ ವಾಲಿನಂ ನಿಹನ್ಮಿತಿ ತಥೋ ನಾಹಮಿತೋ ವ್ರಜೆ. ಅಲ್ಲ, ಅವತ್ತು ನನಗೆ ಅಷ್ಟೆಲ್ಲ ಅವಾಗ ಹೇಳಿ ಆಯ್ತು, ಪ್ರತಿಜ್ಞೆ ಮಾಡಿ ಕೊಲ್ತೇನೆ ಹಾಗೆ ಹೀಗೆ ಅಂತ ಹೇಳಿ ಇವಾಗ ನಾನು ಕಳಿಸ್ಕೊಟ್ಟು ನನಗೆ ಪೆಟ್ಟು ತಿನ್ಸಿದೆಯಲ್ವ. ನಿನಗೆ ಮೊದಲೇ ಹೇಳಿದರೆ, ಇದೇ ಮಾತನ್ನು ಮೊದಲೇ ಹೇಳಿದರೆ ನಾನು ಹೋಗ್ತೇನೆ ಇರಲಿಲ್ಲ, ಪೆಟ್ಟು ತಿನ್ನೋದಾದ್ರೂ ನನಗೆ ಕಮ್ಮಿ ಆಗ್ತಾ ಇತ್ತಲ್ವ ಅಂತ ತಾನು ಜೋರು ಮಾಡ್ತಾನೆ ರಾಮಚಂದ್ರನಿಗೆ. ರಾಮಚಂದ್ರ ಅವಾಗ ಒಂದು ಮಾತು ಹೇಳ್ತಾನೆ, ಸುಗ್ರೀವ ನಾನು ಬಾಣ ಬಿಡಬೇಕು ಅಂತಾನೆ ಇದ್ದೆ, ಆದರೆ ಏನಾಯ್ತು ಅಂದರೆ ನಿಮ್ಮಿಬ್ಬರಲ್ಲಿ ಅಣ್ಣ ಯಾರು ತಮ್ಮ ಯಾರು ಅಂದ್ರೆ ನನಗೆ ಗೊತ್ತಾಗಲಿಲ್ಲ. ಇಬ್ರು ಒಂದೇ ರೀತಿ ಇದ್ದೀರಿ, ಅಲಂಕಾರೇಣ ವೇಷೇಣ ಪ್ರಮಾಣೇನ ಗತೇನ ಚ. ನಿಮ್ಮಿಬ್ಬರ ಅಲಂಕಾರವೂ ಒಂದೇ ರೀತಿ, ವಸ್ತ್ರವೂ ಒಂದೇ ರೀತಿ. ಇದು ಯಾಕಂತ ಹೇಳಿದ್ರೆ, ಈ ಒಂದೇ ಹೊಟ್ಟೆಯಲ್ಲಿ ಒಟ್ಟಿಗೆ ಎರಡು ಮಕ್ಕಳು ಬಂದ್ಬಿಡ್ತವೆ. ಎರಡು ಮಕ್ಕಳು ಬಂದು ಅಂದ್ರೆ ಅವಾಗ ಎರಡು ಡ್ರೆಸ್ ಒಂದೇ ರೀತಿ,
ತಮ್ಮ ಯಾವುದು ಅಣ್ಣ ಯಾವುದು ನಮಗೆ ಗೊತ್ತಾಗೋಲ್ಲ, ಮನೆಯವರಿಗೆ ಮಾತ್ರ ಗೊತ್ತಾಗೋದು, ಉಡುಗೊರೆಗೂ ಗೊತ್ತಾಗೋದಿಲ್ಲ. ಆ ರೀತಿ ಈ ವಾಲಿ ಸುಗ್ರೀವರದ್ದು ಒಂದೇ ರೀತಿ, ಇವರಲ್ಲಿ ಅವನ್ಯಾರು ಇವರ್ಯಾರು ಗೊತ್ತಾಗೋದಿಲ್ಲ. ನೀವು ವೇಷವೂ ಒಂದೇ, ವಸ್ತ್ರ ತೊಡೆದು ಒಂದೇ, ನೀವು ಪ್ರಮಾಣೇನ ಇಬ್ರು ಎತ್ತರವೂ ಅಷ್ಟೇ ಇದ್ದೀರಿ. ಅಣ್ಣ ಒಂಚೂರು ಎತ್ತರ, ತಮ್ಮ ಒಂಚೂರು ಗಿಡ್ಡ ಅಂತಿದ್ರಾದರೂ ಗುರುತಿಸ್ಬೋದು. ಹಾಗೆಲ್ಲ ನೀವಿಬ್ರು ಹೈಟು ಒಂದೇ ರೀತಿ ಇದ್ದೀರಿ. ಅಷ್ಟು ಮಾತ್ರ ಅಲ್ಲ, ತೊಂತು ಸುಗ್ರೀವ ವಾಲೀಚ ಸದೃ ಸೋಸ್ಥ ಪರಸ್ಪರಂ, ನೋಡ್ಲಿಕ್ಕೂ ಒಂದೇ ರೀತಿ ಅಲ್ಲ. ಅದು ಹಾಗೆ ತಾನೆ, ಇವಾಗ ನಮ್ಮ ಮನೆ ಹತ್ರ 100 ಮಂಗಗಳು ಬಂದರೆ ಎಲ್ಲ ಒಂದೇ ರೀತಿ ಕಾಣಿಸ್ತದೆ ನಮಗೆ. ನಮಗೆ ಯಾರು ಏನು ಗೊತ್ತಾಗಲ್ಲ, ಆದ್ರೂ ಅವುಗಳಿಗೆ ಗೊತ್ತಾಗತ್ತೆ. ಅವುಗಳೆಲ್ಲ ಇದು ಬೇರೆ ಮಂಗ, ಇದು ಬೇರೆ ಮಂಗ ಕೂಡಲೇ ಗೊತ್ತಾಗುತ್ತೆ, ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ನೀವಿಬ್ರು ಒಂದೇ ರೀತಿ ಇದ್ದೀರಿ, ಸ್ವಲ್ಪವೂ ವ್ಯತ್ಯಾಸ ಇಲ್ಲ ನಿಮ್ಮಲ್ಲಿ. ಸ್ವರೇಣ ವರ್ಚಸಾಚೈವ, ಎಷ್ಟರ ಮಟ್ಟಿಗೆ ಅಂದ್ರೆ ರಾಮಚಂದ್ರ ಹೇಳ್ತಾನೆ, ನಿಮ್ಮಿಬ್ಬರ ಧ್ವನಿಯೂ ಒಂದೇ ರೀತಿ. ಇದು ಸುಗ್ರೀವನ ಧ್ವನಿ ಅಂತಾನೆ ನಾನು ಗುರುತಿಸೋಣ ಅಂದ್ರೆ ವಾಲಿಯ ಧ್ವನಿಯೂ ಅದೇ ರೀತಿ. ಪ್ರಕ್ಷಿತೇನ ಚ ವಾನರ ವಿಕ್ರಮೇಣ ಚ ವಾಕ್ಯೇಶ್ಚ ವ್ಯಕ್ತಿಂಬಾಂ ನೋ, ನಿಮ್ಮಿಬ್ಬರ ಮಾತುಕತೆಯೂ ಒಂದೇ ರೀತಿ. ನೀನು ಹೇಗೆ ಮಾತಾಡ್ತೀಯ ಅವನು ಹೇಗೆ ಮಾತಾಡ್ತಾನೆ. ಹೀಗೆ ನಿಮ್ಮಿಬ್ಬರಲ್ಲಿ ನನಗೆ ವ್ಯತ್ಯಾಸವೇ ಗುರುತಿಸ್ಲಿಕ್ಕಾಗಲಿಲ್ಲ. ಅದಕ್ಕಾಗಿ ಈ ರೀತಿ ಆಯಿತು, ಮೂಲ ಘಾತೋ ನನೋ ಸ್ಯಾಧಿ ದ್ವಯೋರಿತಿ ಕೃತೋಮಯ. ಒಂದು ಮಾತು ಹೇಳ್ತಾನೆ ನೋಡಿ, ತುಂಬ ಸುಂದರ ಮಾತಿದು, ತುಂಬ ರಹಸ್ಯವಾದ ಮಾತು. ನಾನು ಏನೂ ಮಾಡ್ಲಿಕ್ಕೆ ಹೋಗಿ ಏನೂ ಆಗಬಾರ್ದಲ್ವ, ಅದಕ್ಕೋಸ್ಕರ ನಾನು ಸುಮ್ಮನಿದ್ದೆ ಅಂತ. ಬಹಳ ಸುಂದರವಾದ ಮಾತಿದು. ಮೂಲ ಘಾತವೇ ಆಗಬಾರದು, ಮೂಲಕ್ಕೆ ಪೆಟ್ಟು ಬೀಳಬಾರದು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಂತ. ಯಾಕೆ ಈ ರೀತಿ ಹೇಳಿದ ರಾಮಚಂದ್ರ? ಇದರ ಅರ್ಥ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಬರಬೇಕು. ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡ್ರೆ ವಾಲ್ಮೀಕಿಗಳು ಕಾವ್ಯ, ಅದರಿಂದ ಇಷ್ಟೇ ತಿಳಿಸ್ಕೊಂಡು ಹೋಗ್ಬಿಡ್ತಾರೆ. ಮೂಲ ಘಾತ ಆಗಬಾರ್ದು, ಮೂಲಕ್ಕೆ ಬೆಟ್ಟು ಬೀಳಬಾರದು ಅಂತ ಹೇಳಿ. ಯಾಕಂದ್ರೆ ಮೇಲ್ಮೇಲೆ ತುಂಡು ಮಾಡಿದ್ರೆ ಅದ್ರ ತೊಂದರೆ ಇಲ್ಲ, ಮತ್ತೆ ಮತ್ತೆ ಮರ ಚಿಗುರುತ್ತದೆ. ಮೂಲವನ್ನೇ ಕಿತ್ತು ಹಾಕಿಬಿಟ್ರೆ ಬೇರೆ ಕಿತ್ತು ಹಾಕಿದ್ರೆ ಮತ್ತೆ ಬರೋಲ್ವಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ನೋಡ್ತಾ ಇದ್ದೆ ಅಂತ. ಏನು ನೋಡ್ತಾ ಇದ್ದ, ಏನು ಕತೆ? ಇದನ್ನು ಹೇಳ್ತಾರೆ ರಾಮಚಂದ್ರ. ಯಾಕೋಸ್ಕರ ತಾನು ಬಾಣ ಬಿಡಿದೆ, ಮೊದಲು ಸುಮ್ಮನಿದ್ದ ಅಂತ ಹೇಳಿದ್ರೆ ಗುರುತಿಸ್ಲಿಕ್ಕಾಗಲಿಲ್ಲ ಅಂತಲ್ಲ. ವಾಲಿ ಯಾರು, ಸುಗ್ರೀವ ಯಾರು ಅಂತ ಗುರುತಿಸ್ಲಿಕ್ಕಾಗದೆ ಸುಮ್ಮನೆ ಕೂತದ್ದಲ್ಲ, ಅದು ಸುಮ್ಮನೆ ಹೇಳಿದ್ದು. ಯಾಕೆ ರಾಮಚಂದ್ರ ಹೇಳಿದ ಅಂದ್ರೆ, ಒಂದು ನೆನಪಿಸ್ಲಿಕ್ಕೋಸ್ಕರ, ಸುಗ್ರೀವನಿಗೆ ನೆನಪಿಸ್ಲಿಕ್ಕೋಸ್ಕರ. ಏನನ್ನ ನೆನಪಿಸ್ಲಿಕ್ಕೆ ಅಂತ ಹೇಳಿದ್ರೆ, ನೋಡು ನೀವಿಬ್ರು ಅಣ್ಣ ತಮ್ಮಂದಿರು ಅಂತ ನೆನಪಿಸ್ಲಿಕ್ಕೋಸ್ಕರ. ಅದು ಅಂತಿಂತ ಅಣ್ಣ ತಮ್ಮಂದಿರಲ್ಲ, ಸದೃಶರಾದ ಅಣ್ಣ ತಮ್ಮಂದಿರು ನಾವು. ಅಂದ್ರೆ ನಿಮ್ಮಂಥ ಅಣ್ಣ ತಮ್ಮಂದಿರಿನ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವಾಗ ಅಣ್ಣ ತಮ್ಮಂದಿರು ಅಂತ ಇರ್ತಾರೆ, ಅಣ್ಣ ಯಾರು ತಮ್ಮ ಯಾರು ಅಂದ್ರೆ ನಿಮ್ಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಯಾಕಂದ್ರೆ ಏನ್ ಮಾಡ್ರೆ, ಇವರೊಂಥರ ಇದ್ದಾರೆ ಇವರೊಂಥರ ಇದ್ದಾರೆ, ಅವ್ರು ಇವರು ಅಣ್ಣ ತಮ್ಮ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ರೀತಿಯವ್ರನ್ನ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ ಒಂದೇ ಅಮ್ಮನ ಹೊಟ್ಟೆಯಲ್ಲಿ ಬಂದಿದ್ದಾರೆ ಅಂತ ಅಷ್ಟೇ, ಈ ರೀತಿ. ಆದ್ರೆ ಇವರು ಹಾಗಲ್ಲ, ಇವರು ಪ್ರತಿಯೊಂದರಲ್ಲೂ ಒಂದೇ ರೀತಿ ಇರು. ಯಾಕೆ ರಾಮಚಂದ್ರ ಈ ರೀತಿ ಹೇಳ್ತಾನೆ ಅಂದ್ರೆ ನೋಡಿ, ಇಂಥ ಒಂದು ಬಾಂಧವ್ಯ ಇದೆಯಲ್ವಾ, ಈ ಬಾಂಧವ್ಯವನ್ನ ಮುರಿಯುವುದು ಬಹಳ ಸುಲಭ, ಆದರೆ ಆ ಬಾಂಧವ್ಯವನ್ನು ಒಟ್ಟು ಮಾಡುವುದು ತುಂಬ ಕಷ್ಟ ಅಂತ. ಅದರಿಂದಾಗಿ ಬಾಂಧವ್ಯವನ್ನು ತುಂಡು ಮಾಡುವುದಕ್ಕಿಂತ ಮುಂಚೆ 100 ಬಾರಿ ಯೋಚನೆಯನ್ನು ಮಾಡಿ ನೋಡಿ. ಇದು ರಾಮ ಕೊಟ್ಟ ಸಂದೇಶ. ಇದನ್ನು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಇದು ರಾಮನ ಒಳಗಿದ್ದಂಥ ಮಾತು. ಅದಕ್ಕೆ ಹೇಳಿದ್ದು ಮೂಲ ಘಾತ ಆಗಬಾರದು ಅಂತ. ಅಣ್ಣನಿಗೂ ತಮ್ಮನಿಗೂ ಮಧ್ಯೆ ಇರುವುದೇನು ಅಂತ ಹೇಳಿದರೆ ಸಂಬಂಧ. ಆ ಸಂಬಂಧವನ್ನೇ ಮುರಿದು ಬಿಟ್ಟೆ, ಯಾಕಂದರೆ ಒಂದು ಬಾಣ ಸಾಕು, ಒಂದು ಬಾಣ ಈ ಸಂಬಂಧವನ್ನು ಮುರಿದು ಬಿಡ್ತದೆ. ಆದರೆ ಮುರಿದ ಸಂಬಂಧ ಮತ್ತೆ ಒಟ್ಟಾಗಲಿಕ್ಕೆ ಸಾಧ್ಯ ಉಂಟ? ಸಾಧ್ಯ ಇಲ್ವಲ್ಲ. ಅದರಲ್ಲೂ ಇನ್ನೊಂದೇನಂತೇಳಿದ್ರೆ, ದೀರ್ಘೋ ಸಹೋದರಗತಃ ನ ಭವೇದ್ಧಿ ಕೋಪಃ ಅಂತ. ಅಣ್ಣ ತಮ್ಮಂದಿರಲ್ಲಿ ಏನೇ ಗಲಾಟೆ ಆದರೂ ಕೂಡ ಹೆಚ್ಚು ದಿನಗಳ ಕಾಲ ಇರೋಲ್ಲ ಅಂತ. ನೀವಿದನ್ನು ನೋಡ್ಬೋದು, ಸಣ್ಣಲ್ಲಿ ಅಣ್ಣ ತಮ್ಮಂದಿರು ಎಷ್ಟು ಅಂತ ಹೇಳಿದ್ರೆ ಹೊಡೆದಾಡ್ಕೊಳ್ತಾರೆ, ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಾರೆ. ಅದೆಷ್ಟು ಅಂತ ಹೇಳಿದ್ರೆ ಕೆಲವು ಗಂಟೆ ಮಾತ್ರ. ಮತ್ತೆ ಅಣ್ಣನಿಗೆ ತಮ್ಮ ಬೇಕು, ತಮ್ಮನಿಗೆ ಅಣ್ಣ ಬೇಕು, ಆದರೆ ಹೆಚ್ಚು ಕಾಲ ಇರುವುದಿಲ್ಲ ಇದು. ಆದರೆ ಮದುವೆ ಆದ್ಮೇಲೆ ಸ್ವಲ್ಪ ಇರುತ್ತಷ್ಟೆ. ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಒಬ್ರು ಇರ್ತಲ್ಲ, ರೀ ನಾವೇ ಯಾಕೆ ಹೋಗ್ಬೇಕು, ಸುಮ್ಮನೆ ಕೂತ್ಕೊಳ್ಳಿ ನೀವು. ಈ ರೀತಿ ಮಧ್ಯದಲ್ಲಿ ಒಬ್ರು ಇರೋದ್ರಿಂದ ಮೀಡಿಯೇಟರು ಸ್ವಲ್ಪ ಹೆಚ್ಚಾಗಿರ್ತದೆ. ಆದ್ರೂ ಬರೀ ಅಣ್ಣ ತಮ್ಮಂದಿರಿದ್ರೆ ಹೆಚ್ಚು ಕಾಲ ಇರುವುದಿಲ್ಲ. ದೀರ್ಘ ಸಹೋದರಗತೋ ನ ಭವೇದ್ಧಿ ಕೋಪ. ಒಂದೊಮ್ಮೆ ದೀರ್ಘವಾಗಿ ಬೆಳೀತು ಅಂತ ತಿಳ್ಕೊಳ್ಳಿ,
ಅಣ್ಣನಿಗೂ ತಮ್ಮನಿಗೂ ಮಧ್ಯದಲ್ಲಿ ದ್ವೇಷ ಸಿಕ್ಕಾಪಟ್ಟೆ ಬೆಳೀತು ಅಂತ ತಿಳ್ಕೊಳ್ಳಿ. ದೀರ್ಘೋಪಿ ಕಾರಣ ಕೃತೆ ವಿನಿವರ್ತತೆ ಚ, ಯಾವುದೋ ಒಂದು ಕಾರಣದಲ್ಲಿ ಹೊರಟೋಗುತ್ತೆ, ಹೆಚ್ಚು ದಿನ ಇರೋಲ್ಲ ಅಣ್ಣ ತಮ್ಮಂದರೆ. ಯಾಕಂದ್ರೆ ಯಾವಾಗಲೋ ಒಂದ್ಸಲ ಒಟ್ಟಾಗೆ ಆಗ್ತಾರೆ, ಅದು ಆಗಲಿಲ್ಲ ಅಂತ ತಿಳ್ಕೊಳ್ಳಿ. ಕಡೆಗಂತೂ ಕೂಡ ಅಣ್ಣನಿಗೂ ತಮ್ಮನಿಗೂ ಆಗತಾನೇ ಇರಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವನು ಬೊಜ್ಜಕ್ಕೆ ನಾನು ಹೋಗೋದು ಅಂತ ಹೇಳ್ತಾ ಇದ್ದ ನೋಡಿ. ಇಷ್ಟು ಹೇಳ್ತಾ ಇದ್ದವರು ಅದೇ ಅಣ್ಣನಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಅಡ್ಮಿಟ್ ಆದ. ಇನ್ನು ಅಣ್ಣ ಬದುಕುದಿಲ್ಲ ಅಂತ ಗೊತ್ತಾಯ್ತು. ಅಣ್ಣ ಇನ್ನು ಬದುಕುದಿಲ್ಲ, ಅಣ್ಣ ಇನ್ನು ಸತ್ತು ಹೋಗ್ತಾನೆ ಅಂತ ತಮ್ಮನ ಮನಸ್ಸು ಕೇಳಲ್ಲ. ಅಷ್ಟು ಹೇಳಿದವನು ಕೂಡ ಕಡೆಗೆ ಓಡಿ ಹೋಗ್ತಾನೆ ಅಣ್ಣನ ಹತ್ರ. ಯಾಕಂದರೆ ತಡೆಯಲ್ಲ, ಅದು ಒಳಗಿರೋ ತಡೆಯಲ್ಲ, ತಾನು ಓಡೋಗ್ತಾನೆ ಆ ಸಂದರ್ಭದಲ್ಲಿ. ಯಾಕಂದರೆ ಅಣ್ಣ ಇನ್ನೊಂದೇನೆಂದರೆ ಒಂದೊಮ್ಮೆ ಇಲ್ರಿ ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ಹಾಗಿದ್ರೆ ಬದುಕ್ತಾರಲ್ವಾ ತೊಂದರೆ ಇಲ್ಲ ಅಂದರೆ ನೋಡಿ ಬದುಕ್ತಾನೆ ಅಂತ ಆದರೂ ಹೋಗದೆ ಕೂರ್ಬೋದು. ಆದರೆ ಸಾಯುವುದು ಖಾತ್ರಿ ಆದಮೇಲೆ ಎಷ್ಟಂದ್ರೂ ನನ್ನ ಅಣ್ಣ ಅಲ್ವಾ, ಸಾಯುವುದರೊಳಗೆ ಒಮ್ಮೆ ಮುಖ ನೋಡ್ಕೊಂಬಂದ್ಬಿಡ್ತಾನೆ, ಒಮ್ಮೆ ಮುಖ ನೋಡ್ಕೊ ಈ ರೀತಿಯಾಗಿ ಆದರೂ ಹೊಗೆ ಹೋಗ್ತಾನೆ, ಖಂಡಿತ ಹೊಗೆ ಹೋಗ್ತಾನೆ. ಇದು ರಾಮಚಂದ್ರ ಇವಾಗ ಲೆಕ್ಕಾಚಾರ ಮಾಡ್ತಾ ಇರೋದು. ಈಗ ವಾಲಿ ಖಂಡಿತ ಸಾಯ್ತಾನೆಂದು ಸುಗ್ರೀವನಿಗೆ ಗೊತ್ತುಂಟು. ಯಾಕಂದರೆ ನನ್ನ ಪರಾಕ್ರಮದ ಪರಿಚಯವನಿಗೆ ಮಾಡಿಸಿಕೊಟ್ಟಿದ್ದೇನೆ, ಅದರಿಂದಾಗಿ ವಾಲಿ ಸಾಯ್ತಾನೆ, ನನ್ನಣ್ಣ ಸಾಯ್ತಾನೆ ಅಂತ ಸುಗ್ರೀವನಿಗೆ ಖಂಡಿತ ಗೊತ್ತುಂಟು. ಈ ಕ್ಷಣದಲ್ಲಾದರೂ ಇವನು ಬುದ್ಧಿ ಬದಲಾವಣೆ ಆಗುತ್ತೆ ನೋಡು, ಈ ಕ್ಷಣದಲ್ಲಾದರೂ ವಾಲಿಯನ್ನು ಕೊಲ್ಲೋದು ಬೇಡ ಅಂತ ತಾನು ಹೇಳ್ತಾನೆ ನೋಡೋಣ. ಯಾಕಂದರೆ ಯಾವತ್ತು ಒಂದು ಕುಟುಂಬದಲ್ಲಿ ಗಲಾಟೆ ನಡೀತಾ ಇದೆ ಅಂತ ಹೇಳಿದ್ರೆ ಮೂರನೆಯವರು ಮುಖ ಪ್ರವೇಶ ಮಾಡಲಿ, ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಹೋಗಬಾರ್ದು. ಇದು ಇನ್ನೊಂದು ರಾಮಚಂದ್ರ ತಿಳಿಸ್ತಾ ಇರೋದು, ಅಣ್ಣ ತಮ್ಮಂದರ ಮಧ್ಯೆ ಗಲಾಟೆ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಮೂರನೆಯವರು ಅಲ್ಲಿ ಏನು ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಣ್ಣ ತಮ್ಮಂದರು ಏನು ಗಲಾಟೆ ಮಾಡಿಕೊಂಡ್ರು ನಾಳೆ ಒಂದೇ ಅವರು, ಈ ಮೂರನೆಯವರು ಇರ್ತಾರಲ್ವ ಅವ್ರು ಮತ್ತೆ ಸಿಕ್ಕಿ ಬೀಳ್ತಾರೆ. ಯಾಕಂದ್ರೆ ನಾಳೆ ಇಬ್ರು ಬೈಯುದು ಇವರಿಗೆ, ಅಣ್ಣನೂ ಅಷ್ಟೇ ತಮ್ಮನೂ ಅಷ್ಟೇ, ಇಬ್ರು ನಿನಗೆ ಆಗ್ಬೇಕಿತ್ತು ಅಧಿಕ ಪ್ರಸಂಗ, ನಮ್ಮಿಬ್ಬರ ಮಧ್ಯೆ ನೀವಾಗ ಬರಬೇಕಿತ್ತು. ಅಣ್ಣ ತಮ್ಮಂದರೆ ಏನು ಬೇಕಾದ್ರೂ ಹೊಡೆದಾಡ್ಕೊಳ್ಳಿ ಅಣ್ಣ ತಮ್ಮಂದಿರೆ ಅವರು. ಅದಕ್ಕೋಸ್ಕರ ಈ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಮೂರನೆಯವರು ಪ್ರವೇಶ ಮಾಡಬಾರ್ದು, ನಾನು ಇವರಿಬ್ಬರ ಮಧ್ಯೆ ಬರಬಾರ್ದು. ನೋಡಿ ಇದೆಲ್ಲ ಲೋಕಕ್ಕೆ ಸಂದೇಶವನ್ನು ಕೊಡ್ತಾ ಇರೋದು ರಾಮಚಂದ್ರ. ವಾಲಿಗಿದು ಈಗ ಗೊತ್ತಾಗ್ತಾ ಇಲ್ಲ, ನಾಳೆ ಅಣ್ಣನನ್ನು ಕಳ್ಕೊಂಡು ಇವನು ಅಳಬಾರದು, ಅಣ್ಣನನ್ನು ಕಳ್ಕೊಂಡು ದುಃಖ ಪಡಬಾರದು. ಅದಕ್ಕೋಸ್ಕರ ರಾಮಚಂದ್ರ ಹೇಳ್ತಾ ಇದ್ದಾನೆ, ಬೇಕು ಅಂತ ಹೇಳ್ತಾ ಇದ್ದಾನೆ, ನಿಮ್ಮಿಬ್ಬರಲ್ಲಿ ಯಾರು ಅಣ್ಣ ಯಾರು ತಮ್ಮ ಅಂತ ನನಗೆ ಗುರುತಿಸ್ಲಿಕ್ಕಾಗಲಿಲ್ಲ ಅಂತ ಬೇಕು ಅಂತ ಹೇಳ್ತಾ ಇರೋದು. ಅಂದರೆ ನೀವು ಅಷ್ಟು ಅನ್ಯೋನ್ಯವಾಗಿದ್ದೀರಿ, ಒಳಗಿಂದ ನಿನಗೆ ಅವನ ಮೇಲೆ ಪ್ರೀತಿ ಇದೆ, ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ, ಆದರೆ ಹೊರಗಿಂದ ಮಾತ್ರ ಇವಾಗ ತಾತ್ಕಾಲಿಕವಾಗಿ ದ್ವೇಷ ಮಾಡ್ತಾ ಇದ್ದೀರಿ ನೀವು, ಬಿಡಿ ಇದನ್ನ ಅಂತ. ಆದರೆ ಸುಗ್ರೀವ ಒಪ್ಪುತ್ತಾ ಇಲ್ಲ. ಇಷ್ಟು ಹೇಳಿದರೂ ಕೂಡ ಸ್ವಲ್ಪ ತಯಾರಾಗುತ್ತಾನೆ, ಇವನೇನಾದರೂ ರಿಪೇರಿ ಆಗ್ತಾನಂದ್ರೆ ಆಗ್ಲಿಕ್ಕೆ ತಯಾರಿಲ್ಲ, ಮತ್ತು ಕೂಡ ಅವನನ್ನು ಕೊಲ್ಲಬೇಕು ಅಂತಲೇ ಇಚ್ಛಿಸ್ತಾ ಇದ್ದಾನೆ. ಸರಿ, ಅದೇ ನಿಂದಾಯ್ತು ಅಂದರೆ, ಯಾಕಂದರೆ ನಾನೊಬ್ಬ ಧಾರ್ಮಿಕನಾಗಿ ಧರ್ಮದ ಸೂಕ್ಷ್ಮ ಏನಿದೆ ಅದನ್ನು ಪಾಲನೆ ಮಾಡಬೇಕು. ಧರ್ಮ ಈ ರೀತಿ ಇದೆ, ಯಾವತ್ತೂ ಮೂರನೆಯವರ ವಿಚಾರದಲ್ಲಿ ನಾವು ಕೈ ಹಾಕ್ಲಿಕ್ಕೆ ಹೋಗಬಾರ್ದು, ನಮಗೆ ಸಂಬಂಧ ಪಡೆದ ವಿಷಯದಲ್ಲಿ ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು ದೂರ ನಿಂತೆ. ಮತ್ತಿನ್ನೊಂದು, ಅದು ವಿಶೇಷವಾಗಿ ಅಣ್ಣ ತಮ್ಮಂದಿರು ಅವ್ರ ವಿಷಯದಲ್ಲಿ ಹೋಗಬಾರ್ದು, ಅದಕ್ಕೆ ದೂರ ನಿಂತೆ. ನಾನು ಮೊದಲೇ ಬಾಣ ಬಿಡಲಿಲ್ಲ, ಯೋಚನೆ ಮಾಡಿ ಬಿಡಬೇಕು ಅಂತ. ಮತ್ತಿನ್ನೊಂದೇನು ಅಂತ ಹೇಳಿದರೆ, ಮುಖ್ಯವಾಗಿ ಇನ್ನೊಂದು ಕಾರಣ ಇದೆ. ಇವನು ಈ ವಾಲಿ ನನ್ನ ಕೊಲ್ಲಬೇಕು ಅಂತ ಇಚ್ಛಿಸ್ತಾ ಇದ್ದಾನೆ, ಎಂಥ ದೊಡ್ಡ ತಪ್ಪಲ್ವಾ? ಅಣ್ಣನನ್ನೇ ಕೊಲ್ಲಬೇಕು ಅಂತ ಇಚ್ಛಿಸುವುದು ತಮ್ಮನಿಗೆ ಎಷ್ಟು ತಪ್ಪಲ್ವಾ? ಈ ತಪ್ಪಿಗೆ ಶಿಕ್ಷೆ ಆಗೋದು ಬೇಡ, ಅದಕ್ಕೆ ಯಾರು ಶಿಕ್ಷೆ ಕೊಡಬೇಕು ಹೇಳಿ? ತಮ್ಮ ತಪ್ಪು ಮಾಡಿದರೆ ಅಣ್ಣನೇ ಶಿಕ್ಷೆ ಕೊಡಬೇಕಲ್ವಾ? ಅದಕ್ಕೆ ಅಣ್ಣನಿಂದ ಹೊಡೆಸಿದ, ಅದಕ್ಕೆ ವಾಲಿ ಸರಿ ಹೊಡೆದ ಸುಗ್ರೀವನಿಗೆ. ಯಾಕೆ ಹೊಡೆತಿದ್ದು ಅಂತ ಹೇಳಿದ್ರೆ ತಪ್ಪು ಮಾಡ್ತಾ ಇದ್ದಾನೆ ಅಂತ, ತಮ್ಮ ತಪ್ಪು ಮಾಡ್ತಾ ಇದ್ದಾನೆ ಅದಕ್ಕೆ ಅಣ್ಣನಿಂದ ಸರಿ ಹೊಡೆಸಿ ನೋಡ್ತಾ ಕೂತ, ಒಂದು ಬಾಣನ ಬಿಡಲಿಲ್ಲ. ಆದರೂ ಬುದ್ಧಿ ಇರಲಿಲ್ಲ, ಪೆಟ್ಟು ತಿಂದರೂ ಬುದ್ಧಿ ಬರಲಿಲ್ಲ. ಇನ್ನು ವಾಲಿಯನ್ನು ಕೊಲ್ಲುವುದೇ ಸೂಕ್ತ, ಯಾಕಂದರೆ ಇವನಿಗೆ ಮಾತು ಕೊಟ್ಟಾಗಿದೆ ಅಂತ ಹೇಳಿದ. ಹೇಳಿ ರಾಮಚಂದ್ರ ಸುಗ್ರೀ ಹನುಮಂತನೇ ಹೇಳ್ತಾನೆ, ಹನುಮಂತ ಒಂದು ಮಾಲೆಯನ್ನು ಹಾಕು, ಇವನಿಗೆ ಮಾಲೆಯನ್ನು ಹಾಕು, ಆ ಮಾಲೆಯಿಂದಾಗಿ ವಾಲಿಗಿಂತ ಬೇರೆಯಾಗ ನನಗೆ ಇವನನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಆಯಿತು ಅಂತ ಹನುಮಂತ ಒಂದು ಈ ಬಳ್ಳಿ ಏನಿದೆ ಅದರ ಮಾಲೆಯನ್ನು ತಂದು ಹಾಕ್ತಾನೆ. ಸ್ವಾರಸ್ಯ ಏನೆಂದರೆ, ವಾಲ್ಮೀಕಿಗಳು
ಹನುಮಂತ ಮಾಲೆ ಹಾಕಿದ ಅಂತ ಹೇಳಲ್ಲ. ಲಕ್ಷ್ಮಣೋ ಗಜಪುಷ್ಪೀಂತಾಂ ತಸ್ಯ ಕಂಠೇ ವ್ಯಸರ್ಜಯತ್. ಲಕ್ಷ್ಮಣ ಮಾಲೆಯನ್ನು ಹಾಕಿದ ಅಂತ ಹೇಳಿದ. ಆದರೆ ನರಸಿಂಹ ಪುರಾಣದಲ್ಲೆಲ್ಲ ರಾಮಾಯಣ ಬರ್ತದೆ, ರಾಮಾಯಣದ ಕತೆ, ಅಲ್ಲೆಲ್ಲ ಹೇಳ್ತಾರೆ ಹನುಮಂತ ಮಾಲೆ ಹಾಕಿದ ಅಂತ. ಯಾರು ಹಾಕಿದ್ದಾಗಿದ್ರು? ಹನುಮಂತ ಹಾಕಿದ್ದ, ಲಕ್ಷ್ಮಣ ಹಾಕಿದ್ರ, ಇಬ್ರು ಒಂದೊಂದು ಮಾಲೆ ಹಾಕ್ಬಿಟ್ರು ಅಂತ ಹೇಳೋಣ. ಏನಿದು ಅಂದರೆ ನೋಡಿ, ಇಲ್ಲೇನು ವಿರುದ್ಧ ಏನಿಲ್ಲ. ಹನುಮಂತನನ್ನೇ ಲಕ್ಷ್ಮಣ ಅಂತ ಕರೆದದ್ದು. ಅಲ್ಲ ಹೇಗ್ರಿ, ಹನುಮಂತ ಹೇಗೆ ಲಕ್ಷ್ಮಣ ಆಗ್ತಾನೆ ಅಂದರೆ, ಲಕ್ಷ್ಮಣ ಅಂದ್ರೆ ಇನ್ನೇನಿಲ್ಲ, ಲಕ್ಷಣ ಭರಿತನಾದವ ಅಂತ. ಮೊದಲೇ ನಾವು ಅವಾಗ ನೋಡಿದ್ನಲ್ವ, ಹನುಮಂತ ಒಳ್ಳೆ ಲಕ್ಷಣ ಭರಿತನಾದವ ಅಂತ. ಅದನ್ನೇ ಇಲ್ಲಿ ಹೇಳಿದ್ರೆ ಅಷ್ಟೇ, ವಾಲ್ಮೀಕಿಗಳು ಅಂದರೆ ವಾಲ್ಮೀಕಿಗಳಿಂದ ಗುಟ್ಟನ್ನು ಹೇಳುತ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ರೀತಿ ಲಕ್ಷಣ ಭರಿತನಾದಂತಹ ಹನುಮಂತ ಒಂದು ವಿಜಯ ಮಾಲೆಯನ್ನು ತಂದು ಹಾಕಿದ. ಅಂದರೆ ಹನುಮಂತನ ಅನುಗ್ರಹವೂ ಆಯಿತು ಸುಗ್ರೀವನಿಗೆ. ಎಲ್ಲ ಕಾರ್ಯ ಆಗಬೇಕಾದ್ರೆ ಹರಿವಾಯುಗಳ ಅನುಗ್ರಹ ಬೇಕು, ಅದಿದ್ರೆ ಮಾತ್ರ ಆಗುವುದು. ಹರಿಯ ಅನುಗ್ರಹ ಆಗಬೇಕು ಅಂದರೆ ವಾಯುದೇವರ ಅನುಗ್ರಹ ಆಗಬೇಕು. ಹನುಮಂತನ ಅನುಗ್ರಹ ಆಯಿತು, ಇನ್ನು ನೀನು ಹೋಗು ಅಂತ ರಾಮಚಂದ್ರ ಹೇಳಿದ. ಈಗ ರಾಮಚಂದ್ರನ ಕರ್ಕೊಂಡು ಮತ್ತೆ ತಾನು ಬಂದ ಕಿಷ್ಕಿಂದೆಗೆ. ಕಿಷ್ಕಿಂದೆಗೆ ಬಂದು ಜೋರಾಗಿ ತಾನು ಒಬ್ಬೊಬ್ಬೆ ಹೊಡಿತಾನೆ, ಸ್ವೇ ವಾಲಿ ತಾಕತ್ತಿದ್ರೆ ಬಾ ಯುದ್ಧಕ್ಕೆ ಅಂತ. ವಾಲಿಗೆ ಆಶ್ಚರ್ಯ, ಅಲ್ಲ ತಾಕತ್ತಿದ್ರೆ ಬಾ ಅಂತ ಈಗ ಬೆಡ್ತಿದ್ದಾನೆ, ಹೇಳಲಿಕ್ಕಾಗದೆ ಬಿದ್ಕೊಂಡು ಹೋಗಿದ್ದಾನೆ. ತಾಕತ್ತಿದ್ರೆ ಬಾ ಅಂತ ಮತ್ತೆ ಕರಿತಾ ಇದ್ದಾನಲ್ವಾ ಅಂತ ಹೇಳಿ ತಾನು ಯುದ್ಧಕ್ಕೆ ಸಿದ್ಧನಾದ, ಹೊರಟು ನಿಂತ. ಆದರೆ ಅವನ ಪತ್ನಿ ತಾರೆ, ವಾಲಿಯ ಪತ್ನಿ ತಾರೆ, ತಾನು ಅಡ್ಡ ನಿಂತು ಹೇಳ್ತಾಳೆ, ನೋಡಿ ಈ ಸುಗ್ರೀವ ಮತ್ತೆ ಮತ್ತೆ ಇವಾಗ ಯಾಕೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದರೆ, ನನಗೆ ಅಂಗದ ಹೇಳ್ದ, ಅಂದರೆ ಅವ್ರ ಮಗ ಅಂಗದ, ಅಂಗದ ಹೇಳ್ದ, ಇವನು ಸುಗ್ರೀವ ರಾಮಚಂದ್ರನೊಟ್ಟಿಗೆ ಸಂಧಿ ಮಾಡಿಕೊಂಡಿದ್ದಾನೆ, ಗೆಳೆತನ ಮಾಡಿಕೊಂಡಿದ್ದಾನೆ, ರಾಮಚಂದ್ರನೊಂದಿಗೆ ಮಾತು ತಗೊಂಡಿದ್ದಾನೆ, ನಿನ್ನನ್ನು ಕೊಲ್ತೀನಿ ಅಂತ. ಅದಕ್ಕಾಗಿ ಈಗ ರಾಮಚಂದ್ರನ ಮೂಲಕ ನಿಮ್ಮನ್ನು ಕೊಲ್ಲಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಏರ್ಪಾಟನ್ನು ಮಾಡ್ತಾ ಇದ್ದಾನೆ ಇವನು ಸುಗ್ರೀವ ಅಂತ ಹೇಳಿ ತಾರೆ ಕಣ್ಣೀರು ಹಾಕ್ತಾಳೆ. ಹೋಗಬೇಡಿ ಅಂತೇಳಿ, ಯುದ್ಧಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಇಲ್ಲೇನೋ ಮೋಸ ಇದೆ, ಖಂಡಿತವಾಗಿಯೂ ಸುಗ್ರೀವ ಮೋಸ ಮಾಡ್ತಾನೆ, ಹೋಗಬಾರದು ಅಂತ ಹೇಳ್ತಾನೆ. ಆದರೆ ನೋಡಿ ವಾಲಿ ಹೇಳುವ ಮಾತೇನು ಗೊತ್ತುಂಟ, ನಚಕಾರ್ಯೋ ವಿಷಾದಸ್ತೆ ರಾಘವಂ ಪತಿ ಮತ್ಕೃತೆ. ಏನು ಹೇಳಿದ್ಯಾ, ನನ್ನ ತಮ್ಮ ಸುಗ್ರೀವ ರಾಮಚಂದ್ರನೊಟ್ಟಿಗೆ ಗೆಳೆತನ ಮಾಡಿದ್ದಾನ, ಹಾಗಿದ್ರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ಬೇಕು ವಾಲಿ. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಕಾಗಿಲ್ಲ, ಯಾಕೆ ಅಂದರೆ ಧರ್ಮಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಕರಿಷ್ಯತಿ ನಿವರ್ತಸ್ವ ಸಹಸ್ರೀಭಿ ಕಥಂ ಭೂಯೋಧಿಗಚ್ಛಸಿ. ರಾಮಚಂದ್ರ ನನಗೆ ಮೋಸ ಮಾಡುದ, ರಾಮಚಂದ್ರ ನನ್ನ ತಮ್ಮ ನನ್ನ ತಪ್ಪುದಾರಿ ಹಿಡಿಯುವಾಗ ಮಾಡುದ, ಯಾವತ್ತಿಂದ ಯಾವತ್ತಿಗೂ ಇಲ್ಲ ಅಂತ ಹೇಳಿಬಿಟ್ಟ ನೋಡಿ ವಾಲಿ. ಯಾವತ್ತೂ ರಾಮಚಂದ್ರ ಮೋಸ ಮಾಡಲ್ಲ, ಯಾಕಂದ್ರೆ ಧರ್ಮಜ್ಞಶ್ಚ ಕೃತಜ್ಞಶ್ಚ, ಧರ್ಮ ಏನು ಅಂತ ರಾಮಚಂದ್ರನಿಗೆ ಗೊತ್ತುಂಟು. ಅದರಿಂದ ಯಾವತ್ತು ಈ ಸುಗ್ರೀವ ಬೇಕಾದ್ರೆ ಮಾಡಲಿ, ತಪ್ಪು ಮಾಡ್ಲಿಕ್ಕೆ ಹೇಳಿ, ಆದರೆ ರಾಮಚಂದ್ರ ಮಾತ್ರ ತಪ್ಪು ಮಾಡಲ್ಲ, ಯಾವತ್ತು ರಾಮಚಂದ್ರ ತಪ್ಪು ಮಾಡಲ್ಲ. ಮತ್ತೆ ನಾನು ಏನು ಮಾಡಿದ್ದೇನೆ, ಸುಗ್ರೀವ ಏನು ಮಾಡಿದ್ದಾನೆ ಎಲ್ಲ ಗೊತ್ತುಂಟು, ರಾಮಚಂದ್ರನೇ ಗೊತ್ತುಂಟು. ಅವನು ಯಾವತ್ತು ಕೆಟ್ಟದ್ದು ಮಾಡುವುದಿಲ್ಲ. ನೀನು ರಾಮಚಂದ್ರನ ಗೆಳೆತನ ನನ್ನ ತಮ್ಮ ಮಾಡಿದ್ದಾನೆ ಅಂದರೆ ನೀನು ಯೋಚನೆ ಮಾಡುವುದೇ ಬೇಡ, ಆರಾಮಾಗಿ ನೀನು ಹೊರಟೋಗು ಹುಡುಗಿ ಎಲ್ಲ ಸ್ತ್ರೀಯರೊಂದಿಗೆ ಅಂತ ಹೇಳ್ಬಿಟ್ಟು. ನನಗೇನಾಗುವುದಿಲ್ಲ, ರಾಮಚಂದ್ರ ಇದ್ದಾನೆ ಅಂದರೆ ನಾನು ಯಾವತ್ತೂ ಕೂಡ ಸುರಕ್ಷಿತ, ನೀನು ಹೊರಟೋಗು ಅಂತ ಹೇಳಿದ. ತಾರೆ ತಾನು ಆರತಿಯನ್ನು ಬೆಳಗಿ ಕಳಿಸಿಕೊಟ್ಲು ವಾಲಿಯನ್ನು. ವಾಲಿ ಇವಾಗ ಯುದ್ಧಕ್ಕೆ ಮತ್ತೆ ಬಂದ. ವಾಲಿಗೂ ಸುಗ್ರೀವನಿಗೂ ಯುದ್ಧ ಆಯಿತು. ಆ ಯುದ್ಧದಲ್ಲಿ ತಥೋ ಧನುಷಿ ಸಂಧಾಯ ಶರಮಾಶಿ ವಿಶೋಪಮಂ ಪೂರಯ ಮಾಸ ತಚ್ಚಾಪಂ ಕಾಲಚಕ್ರಮಿವಾಂತಕಃ. ರಾಮಚಂದ್ರ ಇವರಿಬ್ಬರು ಯುದ್ಧ ಮಾಡ್ತಾ ಇದ್ರೆ ಇವರಿಬ್ಬರಿಗೆ ಕಾಣದ ಹಾಗೆ ಮರೆಯಲ್ಲಿ ನಿಂತ. ಮರೆಯಲ್ಲಿ ನಿಂತು ತಾನು ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿದ. ಬಾಣವನ್ನು ಹೂಡಿ ವಾಲಿಯ ಎದೆಗೆ ಗುರಿ ಇಟ್ಟು ಬಿಟ್ಟ. ವೇಗದಿಂದ ಬಂದಂತಹ ಬಾಣ ವಾಲಿಯ ಎದೆಗೆ ನಾಟಿತು. ವಾಲಿ ಧೋಪ್ಪ ಕೆಳಗೆ ಬಿದ್ದ.